ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃದಯಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜೆಯವರಿಗೂ ಮತ್ತು ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ನು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ನು, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರಿ ಬಾಬಾಜಿಯವರಿಗೂ ಪ್ರತ್ಯೇಕ ಆತ್ಮವಂದನೆಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ, 1 ಗಂಟೆ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಏನಂದರೆ, ನಾವು ಸಮಗ್ರ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸಮಗ್ರ ಜೀವನ ಶೈಲಿ, ಹೋಲಿಸ್ಟಿಕ್ ಲೈಫ್ ಸ್ಟೈಲ್. ಅದಕ್ಕೋಸ್ಕರ ಮೊದಲನೇದಾಗಿ 1 ಗಂಟೆ ಕಾಲದಲ್ಲಿ 20-25 ನಿಮಿಷ ನಾವು ಧ್ಯಾನ ಮಾಡೋಣ. ಆಳವಾದ ಧ್ಯಾನ ಅಭ್ಯಾಸ ನಮ್ಮ ಚಾಂಟಿಂಗ್ ಜೊತೆಗೆ, ಅಂದರೆ ಗಾಯತ್ರಿ ಚಾಂಟಿಂಗ್ ಜೊತೆಗೆ, ಗಾಯತ್ರಿ ಮಂತ್ರ ಜೊತೆಗೆ ನಾವು ಒಂದು ಒಳ್ಳೆಯ ಧ್ಯಾನ ಮಾಡ್ತೀವಿ. ತದನಂತರ ಈ ಸಮಗ್ರ ಜೀವನ ಶೈಲಿ, ಈ ಟಾಪಿಕ್ ಸ್ವಲ್ಪ ಲೆಂತಿ ಟಾಪಿಕ್ ಇರುತ್ತೆ. ಸೊ ಟಾಪಿಕ್ ಸ್ವಲ್ಪ ದೊಡ್ಡದಾಗಿರ್ತದೆ, ಹೆಚ್ಚು ಅಂಶಗಳಿರ್ತದೆ, ಡಿಸ್ಕಸ್ ಮಾಡಬೇಕಾಗಿರೋದು, ಚರ್ಚೆ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ನಾವೆಲ್ಲರೂ ಈಗ ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೊಳ್ಳೋಣ. ಎಲ್ಲರೂ ಆನಾಪಾನಸತಿ ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ಧ್ಯಾನ ಗೊತ್ತಿದ್ರೆ ದಯವಿಟ್ಟು ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಪಾಯ ಕೂತ್ಕೊಳ್ಳಿ, ಚೇನ್ ಮೇಲೆ, ಸೋಫಾ ಮೇಲೆ ಇಲ್ಲ ನೇಲ್ ಮೇಲೆ, ಎಲ್ಲಿಯಾದ್ರೂ ಹಾಯಾಗಿ ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಎರಡು ಕೈಗಳು ಕ್ರಾಸ್ ಮಾಡ್ಕೊಳ್ಳಿ, ಈ ಥರ ಎರಡು ಕೈಗಳು ಜೋಡಿಸ್ಕೊಳ್ಳಿ, ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಎರಡು ಪಾದಗಳು ಕೆಳಗಡೆ ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಹಾಯಾಗಿ ಕೂತ್ಕೊಂಡು, ನಿಟಾರಾಗಿ ಕೂತ್ಕೊಂಡು ಈಗ ಸ್ಪೆಕ್ಸ್ ತೆಗಿಬಿಡಿ. ಯಾರ್ಯಾರು ಸ್ಪೆಕ್ಸ್ ಇದೆ, ಸ್ಪೆಕ್ಸ್ ತೆಗಿ ಪಕ್ಕ ಇಟ್ಕೊಳ್ಳಿ. ಸುತ್ತು ಕತ್ತಲೆ ಮಾಡ್ಕೊಳ್ಳಿ, ಜಾಸ್ತಿ ಲೈಟಿಂಗ್ ಬೇಡ. ಸ್ವಲ್ಪ ನೀರಿದ್ರೆ ನೀರು ಕುಡಿಬೋದು. ಎಲ್ಲರೂ ಈಗ ಕೊನೆಯದಾಗಿ ಎಲ್ಲರನ್ನು ಎರಡು ಕಣ್ಣುಗಳನ್ನು ಮುಚ್ಕೊಳ್ಳಿ. ಕಣ್ಣು ತೆರೆಸ್ಕೊಂಡು ಧ್ಯಾನ ಅನ್ನೋದು ಕಣ್ಣು ಯಾವಾಗಲೂ ತೆರೆಯಬಾರ್ದು ಧ್ಯಾನ ಮಾಡೋ ಟೈಮಲ್ಲಿ. ಯಾಕಂದರೆ ಧ್ಯಾನ ಮಾಡುವಾಗ ಶಕ್ತಿ, ನಾವು ಎಷ್ಟೋ ಶಕ್ತಿ ಸಂಗ್ರಹಿಸ್ಕೊತೀವಿ, ಶಕ್ತಿ ವಿಹೀನ ಮಾಡಬಾರ್ದು, ಶಕ್ತಿ ಸಂಗ್ರಹಿಸ್ಕೊತಾನೆ ಇರಬೇಕು ಅಲ್ವಾ. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಕಣ್ಣು ಮುಚ್ಕೊಂಡೆ ಧ್ಯಾನ ಪೂರ್ತಿ ಸಮಯವರೆಗೂ, ಪೂರ್ತಿ ಆಗೋವರೆಗೂ, ನಾವು ಓಕೆ ಹೇಳೋವರೆಗೂ ನೀವು ಕಣ್ಣು ಮುಚ್ಕೊಂಡೆ ಕೂತ್ಕೋಬೇಕು. ಕಣ್ಣು ತೆರೆಯಬಾರ್ದು ಯಾವುದೇ ಕಾರಣಕ್ಕೆ. ರೈಟ್ ಸ್ನೇಹಿತರೆ, ಈಗ ಎಲ್ಲರೂ ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಯಾರೂ ಕಣ್ಣು ತೆರೆಯಬಾರ್ದು. ಎರಡು ಕಣ್ಣುಗಳು ಮುಚ್ಕೊಂಡ ಮೇಲೆ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಸಹಜವಾದ ಉಸಿರಾಟ ಮೇಲೆ ಗಮನ. ಸ್ನೇಹಿತರೆ, ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ, ಬೆನ್ನು ನಿಟಾರಾಗಿ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡಿದ್ವಿ, ಎರಡು ಕಣ್ಣುಗಳನ್ನು ಮುಚ್ಕೊಂಡಿದ್ವಿ. ಈಗ ಉಸಿರಾಟ ಮೇಲೆ ಗಮನ, ಅದೇ ಧ್ಯಾನ. ಸಹಜವಾದ ಉಸಿರಾಟ ಮೇಲೆ ಗಮನ, ಅದೇ ಧ್ಯಾನ. ಸ್ನೇಹಿತರೆ, ಆನಾಪಾನಸತಿ ಧ್ಯಾನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಜತೆಗಿರೋದು, ಕೂಡಿರೋದು. ಆನಾಪಾನಸತಿ ಧ್ಯಾನ. ಆರಾಮಾಗಿ ಕೂತ್ಕೊಳ್ಳಿ, ಯಾವುದೇ ಯೋಚನೆ ಮಾಡ್ಕೋಬೇಡಿ. ಯಾವ ಯೋಚನೆ ಬಂದ್ರೂ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯಾವ ಯೋಚನೆ ದತ್ತಿಗೂ ಹೋಗಬಾರ್ದು, ಯೋಚನೆ ವಿಶ್ಲೇಷಿಸಬಾರ್ದು. ಯಾವ ಯೋಚನೆ ಬಂದ್ರೂ ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು ಧ್ಯಾನದಲ್ಲಿ. ಯಾವುದೇ ಯೋಚನೆ, ಎಷ್ಟೇ ಪ್ರಾಮುಖ್ಯತೆ ಯೋಚನೆ ಇದ್ರೂ, ಎಷ್ಟೇ ಇಂಪಾರ್ಟೆಂಟ್ ಯೋಚನೆ ಇದ್ರೂ ಅದನ್ನು ಯಾವ ಕಾರಣಕ್ಕೂ ಬೆಂಬಲ ಮಾಡಬಾರ್ದು, ಆ ಜೊತೆಗೆ ಹೋಗಬಾರ್ದು, ಅದನ್ನು ಕತ್ತರಿಸಬೇಕು. ಆ ಥರ ಮಾಡ್ತಾ ಮಾಡ್ತಾ ನಿಮ್ಮ ಪೂರ್ತಿ ಯೋಚನೆಗಳು ಖಾಲಿಯಾಗಬೇಕು. ಎಲ್ಲಿ? ನಿಮ್ಮ ಮನೋಮಯ ಕೋಶದಲ್ಲಿ, ಅಂದರೆ ನಿಮ್ಮ ಮನಸ್ಸಲ್ಲಿ, ಮೈಂಡಲ್ಲಿರುವಂಥ ಎಲ್ಲ ಯೋಚನೆಗಳು ಶೂನ್ಯಗೊಳಿಸ್ಕೋಬೇಕು, ಸ್ವಚ್ಛಗೊಳಿಸ್ಬೇಕು. ಅದೇ ನಮ್ಮ ಧ್ಯಾನದಲ್ಲಿ ಪ್ರಧಾನ ಗುರಿ, ಅದೇ ನಮ್ಮ ಧ್ಯಾನ ಲಕ್ಷ್ಯ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಯಾವ ಯೋಚನೆಗಳು ಮಾಡಬಾರ್ದು, ಯಾವ ಯೋಚನೆಗಳು ಬರಬಾರ್ದು, ಹೋಗಬಾರ್ದು. ಪೂರ್ತಿ ನಿಚ್ಚಲ ತತ್ವ ಇರಬೇಕು. ನಿಚ್ಚಲ ತತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಚ್ಚಕತ್ವ.
ನಿತ್ಸಂಗತೆ ನಿರ್ಗುಣತ್ವ. ಕೊನೆಯದಾಗಿ ಎಲ್ಲ ಯೋಚನೆಗಳು ಖಾಲಿಯಾಗಿ ಎಲ್ಲ ಯೋಚನೆಗಳು ಜೀರೋ ಆದಮೇಲೆ ಆವಾಗ ನಮ್ಮ ಮನೋಮಯ ಕೋಶ ಪೂರ್ತಿ ಸ್ವಚ್ಛಗೊಳಿಸ್ಕೊಳ್ತದೆ. ತದನಂತರ ನಮ್ಮ ಆತ್ಮಶಕ್ತಿ ವಿಶ್ವಶಕ್ತಿ ನೇರವಾಗಿ ನಮ್ಮ ಪ್ರಾಣಮಯ ಕೋಶ ಒಳಗಡೆ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಇದು ಅದ್ಭುತವಾದ ಫಲಿತ, ಧ್ಯಾನದ ಅದ್ಭುತವಾದ ಫಲಿತ. ಅದಕ್ಕೋಸ್ಕರನೇ ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು. ನಮ್ಮ ಒಳಗಡೆನೇ ಅನಂತ ಶಕ್ತಿ ಇದೆ, ನೀವು ಯಾರನ್ನೂ ನಂಬೋದು ಬೇಕಾಗಿಲ್ಲ, ಆಚೆ ಕಡೆ ಹೋಗಿ ಹುಡುಕೋದು ಬೇಕಾಗಿಲ್ಲ. ಏನೇ ಪರಿಹಾರ ಬೇಕಾಗಿದ್ರು, ನಿಮ್ಮ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಯಾವುದೇ ನಿಮ್ಮ ದಿನದಿನ ಅಭಿವೃದ್ಧಿಗೋಸ್ಕರ ಕೆಲಸದ ಬಗ್ಗೆ ಇನ್ನೊಂದು ಇತ್ಯಾದಿ ಎಷ್ಟೇ ಸಮಸ್ಯೆಗಳಿದ್ರೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಒಳಗಡೆ ಇದೆ, ನಿಮ್ಮ ಒಳಗಡೆನೇ ಇದೆ. ಯಾಕಂದರೆ ನಿಮ್ಮ ಒಳಗಡೆ ಅನಂತ ಜ್ಯೋತಿ ಆತ್ಮ ಶಕ್ತಿ ಇದೆ. ಸ್ನೇಹಿತರೆ, ಈ ಆತ್ಮ ಪದಾರ್ಥ ಅನ್ನೋದು, ಈ ಆತ್ಮ ಶಕ್ತಿ ಅನ್ನೋದು, ಅದರಲ್ಲಿ ಪ್ರತಿಯೊಂದು ಲಭ್ಯವಾಗತ್ತೆ. ನಿಮ್ಗೆ ಏನು ಬೇಕೋ ಎಲ್ಲ ಲಭ್ಯವಾಗತ್ತೆ. ಅದರಲ್ಲಿ ಶಕ್ತಿ ಇದೆ, ಅದರಲ್ಲಿ ಎಷ್ಟೋ ಬುದ್ಧಿವಂತಿಕೆ ಇದೆ, ಎಷ್ಟೋ ಜ್ಞಾನ ಇದೆ, ವಿಜ್ಞಾನ ಇದೆ. ಸ್ನೇಹಿತರೆ, ಅದು ನಿತ್ಯ ನಾವು ಪಡಿತಾ ಇದ್ರೆ ಆತ್ಮ ಸಂಪರ್ಕ ಯಾವಾಗಲೂ ಇಟ್ಕೊಂಡಿದ್ರೆ ಧ್ಯಾನ ಮೂಲಕ ನಮ್ಮ ಜೀವನ ಸುಖವಂತವಾಗಿ ಆನಂದವಾಗಿರುತ್ತೆ. ಸ್ನೇಹಿತರೆ, ಅದಕ್ಕಿಂತ ಏನು ಬೇಕಾಗಿಲ್ಲ. ಅದಕ್ಕೆ ಧ್ಯಾನವೇ ಸರ್ವರೋಗ ನಿವಾರಣೆ, ಧ್ಯಾನವೇ ಸರ್ವಭೋಗ ಕಾರಣಿ, ಧ್ಯಾನವೇ ಸತ್ಯ ಜ್ಞಾನ ಪ್ರಸಾದಿನಿ, ಧ್ಯಾನವೇ ಶರಣ್ಯವು, ಧ್ಯಾನವೇ ಶರಣ್ಯವು, ಧ್ಯಾನಂ ಶರಣಂ ಗಚ್ಚಾಮಿ. ಧ್ಯಾನದ ಮೂಲಕ ಪ್ರತಿಯೊಂದು ಸಾಧಿಸ್ಬೋದು, ಏನೇ ಬೇಕಂದ್ರೂ ಸಾಧಿಸ್ಬೋದು. ಯಾರನ್ನೂ ಏನೂ ಬೇಡಿಕೆ ಮಾಡೋದು ಬೇಡ, ಬೇಡಿಕೆ ಅನ್ನೋದೇ ಇಲ್ಲ. ಯಾರನ್ನೂ ನಾವು ಬೆಗ್ ಮಾಡೋದು ಅವಶ್ಯಕತೆ ಇಲ್ಲ. ಎಂಥ ಬೇಡಿಕೆನೂ ನಾವು ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಮ್ಮೊಳಗಡೆ ಇದೆ. ನಾವೇ ಅನಂತ ಆತ್ಮ ಪದಾರ್ಥ, ನಾವೇ ಆತ್ಮ ಪದಾರ್ಥ, ನಾವು ಬೇರೆ ಯಾರು ಅಲ್ಲ. ನಾವು ಈ ದೇಹ ಅಂತ ಆ ಭ್ರಾಂತಿಯಲ್ಲಿದ್ದೀವಿ ಸ್ನೇಹಿತರೆ. ನಾವು ಈ ದೇಹ ಅಂತ ಅನ್ಕೊಂತ ಇದ್ವಿ, ದೇಹ ಅಲ್ಲ ನಾವು. ಮೊದಲನೇದಾಗಿ ನಾವು ಆತ್ಮ ಪದಾರ್ಥ, ಆ ಅಂಶ, ಆ ಪರಮಾತ್ಮನ ಅಂಶ. ಆ ಪರಮಾತ್ಮಡು ನಾವು, ಆ ಪರಮಾತ್ಮ ನಮ್ಮ ಸೃಷ್ಟಿಕರ್ತ, ನಾವು ಇಬ್ಬರು ಒಂದೇ, ಏನು ತೇಡ ಇಲ್ಲ, ವ್ಯತ್ಯಾಸ ಇಲ್ಲ. ಅವರ ಶಕ್ತಿ, ಅವರ ವಿಜ್ಞಾನ ಜ್ಞಾನ ಎಲ್ಲ ನಮ್ಮ ಹೊರಗಡೆ ತುಂಬಿದ್ದಾರೆ, ಎಲ್ಲ ಹೊರಗಡೆ ಇದೆ, ಆದರೆ ನಾವು ಮರೆತು ಬಿಟ್ಟಿದ್ದೀವಿ. ಈಗ ಧ್ಯಾನ ಮೂಲಕ, ಧ್ಯಾನದಿಂದ ಅದೆಲ್ಲ ಮತ್ತೆ ಪಡೆಯಬಹುದು. ನೀವು ಖಂಡಿತವಾಗಿ ಅದೆಲ್ಲ ಸಾಧಿಸ್ಬೋದು, ಹೊಂದ್ಬೋದು. ಅದಕ್ಕೆ ನಿತ್ಯ ಧ್ಯಾನ ಮಾಡ್ತಾನೇ ಇರಬೇಕು. ಧ್ಯಾನವೇ ಸರ್ವಸ್ವ, ಧ್ಯಾನವೇ ಜೀವನ. ಸ್ನೇಹಿತರೆ,
ಸಮಿತುರ್ವರೇಣ್ಯಂ.
ಬಲವಾದ ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀನಿ, ಯಾರೂ ಬನ್ನಿ ತೆರೆಯಬೇಕು. ಶ್ವಾಸದ ಮೇಲೆ
ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯದಾಗಿ 1 ಸೆಕೆಂಡ್ ಕಾಲ ಸ್ನೇಹಿತರೆ. ಲಾಸ್ಟ್ 5 ಸೆಕೆಂಡ್ಸ್, ಇದಾಗಿ 5 ಸೆಕೆಂಡ್ ಕಾಲ ನಿಧಾನವಾಗಿ ನಿಮ್ಮ ಎರಡು ಕೈಗಳ ಸಹಿತ ಎರಡು ಕೈಗಳು ನಿಮ್ಮ ಕಾಲ ಮೇಲೆ ಬಚ್ಚಿಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಹಾಗೆ ಇಟ್ಕೊಳ್ಳಿ. 5 4 3 2 1 0. ಸ್ನೇಹಿತರೆ ನಿಧಾನವಾಗಿ ಎರಡು ಕೈಗಳ ಸಹಿತ ನಿಮ್ಮ ಎರಡು ಕಣಗಳು ನಿಧಾನವಾಗಿ ಬಿಡ್ಬೋದು. ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ, ದೇಹ ಎಚ್ಚರಿಕೆಗೆ ಬನ್ನಿ ಸ್ನೇಹಿತರೆ ಎಲ್ಲರೂ. ಈಗ ನಿಮ್ಮ ವಿಡಿಯೋ ಆನ್ ಮಾಡ್ಕೋಬಹುದು. ದೇಹ ಎಚ್ಚರಿಕೆಗೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇಷ್ಟವರೆಗೂ ನಾವು ಅದ್ಭುತವಾದ ಈ ಆಳವಾದ ಧ್ಯಾನಾಭ್ಯಾಸವನ್ನು ನಮ್ಮ ಗಾಯತ್ರಿ ಮಂತ್ರ ಜೊತೆಗೆ ಮಾಡ್ಕೊಂಡಿದ್ವಿ. ಅತಿ ಹೆಚ್ಚು ಶಕ್ತಿ, ಹೆಚ್ಚು ಪರಿಣಾಮದಲ್ಲಿ ಶಕ್ತಿ ಪಡೆದ್ವಿ ಇಷ್ಟವರೆಗೂ. ಈಗ ಇವತ್ತಿನ ಧ್ಯಾನಾಂಶ ಏನು, ಆಧ್ಯಾತ್ಮಿಕ ಪರಿಕಲ್ಪನೆ ಅಂದರೆ ಆಧ್ಯಾತ್ಮಿಕ ಪರಿಕಲ್ಪನೆ ಅದು ಬದಲಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ. ಪ್ರತಿಯೊಂದು ದಿವಸ ಆಧ್ಯಾತ್ಮಿಕ ಕಾರ್ಯಕ್ರಮ ಪರಿಕಲ್ಪನೆ ಇರ್ತದೆ. ಇವತ್ತಿನ ಕಾರ್ಯಕ್ರಮ ಸಮಗ್ರ ಜೀವನ ಶೈಲಿ ತಿಳ್ಕೊಳ್ಳಲು ಪ್ರಯತ್ನ ಮಾಡೋಣ. ಆರೋಗ್ಯವಂತ ಆದರೂ ಅನಾರೋಗ್ಯ ಇದ್ರೂ, ಆರೋಗ್ಯವಂತ ಆದರೂ ಅನಾರೋಗ್ಯ ಇದ್ರೂ, ಏನೇ ಇದ್ರೂ ಈ ಸಮಗ್ರ ಜೀವನ ಶೈಲಿ ಅನ್ನೋದು ನಾವು ಅಳವಡಿಸ್ಕೋ ಸ್ನೇಹಿತರೆ. ಈ ಸಮಗ್ರ ಜೀವನ ಶೈಲಿ ಯಾವಾಗ ಅಳವಡಿಸ್ಕೊತೀವೋ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಪ್ರತಿಯೊಂದು ದಿವಸ ಬೆಳಗ್ಗೆ ಕಾರ್ಯಕ್ರಮದಲ್ಲಿ 365 ದಿವಸ ಕಾರ್ಯಕ್ರಮದಲ್ಲಿ ಎಷ್ಟೋ ಆರೋಗ್ಯ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಎಷ್ಟೋ ಆರೋಗ್ಯಕರದ ಅಂಶಗಳು ಮತ್ತು ಮನೆ ಮದ್ದುಗಳು, ಸೊ ಇಷ್ಟೆಲ್ಲ ತುಂಬ ಅಂಶಗಳನ್ನ ನಾವು ತಿಳ್ಕೊಂಡಿದ್ವಿ, ಎಷ್ಟೋ ಜ್ಞಾನ ಪಡೆದಿವಿ. ಆದರೆ ಸೊ ಈ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಸಮಯ ಭಾವದಿಂದ ಸಮಯ ಕಡಿಮೆ ಇದಕ್ಕೋಸ್ಕರ ನಾವು ಪೂರ್ತಿ ಪ್ರತಿಯೊಂದು ದಿವಸ ಮಾಡೋಕ್ಕಾಗಲ್ಲ, ಒಂದು ಶನಿವಾರ ಮಾತ್ರ ಇದು ಮಾಡ್ತಾ ಇದ್ವಿ, ಇದು ತಿಳಿಸ್ಕೊಡ್ತಾ ಇದ್ವಿ. ಶನಿವಾರ ಮತ್ತು ನೆಕ್ಸ್ಟ್ ಶನಿವಾರ ಅದಾದಮೇಲೆ ಲಾಸ್ಟ್ ಕೊನೆಯ ಶನಿವಾರ ಅಂದರೆ 3 ಶನಿವಾರಗಳು, ಶನಿವಾರದಲ್ಲಿ ಈ ಸಮಗ್ರ ಜೀವನ ಶೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಿಮ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ಇದರಲ್ಲಿ ಹೆಚ್ಚು ತಿಳ್ಕೋಬೇಕು, ಹೆಚ್ಚು ನಾವು ಪಡಿಬೇಕು ಈ ಜ್ಞಾನ ಅಂದರೆ ಖಂಡಿತವಾಗಿ ಬೆಳಗ್ಗೆ ಕಾರ್ಯಕ್ರಮ ನೀಡಿದ 365 ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗತ್ತೆ. ರೈಟ್ ಸ್ನೇಹಿತರೆ, ಈ ಅಂಶವನ್ನು ಅಂದರೆ ಈ ಸಮಗ್ರ ಜೀವನ ಶೈಲಿ ಏನೇನು ಅಂಶಗಳನ್ನು ತಿಳ್ಕೊತೀವಿ ಅಂದರೆ, ಮೊದಲನೇದು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು 3 ಅಂಶಗಳನ್ನು ಮಾತ್ರ ತಿಳ್ಕೊತೀವಿ. ಆದರೆ ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಒಟ್ಟಾಗಿ ಟೋಟಲು ಅಂದರೆ 10 ಪ್ರಿನ್ಸಿಪಲ್ಸ್ ಇದೆ, 10 ಸೂತ್ರಗಳಿದೆ, ಸಮಗ್ರ ಜೀವನ ಶೈಲಿ ಸೂತ್ರಗಳು. ಈ 10 ಸೂತ್ರಗಳನ್ನು ಒಂದೇ ದಿವಸದಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯವಾಗಲ್ಲ, ಸಮಯ ಸಾಕಾಗಲ್ಲ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಅಂಶಗಳನ್ನು ತಿಳ್ಕೊಂಡು ಮತ್ತು ನೆಕ್ಸ್ಟ್ ಶನಿವಾರ ಮಿಕ್ಕಿರುವಂಥ 7 ಸೂತ್ರಗಳು ಜೊತೆಗೆ ಇನ್ನು ಅನಾರೋಗ್ಯಕ್ಕೆ ದಿನಚರಿ ಅಂತ ಒಂದಿದೆ, ಅನಾರೋಗ್ಯ ದಿನಚರಿಯನ್ನು ಖಂಡಿತವಾಗಿ ತಿಳ್ಕೊಂಡು ನಾವು ಅದೆಲ್ಲ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗ ನೋಡಿ, ಇದು ಮೊದಲನೇ ಅಂಶ ಏನಂದರೆ, ಈ ಅಂಶವನ್ನು ಸ್ವಲ್ಪ ನಾನು ಕ್ವಶನ್ಸ್ ಕೇಳ್ತೀನಿ, ನಿಮ್ಮ ಆನ್ಸರ್ ಹೇಳ್ಬೋದು ನೀವು ಖಂಡಿತವಾಗಿ. ಅಂದರೆ ಮೊದಲನೇದು, ಈಗಾಗಲೇ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋಂಥ ಎಲ್ಲ ಮಾಸ್ಟರ್ಸ್ಗೂ ಈ ನಾಲೆಡ್ಜು, ಈ ಜ್ಞಾನ ಅನ್ನೋದು ಹೆಚ್ಚಾಗಿರುತ್ತೆ ಖಂಡಿತವಾಗಿ. ಎಷ್ಟೋ ಕ್ಲಾಸಸ್ಸಲ್ಲಿ ಮಾಡ್ತಾ ಬಂದಿದ್ವಿ, ಹೇಳ್ತಾ ಬಂದಿದ್ವಿ ಈ ಆರೋಗ್ಯಕ್ಕೆ ಸಂಬಂಧಿತ ಮತ್ತು ಮನೆ ಮದ್ದುಗಳು ಇದೆಲ್ಲನೂ ಆಯಿತು. ಆದ್ರೂ ಇವತ್ತಿನ ಇನ್ನು ಸ್ವಲ್ಪ ಹೊಸ ಮಾಸ್ಟರ್ಸ್ ಅಂದರೆ ನ್ಯೂಯಾಗಿ ಜಾಯ್ನ್ ಆಗಿರೋಂಥ ಮಾಸ್ಟರ್ಸ್ ಇದ್ದಾರೆ ಈ ಈವ್ನಿಂಗ್ ಸೆಷನ್ಗೆ, ಖಂಡಿತವಾಗಿ ಅವರು ಆನ್ಸರ್ ಮಾಡ್ಬೋದು. ಇದು ನಾವು ಸೇವನೆ ಮಾಡ್ತಾ, ಮೊದಲನೇ ಅಂಶ ಅಂದರೆ ನಾವು ಸೇವನೆ ಮಾಡ್ತಾ ಇರೋಂಥ ಪ್ರಧಾನ ಆಹಾರ ಯಾವುದು, ಏನು ಪ್ರಧಾನ ಆಹಾರ ನೀವು ಸೇವನೆ ಮಾಡ್ತಾ ಇದ್ರಿ ಅಂದರೆ, ಅದು ಅನ್ಮ್ಯೂಟ್ ಮಾಡ್ತೀನಿ ದಯವಿಟ್ಟು.
ಯಾರಾದ್ರೂ ಏನೇನು ಆನ್ಸರ್ ಇರಬೇಕು ಎಲ್ಲರೂ ಹೋಗಿ ಅದು ನಾವು ಆನ್ಸರ್ ಹೇಳುವಾಗ ನಾನು ಕೊನೆಯದಾಗಿ ನಾನು ಆನ್ಸರ್ ಹೇಳ್ತೇನೆ, ಜವಾಬ್ ಹೇಳ್ತೇನೆ. ರೈಟ್, ನಾವು ಗಾಳಿ ಗಾಳಿ ಸೇವನೆ ಮಾಡ್ತೀವಿ, ನಮ್ಗೆ ವಾಯು ಇಲ್ಲದೆ ಅಂದ್ರೆ ಉಸಿರು ಇಲ್ಲದೆ ಇದ್ರೆ ನಾವು ಇರೋದೇ ಇಲ್ವಲ್ಲ ಸರ್. ಅದ್ ಮೇನ್, ಅದ್ರ ನನ್ನ ಅಲ್ಲ ಪ್ರಕಾರ ಅದು ಫುಡ್. ಅದೊಂದಲ್ಲ ಅಂದ ಅದು ಹಾ, ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಪ್ರಧಾನ ಆಹಾರ, ಅನ್ನ, ರೈಸ್, ಪ್ರಧಾನ ಆಹಾರ ಏನ್ ತಿಂತೀವಿ ಅನ್ನೋದು ಆದಷ್ಟು ಆನ್ಸರ್ ಮಾಡಿದ್ರೆ ಸಾಕು. ಐ ರೈಸ್, ರೈಸ್ ರೈ ರೈಸ್ ವೈಟ್ ರೈಸ್, ರೆಡ್ ರೈಸ್ ನಾವು ಊಟ ಮಾಡೋದು, ರೆಡ್ ರೈಸ್ ಸರ್. ರೆಡ್ ರೈಸ್. ಓಕೆ, ಅದೊಂದೇ, ಅದೊಂದೇನಾ ಬೇರೆ ಏನಿಲ್ಲ ಬೇರೆ ಏನು? ವೆಜಿಟೇಬಲ್ಸ್, ಆಮೇಲೆ ಫ್ರೂಟ್ಸ್ ಇದೆಲ್ಲ ತಗೋತೀವಿ, ತಿಂತೀವಿ. ರೈಟ್, ಒಂದು ಆನ್ಸರ್ ಸಿಕ್ತು. ಹಾಂ, ಸಿರಿಧಾನ್ಯಗಳು, ಧಾನ್ಯಗಳನ್ನೆಲ್ಲ ತಿಂತೀವಿ. ಸಿರಿಧಾನ್ಯಗಳು ಸೇವನೆ ಮಾಡ್ತೀರಾ? ಹ್ಮ್, ಹೌದು. ಸಸ್ಯಾಹಾರ, ವೆಜಿಟೇರಿಯನ್ ಸಸ್ಯ. ಆಕ್ಚುಲಿ. ಹ್ಮ್, ಎಸ್ ಸರ್. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರನ್ನ ಸರ್ ಮಾಸ್ಟರ್ ನಾವು, ಸರ್ ರೇಣುಕಾ, ನಾವು ಮೊಳಕೆ ಕಾಳು ಸಲಾಡ್ ಅದೆಲ್ಲ ತಿಂತೀವಿ ಸರ್. ಡ್ರೈ ಫ್ರೂಟ್ಸು, ಫ್ರೂಟ್ಸು, ಮೊಳಕೆ ಕಾಳು ಸಲಾಡ್. ಅಲ್ಲಮ್ಮ, ಪ್ರಧಾನ ಆಹಾರ ಏನು? ಹಲೋ, ಪ್ರಧಾನ ಆಹಾರ ಏನು? ಆಹಾರ ಮುದ್ದೆ, ತರಕಾರಿ ಸಾಂಬಾರು, ಇದು ಬ್ರೌನ್ ರೈಸ್ ಸರ್. ಬ್ರೌನ್ ರೈಸ್. ಓಕೆ, ಬ್ರೌನ್ ರೈಸ್, ಗೋಧಿ, ರೈಟ್. ಮಿಲೆಟ್ಸ್, ಸಿರಿಧಾನ್ಯಗಳು, ಅದೇ ಸರ್. ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳೇ ಸರ್. ಸಿರಿಧಾನ್ಯಗಳು ಸೇವನೆ ಮಾಡ್ತಾರೆ. ಹೌದು ಸರ್. ರೈಟ್, ನೆಕ್ಸ್ಟ್ ಇನ್ನೊಬ್ರು ಯಾರಣ್ಣ? ಸರ್ ಹೇಳಿಮ್ಮ, ಮಾತಾಡಿ ಜಯಂತಿ ಅವ್ರು, ಹೇಳಿಮ್ಮ. ಹಾ ಸರ್, ನಾವು ಪ್ರಧಾನ ಆಹಾರ ಬಂದು ರೊಟ್ಟಿ, ಜೋಳದ ರೊಟ್ಟಿ, ಮತ್ತೆ ರೆಡ್ ರೈಸ್, ಆಮೇಲೆ ಇದು ರಾಗಿ, ಇದು ಸಿರಿಧಾನ್ಯಗಳಲ್ಲಿ ನವಣೆ, ಕೊರ್ಲೆ, ಅದ್ರದ್ದು ಹಾಕಿ ದೋಸೆ ಅದು ಮಾಡ್ತೀವಿ ಸರ್. ಮಾಡಿ ಇವತ್ತು ಅದನ್ನೇ ಮಾಡಿದ್ವಿ ಪ್ರಧಾನ ಆಹಾರ ಬೆಳಗ್ಗೆ. ವೆರಿ ಗುಡ್, ವೆರಿ ಗುಡ್. ರೈಟ್, ಓಕೆ. ಏನ ಪೂರ್ತಿ ಇಷ್ಟವರೆಗೂ ನಾವು ಅಂದ್ರೆ ಓನ್ಲಿ ವೈಟ್ ರೈಸು ಚಪಾತಿ ಮಾತ್ರ, ಅದು ಮಾತ್ರ ಬಳಕೆ ಮಾಡ್ತಾ ಇದ್ದಂತ ಯಾರನ್ನ ಇದಾರ ಅವ್ರು ಎಲ್ಲಿ ಅವರು ಆನ್ಸರ್ ಮಾಡ್ಬೋದು ಇದ್ರ ಬಗ್ಗೆ. ಅಂದ್ರೆ ಅವ್ರಿಗೆ ಬೇರೆ ಯಾವುದು ಜಾಸ್ತಿ ಅಭ್ಯಾಸ ಇಲ್ಲ, ಓನ್ಲಿ ವೈಟ್ ರೈಸು ಮತ್ತೆ ಚಪಾತಿ ಮಾತ್ರ ಅನ್ನೋರು ಇದಾರ. ಹೌದು ಮಾಸ್ಟರ್, ನಾನು ತಗೊಳ್ತಾ ಇದ್ದೇನೆ. ಜೊತೆಗೆ ಚಪಾತಿ ಒಂದು ತಗೊಳ್ತೀನಿ, ಲೈಟ್ ಆಗಿ ಚಪಾತಿ, ರಾಗಿ ಮುದ್ದೆ ಸ್ವಲ್ಪ ತಗೊಳ್ತೀನಿ. ಮೊಳಕೆ ಕಾಳು ಸಾಂಬಾರ್ ಮಾಡಿದ್ರೆ ಮತ್ತೆ ಸೊಪ್ಪಿನ ಸಾಂಬಾರ್ ಮಾಡಿದ್ರೆ ಮುದ್ದೆ ತಗೊಳ್ತೀನಿ. ತದನಂತರ ಸ್ವಲ್ಪ ಚಪಾತಿ ಅಂಡ್ ರೈಸ್ ಅಷ್ಟೇ, ಬೇರೆ ಏನು ನಾನು ತಗೊಳ್ತಾ ಇದ್ನ ಮಾಸ್ಟರ್. ರೈಟ್, ಓಕೆ, ಫೈನ್. ನಿಮಗೂ ಜವಾಬ್ ಸಿಗತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಂಡಿತವಾಗಿ ನೀವು ಬದಲಾವಣೆ ಮಾಡಿಕೊಳ್ಳಲೇಬೇಕು, ಇಲ್ಲಾಂದರೆ ಆರೋಗ್ಯ, ಸೊ ನಮಗೆ ಅಷ್ಟು ಒಳ್ಳೆಯ ಆರೋಗ್ಯ ಸಿಗಲ್ಲ, ಒಳ್ಳೆಯ ಆರೋಗ್ಯ ಸಿಗಲ್ಲ. ಮುಂದಿನ ಕಾಲದಲ್ಲಿ ಈ ಎಷ್ಟು ವ್ಯಾಧಿಗಳು ಸಂಕ್ರಮಿಸ್ತದೆ, ಅದನ್ನು ಅದೊಂದು ಅಪಾಯ ಇದೆ. ರೈಟ್ ತಗೊಳ್ತೀನಿ ಮಾಸ್ಟರ್, ತಗೊಳ್ತೀನಿ ಮಾಸ್ಟರ್. ರೈಟ್ ರೈಟ್, ಓಕೆ. ಇನ್ಯಾರಿದಾರ ಆ ಥರ ಬಳಕೆ ಮಾಡೋರು? ಓನ್ಲಿ ವೈಟ್ ರೈಸು ಮತ್ತು ಚಪಾತಿ ಮಾತ್ರ ತಗೊಳ್ತಾ ಇರ್ತಾರೆ ಅಲ್ವಾ? ರೈಟ್. ಹಲೋ ಸರ್. ಹೇಳಿ ನಾಗಲಿಂಗ. ಹಾಂ ಸರ್, ನಾವು ಅಷ್ಟೇ ಮಾಮೂಲಿ ಆಹಾರ ಅಷ್ಟೇ, ಮಾಮೂಲಿ ಆಹಾರ ಅಷ್ಟೇ, ಅನ್ನ ಸಾಂಬಾರ್ ರೊಟ್ಟಿ ರೊಟ್ಟಿ ಚಪಾತಿ ಚಪಾತಿ. ಈ ರೈಟ್, ತರ ತರಕಾರಿ. ಓಕೆ ಓಕೆ ಸ್ನೇಹಿತರೆ. ಸೊ ಈಗ ಇದು ಸಂಬಂಧಿತ ಆನ್ಸರ್ ನಾ ಹೇಳ್ತೇನೆ. ಈಗ ಎಲ್ಲಾರನ್ನೂ ಒಂದ್ಸರಿ ಮ್ಯೂಟ್ ಮಾಡಿ. ರೈಟ್, ರೈಟ್ ಸ್ನೇಹಿತರೆ, ನೋಡಿ. ಸೊ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಇಲ್ಲಿ ಪ್ರಧಾನ ಆಹಾರವಾಗಿ ಒಬ್ಬೊಬ್ಬರು ಅಂದ್ರೆ ಅವರು ಮನೆಯಲ್ಲಿ ಅವರು ಸಾಂಪ್ರದಾಯಿಕವಾಗಿ ಎಷ್ಟೋ ದಿನದಿಂದ ಪೂರ್ವಕಾಲದಿಂದ ಸೊ ರಕರಕ ಅಂದ್ರೆ ವಿಧ ವಿಧ ಆಹಾರಗಳು, ಪ್ರಧಾನ ಆಹಾರಗಳು ಸೇವನೆ ಮಾಡ್ತಾ ಇರ್ತಾರೆ. ಪ್ರಧಾನ ಆಹಾರದ ಜೊತೆಗೆ ಅಂದ್ರೆ ಈ ತರಕಾರಿ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಮತ್ತೆ ಬೇರೆ ಬೇರೆ ಸೊಪ್ಪು ಆಗ್ಬೋದು, ಇನ್ನು ಬೇರೆ ಏನೇ ಸಾಂಬಾರು ರಸಮು ಇದೆಲ್ಲಾನು ಮತ್ತೆ ಮೊಸರು ಎಲ್ಲ ಮಿಶ್ರಣ ಮಾಡಿಕೊಂಡು ನಾವು ಸೇವನೆ ಮಾಡ್ತಾ ಇರ್ತೀವಿ ಅಲ್ವಾ? ಪ್ರಧಾನ ಆಹಾರ ಜೊತೆಗೆ ಇದೆಲ್ಲ ಇರ್ತದೆ, ಉಪ್ಪಿನಕಾಯಿ ಇರಲಿ ಯಾವುದನ್ನು ಇರಲಿ, ಬಟ್ ಪ್ರಧಾನ ಆಹಾರ ಅನ್ನೋದು ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರಧಾನ ಆಹಾರ ಅನ್ನೋದು ಸ್ನೇಹಿತರೆ ನಾವು ಹೆಚ್ಚು ಪರಿಣಾಮದಲ್ಲಿ ನಾವು ಸೇವನೆ ಮಾಡ್ತೀವಿ. ಅದೇ ನಮ್ಮ ದೇಹ ಒಳಗಡೆ ಹೋದ್ಮೇಲೆ ನಮಗದು ಏನಾಗಿ ಪರಿವರ್ತನೆಗೊಳಿಸ್ತದೆ, ಪ್ರತಿಯೊಂದು
ನಮ್ಮ ಅಂಗ ನಮ್ಮ ಯಾವುದೇ ಜೀವಕೋಶಗಳಿಗೂ ಏನೇನು ಪೋಷಕಾಂಶಗಳು ಬೇಕೋ ಅದೇ ತಂದುಕೊಡೋದು. ಪೋಷಕಾಂಶಗಳು, ವಿಟಮಿನ್ಸು ಮತ್ತು ಮಿನರಲ್ಸು ಅಂದರೆ ಲವಣಗಳು, ಈ ಜೊತೆಗೆ ಮತ್ತು ನಾರ ಪದಾರ್ಥನೂ ಬೇಕು ನಮಗೆ ಅಲ್ವಾ, ನಾರ ಪದಾರ್ಥ ಬೇಕಾಗುತ್ತೆ. ಈಗ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ವೈಟ್ ರೈಸು ಮತ್ತು ಈ ಗೋಧಿ ಇದು ಮಾತ್ರ ಸೇವನೆ ಮಾಡ್ತವರಿಗೆ ಸೊ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿ ಪಡ್ತಾ ಇರ್ತದೆ, ಅಂದರೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಅವಕಾಶ ಹೆಚ್ಚಾಗಿರುತ್ತೆ. ಯಾಕಂದರೆ ನೋಡಿ, ಯಾವುದೇ ಆಹಾರ ದೇಹಕ್ಕೆ ಬಂದ ಮೇಲೆ ಏನೇನು ಕೆಲಸಗಳು ಮಾಡಬೇಕದು, ಅದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಖನಿಜ ಅಂದರೆ ವಿಟಮಿನ್ಸು, ಮಿನರಲ್ಸು, ಪೋಷಕಾಂಶಗಳು ಈ ಮೂರು. ಈ ಜೊತೆಗೆ ಇನ್ನೇನು ಕೊಡಬೇಕಾಗತ್ತೆ ಅಂದರೆ ಒಂದೇನೆಂದರೆ ನಾರ ಪದಾರ್ಥ ಕೊಡಬೇಕು. ನಾರ ಪದಾರ್ಥ ಹೆಚ್ಚಾಗಿರಬೇಕು, ಯಾವುದೇ ಪ್ರಧಾನ ಆಹಾರ ಇದ್ದರೆ ಅದರಲ್ಲಿ ಹೆಚ್ಚು ನಾರ ಪದಾರ್ಥ ಇರಬೇಕು. ಈಗ ಈ ಗೋಧಿ ಈ ರೈಸಲ್ಲಿ ಏನಾಗಿದೆ ಗೊತ್ತಾ, ಒಂದು 100 ಗ್ರಾಮ್ ಅಕ್ಕಿ ತಗೊಳ್ಳಿ, 100 ಗ್ರಾಮ್ ಗೋಧಿ ತಗೊಳ್ಳಿ, ಅದರಲ್ಲಿ ಎಷ್ಟಿದೆ ನಾರ ಪದಾರ್ಥ ಅಕ್ಕಿಯಲ್ಲಿ? 1.2 ಗ್ರಾಮ್ಸ್, 0.22 ಗ್ರಾಮ್ಸ್ 100 ಗ್ರಾಮ್ಸಲ್ಲಿ, ಅಂದರೆ ಒಂದು 100 ಗ್ರಾಮ್ ಅಕ್ಕಿ ತಗೊಂಡ್ರೆ ಇಲ್ಲ ಗೋಧಿ ತಗೊಂಡ್ರೆ ಅಕ್ಕಿಯಲ್ಲಿ ಪ್ರತ್ಯೇಕವಾಗಿ 0.2 ಗ್ರಾಮ್ಸ್ ಇರುತ್ತೆ. ಮತ್ತು ಗೋಧಿ ತಗೊಳ್ಳಿ, 100 ಗ್ರಾಮ್ಸ್ ತಗೊಂಡ್ರೆ 1.2 ಗ್ರಾಮ್ಸ್ ಇದೆ, ಯಾವುದು? ನಾರ ಪದಾರ್ಥ. ಈ ನಾರ ಪದಾರ್ಥ ಏನು ಮಾಡಿಕೊಡುತ್ತೆ ಅದು ಇಂಪಾರ್ಟೆಂಟು. ನೋಡಿ, ಈ ರೈಸು ಮತ್ತು ಈ ಗೋಧಿ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಮೊದಲನೇದು ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಈ ರೈಸು ಗೋಧಿ ಅನ್ನೋದು ಯಾವ ಥರ ರೈತರು ಯಾವ ಥರ ಬೆಳೀತಾರೆ ಅದಂತಂದರೆ ಅದು ಪೂರ್ತಿ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಇದು ಹೆಚ್ಚಾಗಿ ಉಪಯೋಗಿಸಬೇಕು. ಆವಾಗಲೇ ಆ ಪರ್ಟಿಕ್ಯುಲರ್ ಅಂದರೆ ಇಂಥ ಈ ಯಾವುದು ರೈಸು ಗೋಧಿ ಇದೆಲ್ಲ ಇದು ಬೆಳವಣಿಗೆ ಆಗತ್ತೆ, ಇಲ್ಲಾಂದರೆ ಬೆಳವಣಿಗೆ ಆಗೋದಿಲ್ಲ ಯಾರಿಗೂ, ರೈತರಿಗೂ ಇದು ತೊಂದರೆ ಇದೆ. ಮತ್ತು ಅಂಥ ಆಹಾರ ಪದಾರ್ಥ ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ಆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕ ಏನು ಬಳಸಿದ ಅವರು ಯಾವುದು ಬಳಕೆ ಮಾಡಿ ಮಾಡಿದರೋ ವ್ಯವಸಾಯ ಮಾಡಿದರವರು ಉತ್ಪನ್ನ ಮಾಡಿದರೋ ಅವೆಲ್ಲ ನಮ್ಮ ಆ ಕೆಮಿಕಲ್ ಆ ರಾಸಾಯನಿಕ ಅಂಶ ನಮ್ಮ ದೇಹ ಒಳಗಡೆ ಹೋಗುತ್ತೆ. ಹೋದ್ಮೇಲೆ ಏನಾಗ್ತದೆ, ಟೋಟಲಿ ಏನೇನೋ ಅಡ್ಡಪರಿಣಾಮಗಳೆಲ್ಲ ಶುರು ಆಗುತ್ತೆ. ನಮ್ಮ ಮೊದಲನೇದು ಏನಾಗುತ್ತೆ ಗೊತ್ತಾ, ಆ ರಾಸಾಯನಿಕ ಅಂಶಗಳಿಂದ ನಮ್ಮ ಜೀರ್ಣಾಶಯ ಒಳಗಡೆ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾ ಸತ್ತೋಗ್ತದೆ. ಆವಾಗ ಏನಾಗ್ತದೆ, ಮೊದಲನೇದಾಗ ಏನಾಗ್ತದೆ, ಆ ಜೀರ್ಣಾಶಯ ಏನ ಕೋಶವಲ್ಲಿರುವಂಥ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಸತ್ತೋದ್ರೆ ಮೊದಲನೇದು ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಅಂದರೆ ಈ ಪ್ರತಿರಕ್ಷಕ ವ್ಯವಸ್ಥೆ ಇದೆ, ಪ್ರತಿರಕ್ಷಣೆ ಮಾಡುವಂಥ ವ್ಯವಸ್ಥೆ ನಮ್ಮ ಒಳಗಡೆ ಈಗಾಗಲೇ ಇದೆ, ಅದು ದೇವರು ಕೊಟ್ಟಿರುವಂಥದ್ದು. ಅದು ಏನು ಸೊ ಯಾರು ಆಚೆ ಕಡೆಯಿಂದ ಕೋದಂಥದ್ದಲ್ಲ, ಅದು ನಮ್ಮ ಒಳಗಡೆ ಈಗಾಗಲೇ ಇದೆ. ಅದು ಏನಾಗ್ತದೆ, ಅದು ಉಂಟಾಗತ್ತೆ, ಅದಕ್ಕೆ ತೊಂದರೆ ಆಗ್ತದೆ, ಅದು ಕಡಿಮೆ ಆಗ್ಬಿಡ್ತದೆ. ಕಡಿಮೆ ಆದ ತಕ್ಷಣ ನಿಮಗೂ ಎಲ್ಲ ವ್ಯಾಧಿಗಳು ನಿಮ್ಮ ದೇಹಕ್ಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಷ್ಟು ಪ್ರಾಬ್ಲಮ್ ಇದೆ ಯಾವುದರಿಂದ. ಸೊ ಮೊದಲನೇದಾಗಿ, ಸೊ ನಾವು ಯಾವುದೇ ನಾವು ಆಹಾರ ಸೇವನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಅದರಲ್ಲಿ ಯಾವುದು ರಾಸಾಯನಿಕ ಅಂಶ ಇರಬಾರ್ದು. ಸಾವಯವ ಕೃಷಿ ಮಾಡಿರುವಂಥದ್ದೇ ತಗೊಳ್ಳಿ, ಸಾಧ್ಯವಾದರೆ ರೈಸ್ ಆದರೂ ಗೋಧಿ ಆದರೂ ಸಾವಯವ ಕೃಷಿ ಮಾಡಿರುವಂಥದ್ದು ತಗೋಬೇಕಾಗುತ್ತೆ. ಮತ್ತೆ ಅದು ಸಾಧ್ಯವಾಗತ್ತಾ, ಸ್ವಲ್ಪ ಸಾಧ್ಯವಾಗತ್ತೆ, ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನನೇ ಮಾಡಲ್ಲ, ನಾವು ಯಾವ ಸಿಕ್ಕಿದ್ರೆ ಮಾರ್ಕೆಟಲ್ಲಿ ಸಿಕ್ಕಿ ಅದು ಹೋಗಿ ನಾನು ತೊಗೊಂಡು ಬರ್ತೀನಿ ಅಂತ ಅದು ಸೇವನೆ ಮಾಡ್ತೀನಿ ಅಂದರೆ ಅದು ಖಂಡಿತವಾಗಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೋಡಿ, ಈಗ ಈ ಬ್ರೌನ್ ರೈಸು, ರೆಡ್ ರೈಸು ಇದೆಲ್ಲ ತೊಗೊತಾ ಇರ್ತಾರೆ, ಇದನ್ನು ಏನಾಗ್ತದೆ, ಸ್ವಲ್ಪ ಸಾವಯವ ಅಂದರೆ ಮಾಡಿರ್ತಾರೆ, ಅದು ಮೊದಲನೇದು. ಅಲ್ಲಿ ಕಾರಣ ಯಾಕೆ ಅದು ತೊಗೋಬೇಕು ತೊಗೋಬೋದಂದರೆ ಅದೊಂದು ಕಾರಣ, ಆದರೆ ಪ್ರತಿಯೊಂದು ದಿವಸ ಅದೇ ತೊಗೋಬಾರ್ದು, ಅದು ಪ್ರಾಬ್ಲಮ್. ಮತ್ತೆ ಈ ಬ್ರೌನ್ ರೈಸ್ ಆದ ರೆಡ್ ರೈಸ್ ಆಗ್ಬೋದು, ಪ್ರತಿಯೊಂದು ದಿವಸ ಅದೇ, ಇವತ್ತು ನಾಳೆ ನಾಡಿದ್ದು ಪ್ರತಿ ಪೂರ್ತಿ ಒಂದು ವಾರ ಅಂದರೆ ಒಂದು ವಾರ ಅದೇ ತೊಗೊಳ್ತಾ ಇರ್ತೀವಲ್ಲ, ಅದು ಒಳ್ಳೇದಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾವೇನು ಮಾಡಬೇಕಂದ್ರೆ ಬದಲಾವಣೆ ಮಾಡ್ತಾ ಇರಬೇಕು, 2 ದಿವಸ ಒಂದು, 2 ದಿವಸ ಅದು ನಾನು ಹೇಳ್ತೀನಿ ಯಾವ ಥರ ಮಾಡೋದು. ಆದರೆ ಇದೊಂದು ಪ್ರಧಾನ ಕಾರಣ ಸ್ನೇಹಿತರೆ, ಈ ರಾಸಾಯನಿಕ ಅಂಶಗಳು ಹೆಚ್ಚಾಗಿ ಬಳಕೆ ಮಾಡ್ತಾರೆ ವ್ಯವಸಾಯ ಮಾಡುವಾಗ, ಅದು ಪ್ರಧಾನ. ನೋಡಿ, ಗೋಧಿ ಏನಾಗ್ತದೆ, ಪಂಜಾಬು ಆ ಕಡೆಯಿಂದ ಬರುತ್ತೆ ಅಲ್ವಾ, ಅದೇ ಜವಾಗು ತಗೊಳ್ಳಿ, ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಈ ರಾಸಾಯನಿಕ ಅಂಶಗಳೇ ಯೂಸ್ ಮಾಡಲ್ಲ ಮೊದಲನೇದು. ಕಡಿಮೆ ನೀರಲ್ಲಿ ಅದು ತಯಾರಾಗತ್ತೆ ಅಲ್ವಾ, ಬೆಳವಣಿಗೆ ಇದೆ ಅಂಥದ್ದು ಜವಾಗೋಧಿ ತಗೊಳ್ಳಿ, ಗೋಧಿ ಬದಲು ನಾರ್ಮಲ್ ಗೋಧಿ ಆಟ, ಈ ಗೋಧಿ ಆಟ ಸಿಗ್ತಾ ಇರ್ತದೆ ಆಚೆ ಕಡೆ ಅಲ್ವಾ. ಸೊ ಈ ಆಶೀರ್ವಾದ ಆಟ, ಇನ್ನು ಬೇರೆ ಬೇರೆ ಕಂಪ್ನಿಗಳು, ಯಾವುದೇ ಬಳಕೆ ಮಾಡೋಕ್ಕೋಗ್ಬಿಡಿ, ತಕ್ಷಣವೇ ನಿಲ್ಲಿಸಿ. ನಿಲ್ಲಿಸಿಲ್ಲ ಅಂದರೆ ಏನು ಪ್ರಮಾದಗಳು ಅದು ಹೇಳ್ತೀನಿ, ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಇದು ಅರ್ಥ ಮಾಡಿಕೊಂಡು ಸ್ನೇಹಿತರೆ, ಈ ಕಾರಣದಿಂದನೇ ಅದು ತಗೋಬಾರ್ದು ಅಂತ ಹೇಳ್ತೀನಿ. ವೈಟ್ ರೈಸು ಮತ್ತು ಗೋಧಿ ಪೌಡ್ರು, ಯಾವುದೇ ಚಪಾತಿಗಳು ಅದು ಇದು ಮಾಡಿಕೊಂಡು ತಿನ್ನಬಾರ್ದು, ಅದು ತಕ್ಷಣವೇ ನಿಲ್ಲಿಸಬೇಕಾಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ದು ಏನಾಗ್ತದೆ ಅಂದರೆ ಸ್ನೇಹಿತರೆ, ಇನ್ನೊಂದು
ಹೆಚ್ಚು ಡಾಕ್ಟರ್ಸ್ ಇವರೆಲ್ಲ ಹೇಳ್ತಾ ಇರ್ತಾರೆ, ನೀವು ಗೋಧಿ ಚಪಾತಿ ಅಂದರೆ ಚಪಾತಿ ಮಾಡ್ಕೊಳ್ಳಿ, ಚಪಾತಿ ತಿನ್ನಿ, ಶುಗರ್ ಪೇಷಂಟ್ ಆದರೆ ಶುಗರ್ ಇವರಿಗೆಲ್ಲ ಚಪಾತಿ ಅಂತ ಅವರು ಸಲಹೆ ಕೊಡ್ತಾ ಇರ್ತಾರೆ. ಅದೆಲ್ಲ ರಾಂಗ್, ಅದು ಮಾಡಲೇಬಾರದು. ಯಾರು ಪೇಷಂಟ್ ಅಂದರೆ ಒಂದು ಡಯಾಬಿಟಿಕ್ ಪೇಷಂಟ್ ಮಧುಮೇಹ ವ್ಯಾಧಿ ಇದ್ದರೆ ಅವರು ಚಪಾತಿ ತಗೊಂತ ಹೋದರೆ ಇಡೀ ಜೀವನ ಪರ್ಯಂತ ಅವರು ಟ್ಯಾಬ್ಲೆಟ್ಸ್ ತಗೊಂತಾನೆ ಇರಬೇಕು. ಟ್ಯಾಬ್ಲೆಟ್ಸಿಂದ ಆಚೆ ಕಡೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಒಂದೇ ಪರಿಹಾರ, ಅವರು ಈ ಚಪಾತಿ ಒಂದು ಬಿಟ್ಟರೆ ಸಾಕು, ಆ ರೈಸು ಚಪಾತಿ ಬಿಟ್ಟು ಇನ್ನು ಬೇರೆ ಪ್ರಧಾನ ಆಹಾರಗಳಿದೆ ಅದು ಸೇರಿಸ್ಕೊಂಡ್ರೆ ಸಾಕು. ಅವರು ಡೈಟಲ್ಲಿ ಪ್ರಧಾನ ಆಹಾರವಾಗಿ ಬೇರೆದಿದೆ, ಅದು ಹೇಳ್ತೀನಿ ಈಗಲೇ, ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ, ಅದು ಬಳಕೆ ಮಾಡ್ಕೊಳ್ಳಿ. ಖಂಡಿತವಾಗಿ ಡಯಾಬಿಟಿಸ್ ಇದ್ರೂ, ಅದು ಡಯಾಬಿಟಿಸ್ ಅನ್ನೋದು ಮಧುಮೇಹ ಅನ್ನೋದು ಅದು ಜೀವನ ಶೈಲಿ ವ್ಯಾಧಿ, ಅದು ಅದೇನೋ ಸಂಕ್ರಮಿಸಿಲ್ಲ, ಇನ್ನೊಂದು ಕಡೆ ಸಂಕ್ರಮಿಸಿಲ್ಲ, ಅಂಟುವ್ಯಾಧಿ ಅಲ್ಲ, ಇನ್ನು ಯಾವುದೇ ವೈರಸ್ ಇಲ್ಲ, ಬ್ಯಾಕ್ಟೀರಿಯಾ ಇಲ್ಲ, ಅದಕ್ಕಿರೋದು ಒಂದೇ ಒಂದೇ, ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ. ಯಾವುದು ನಮ್ಮ ಆಹಾರ ಶೈಲಿ ಸರಿಯಾಗಿಲ್ಲ, ನಮ್ಮ ಜೀವನ ಶೈಲಿ, ನಮ್ಮ ನಡವಳಿಕೆ ಸರಿಯಿಲ್ಲ. ಏನು ಮಾಡ್ತೀವಿ, ತಿನ್ನೋದು ಮಲಗೋದು, ಇಲ್ಲಾಂದರೆ ತಿನ್ನೋದು ಕೂತ್ಕೊಳ್ಳೋದು ಕೆಲಸ ಮಾಡೋದು, ತಿನ್ನೋದು ಜಾಸ್ತಿ ಓಡಾಡಲ್ಲ, ಇದೆಲ್ಲ ಮಾಡಿದರೆ ಏನಾಗ್ತದೆ, ನಮ್ಮ ದೇಹ ಒಳಗಡೆ ನಾವು ಯಾವುದೇ ಆಹಾರ ತಿಂದರೆ ಏನಾಗ್ತದೆ, ಮೊದಲನೇದಾಗಿ ಬಾಯಲ್ಲಿ ಪಚನ ಆಗುತ್ತೆ 50%, ಮತ್ತೆ ಕೆಳಗಡೆ ಬಂದಮೇಲೆ ಈ ಆಹಾರ ನಾಳದಿಂದ ಕೆಳಗಡೆ ಬಂದರೆ ಜೀರ್ಣಕೋಶದಲ್ಲಿ ಇನ್ನೊಂದು 50% ಪಚನ ಆಗುತ್ತೆ. ಅದೆಲ್ಲ ಆಗಿದ್ಮೇಲೆ ಏನು ಏನು ಅದರಿಂದ ಉತ್ಪನ್ನ ಆಗೋದು, ಉತ್ಪನ್ನ ಆಗೋದು ಯಾವುದೇ ಪೋಷಕಾಂಶಗಳು, ವಿಟಮಿನ್ಸು ಮತ್ತು ಈ ಮಿನರಲ್ಸ್ ಆಗ್ಬೋದು, ಇದೆಲ್ಲ ಲವಣಗಳು, ವಿಟಮಿನ್ಸು, ಅದರಿಂದ ಈ ಪ್ರೋಟೀನ್ಸು ಇವೆಲ್ಲ ಸಪ್ರೇಟ್ ಸಪ್ರೇಟ್ ಆಗ್ತದೆ. ಆಮೇಲೆ ಕೊನೆಯದಾಗಿ ಒಂದು ಗ್ಲೂಕೋಸ್ ಅಂತ ಅಂಶ ಬರುತ್ತೆ, ಅದೇ ಶಕ್ತಿ ಅಂತ ಹೇಳ್ತೀವಿ, ಅದೇ ಭೌತಿಕ ಶಕ್ತಿ. ಈ ಭೌತಿಕ ಶಕ್ತಿ ಏನಾಗುತ್ತೆ, ಅಲ್ಲಿ ಉತ್ಪನ್ನ ಆಗಿರೋಂಥ ಭೌತಿಕ ಶಕ್ತಿ ಅದು ನೇರವಾಗಿ ನಮ್ಮ ಸಣ್ಣ ಕರುಳಿಂದ, ಸಣ್ಣ ಕರುಳು ಸಂಗ್ರಹಿಸಿಕೊಂಡು ಸಣ್ಣ ಕರುಳಿಂದ ನಮ್ಮ ಈ ದೇಹದ ಒಳಗಡೆ ರಕ್ತ ಒಳಗಡೆ ಸಂಗ್ರಹಿಸ್ಕೊಳ್ತದೆ. ಸಣ್ಣ ಕರುಳು ಸಣ್ಣ ಕರುಳಿಂದ ರಕ್ತ ಒಳಗಡೆ, ರಕ್ತ ಒಳಗಡೆ ಸಂಗ್ರಹಿಸಿಕೊಂಡಿದ್ರೆ ಏನಾಗ್ತದೆ, ರಕ್ತ ಪೂರ್ತಿ ಹರಿತಾ ಇರ್ತದೆ, ಇಡೀ ದೇಹದಲ್ಲಿ ಹರಿತಾ ಇರ್ತದೆ. ಅದು ಎಲ್ಲೆಲ್ಲಿಗೆ ಹೋಗುತ್ತೆ, ಪ್ರತಿ ಜೀವಕೋಶಕ್ಕೆ ಹೋಗುತ್ತೆ, ಪ್ರತಿ ಅಂಗ ಅಂಗಕ್ಕೆ ಹೋಗುತ್ತೆ ಅಲ್ವಾ, ಯಾವುದು ರಕ್ತ. ಈ ರಕ್ತದ ಮುಖಾಂತರನೇ ಪೋಷಕಾಂಶಗಳು, ವಿಟಮಿನ್ಸು, ಮಿನರಲ್ಸು, ಈ ಗ್ಲೂಕೋಸು, ಇನ್ನು ಏನೇನು ಬೇಕೋ ಎಲ್ಲ ಅದರಿಂದನೇ ಸಪ್ಲೈ ಆಗ್ತಾ ಇರ್ತದೆ ಪ್ರತಿ ಅಂಗಕ್ಕೂ, ಪ್ರತಿ ಜೀವಕೋಶಕ್ಕೂ, ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಈ ನಾವು ಏನೇ ತಿಂದ್ರೂ ಆ ಬಂದಿರುವಂಥ ಈ ಜೀರ್ಣ ಆಗಿದ್ಮೇಲೆ ಬಂದಿರುವಂಥ ಈ ಗ್ಲೂಕೋಸ್ ಇದೆಲ್ಲ, ಅದು ಪ್ರತಿ ಅಂಗಕ್ಕೂ ಪ್ರತಿ ಜೀವಕೋಶಕ್ಕೂ ಬ್ಲಡ್ ಮುಖಾಂತರ ಸಪ್ಲೈ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಆ ಗ್ಲೂಕೋಸ್ ನಿಯಂತ್ರಣವಾಗಿರ್ಬೇಕಂದ್ರೆ ಏನು ಮಾಡಬೇಕು, ಈ ಗೋಧಿ ಮತ್ತು ಈ ರೈಸ್ ಇದೆಲ್ಲ ಅಕ್ಕಿ ಇದು ತೆಗೆದಾಕ್ಬೇಕು. ಇದು ಏನು ಮಾಡತ್ತಂದರೆ, ತಿಂದ ತಕ್ಷಣ 20 ನಿಮಿಷ ಒಳಗಡೆ, ಇಲ್ಲಾಂದರೆ 30 ನಿಮಿಷ, ಸೊ ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ ಒಂದು 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 ಗಂಟೆ ಕಾಲ ಅಷ್ಟೇ. ಅದು ತಕ್ಷಣ ಏನಾಗ್ತದೆ, ಪೂರ್ತಿ ಕರಗೋಗ್ತದೆ, ಜೀರ್ಣ ಆಗತ್ತೆ, ಹೆಚ್ಚು ಅಮೌಂಟಲ್ಲಿ ಹೆಚ್ಚು ಹೆಚ್ಚು ಪರಿಣಾಮದಲ್ಲಿ ಅಂದರೆ ಹಠಾತ್ ಆಗಿ ಎಷ್ಟೋ ಒಂದು ಗ್ಲೂಕೋಸು ಆ ಶಕ್ತಿ ಹೋಗಿ ಉತ್ಪನ್ನ ಆಗಿ ರಕ್ತ ಒಳಗಡೆ ಸೇರ್ಕೋತೀವಿ. ಸೇರ್ಕೊಂಡ ತಕ್ಷಣ ನಾವು ಅದು ಬಳಕೆ ಮಾಡ್ಕೊತೀವ, ಅದು ಯೂಸ್ ಮಾಡ್ಕೊಳಕ್ಕೆ ಸಾಧ್ಯವಾಗತ್ತಾ, ಅದು ಸಾಧ್ಯವಾಗಲ್ಲ. ಯಾಕಂದರೆ ನಮ್ಮ ಜೀವನ ಶೈಲಿ ಆ ಥರ ಇಲ್ಲ. ಜೀವನ ಶೈಲಿ ಅಂದರೆ ಏನು, ನಾವು ಯಾವುದೇ ಗಾರ್ಡನಿಂಗ್ ವರ್ಕ್ ಮಾಡ್ತೀವ, ಇಲ್ಲ ಅಂದರೆ ಒಂದು ಫೀಲ್ಡ್ ವರ್ಕ್ ಮಾಡ್ತೀವ, ಇಲ್ಲ ಚೆನ್ನಾಗಿ ನಡೀತೀವ, ಅದು ಇಲ್ಲ. ಸೊ ಇಂಥ ಜೀವನ ಶೈಲಿಯಲ್ಲಿ ಪ್ರಾಬ್ಲಮ್ ಇದೆ. ಅವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ರಕ್ತ ಇರೋದು 5 ರಿಂದ 6 ಲೀಟ್ರ್, ಅದರಲ್ಲಿ 5 ರಿಂದ 6 ಗ್ರಾಮ್ ಮಾತ್ರ ಗ್ಲೂಕೋಸ್ ಬೇಕಾಗಿರೋದು, ಹೆಚ್ಚು ಪರಿಣಾಮದಲ್ಲಿ ಬೇಕಾಗಿಲ್ಲ. ಯಾವಾಗಲೂ ಪ್ರತಿಯೊಂದು ಯಾವುದೇ ಸನ್ನಿವೇಶದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಸಾಕು ನಮಗೆ. ಯಾವುದಕ್ಕೋಸ್ಕರ, ಪ್ರತಿ ಅಂಗ ಪ್ರತಿ ಜೀವಕೋಶ ಕೆಲಸ ಮಾಡೋಕ್ಕೆ ಅಷ್ಟು ಶಕ್ತಿ ಸಾಕು. ಬಟ್ ಆದರೆ ನಾವು ತಿನ್ನೋ ಆಹಾರ ಸೇವನದಲ್ಲಿ ನೋಡಿ, ಬೆಳಗ್ಗೆ ನೀವು ರೈಸು ಚಪಾತಿನ ತಿಂದ್ರಿ, ಸಡನ್ ಆಗಿ ಗ್ಲೂಕೋಸ್ ಬಂತು, ನಿಮಗೆ ರಕ್ತ ಒಳಗೆ ಸೇರಿಕೊಂಡಿದೆ, ಈಗ ಅಲ್ಲಿಗೆ ನಿಲ್ಲಿಸ್ತೀರಾ ನೀವು? ಇಲ್ಲ, ಮಧ್ಯಾಹ್ನ ಮತ್ತೆ ರೈಸು ಮತ್ತೆ ಚಪಾತಿ, ಇಲ್ಲ ಅಂದರೆ ಮತ್ತೆ ರೈಸು, ಹೆಚ್ಚು ರೈಸು ಅಲ್ವಾ. ಆವಾಗ ಮತ್ತೆ ಅದರಿಂದ ಮತ್ತೆ ಗ್ಲೂಕೋಸ್ ಬರುತ್ತೆ, ಮತ್ತೆ ಎಲ್ಲಿ ಎಲ್ಲಿಗೆ ಹೋಗುತ್ತೆ ಅದು, ಮತ್ತೆ ರಕ್ತ ಒಳಗಡೆ ಸೇರ್ಕೊತದೆ, ಮತ್ತೆ ಅದು ಬಳಕೆ ಮಾಡೋಕ್ಕಾಗ್ತದ? ಆಗಲ್ಲ, ಅದಾಗಿ ಹಾಗೆ ಇರ್ತದೆ. ಮತ್ತೆ ನೈಟ್ ಮತ್ತೆ ರೈಸ್ ತಿಂತೀರ ಅಂತ ಇಟ್ಕೊಳ್ಳಿ, ಆವಾಗ ಮತ್ತೆ ಇನ್ನು ಸ್ವಲ್ಪ ಗ್ಲೂಕೋಸ್ ಸೇರ್ಕೊಂಡಿದೆ, ಎಲ್ಲಿ ಸೇರ್ಕೊಂಡಿದೆ, ಎಲ್ಲ ಹೋಗಿ ರಕ್ತ ಒಳಗಡೆ ಸೇರ್ಕೊಂಡಿದೆ. ಇದು ಏನು ಮಾಡಬೇಕೀಗ ದೇಹ ಅಂದರೆ, ದೇಹಕ್ಕೆ ಗೊತ್ತಾಗಲ್ಲ ಇದು ಏನಪ್ಪಾ, ಇಷ್ಟು ಬರ್ತಾನೆ ಇದೆ ಬರ್ತಾನೆ ಇದೆ, ಏನು ಇದು ಇವರು ಯೂಸ್ ಮಾಡಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಕೃತ್ತು, ಅಂದರೆ ನಿಮ್ಮ ಲಿವರ್ ಇದೆಲ್ಲ, ಯಕೃತ್ತು ಮತ್ತು ಈ ಅಂತರಸ್ರಾವ ಗ್ರಂಥಗಳಿದೆಲ್ಲ, ಎಲ್ಲ ಅಂತರಸ್ರಾವ ಗ್ರಂಥಗಳು, ಈ ಯಕೃತ್ತು ಮತ್ತು ಈ ಪ್ಯಾನ್ಕ್ರಿಯಾಸ್, ಪ್ರಧಾನವಾಗಿ ಈ ಮೂರು ಅಂಶಗಳು, ಈ ಮೂರು ಅಂಗಗಳು ಏನು ಮಾಡುತ್ತೆ ಗೊತ್ತಾ, ಇದು ಬರ್ತಾನೆ ಇದೆ, ನಾನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ, ಇದು ಬಳಕೆ ಮಾಡ್ತಾ ಇಲ್ಲ, ಇವರು ಹಾಗೆ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಕ್ತದಲ್ಲಿ ಯಾವಾಗಲೂ ಕ್ಲೀನ್ ಕ್ಲೀನ್ ಮಾಡ್ತಾರೆ ಸ್ನೇಹಿತರೆ. ಇವೆಲ್ಲ ಏನು ಮಾಡುತ್ತಂದರೆ, ರಕ್ತವಲ್ಲಿ ಯಾವುದನ್ನು ಅಡ್ಡ ಇರಲ್ಲ, ಇವು ಯಾವ ಅಡ್ಡ ಇಡೋಕ್ಕೆ ಸಾಧ್ಯವಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅದರಿಂದ ಒಳಗಡೆ ರಕ್ತ ಒಳಗಡೆ ತೆಗಿತದೆ, ರಕ್ತ ಒಳಗಡೆ ಸೇರ್ಕೊಂಡಿದೆಲ್ಲ, ಅದೆಲ್ಲ ತೆಗೆದು ತೆಗೆದು ಏನು ಮಾಡ್ತದೆ ಗೊತ್ತಾ, ಒಂದು ಕಡೆ ಕೊಬ್ಬಿನ ಅಂಶಗಳು ತಯಾರಾಗ್ತದೆ.
ಕೊಬ್ಬಿನ ಅಂಶ ಅಂದರೆ ಕೊಬ್ಬಿನ ಜೀವಕೋಶಲ್ಲಿ ತಯಾರು ಮಾಡಿ ತಗೊಂಡೋಗಿ ಇಲ್ಲಿ ಅಲ್ಲಿ ಪೂರ್ತಿ ಪೇಸ್ಟ್ ಅಂದರೆ ಪೇಸ್ಟಿಂಗ್ ಅಂದರೆ ಒಂದು ಅಂಟ್ಕೊತದೆ, ಒಂದು ಹಿಪ್ ಭಾಗದಲ್ಲಿ ಆಗ್ಬೋದು, ಇಲ್ಲಾಂದರೆ ಈ ತೊಡ ಭಾಗದಲ್ಲಿ ಆಗ್ಬೋದು, ಇಲ್ಲ ಬೊಜ್ಜ ಭಾಗದಲ್ಲಿ ಆಗ್ಬೋದು, ಎಲ್ಲೋ ಒಂದು ಕಡೆ ಪೂರ್ತಿ ಡಿಪಾಸಿಟ್ ಮಾಡ್ತಾ ಹೋಗ್ತದೆ. ಯಾವುದು ಯಕೃತ್ತು, ಅದೇ ಕೆಲಸ ಮಾಡೋದು. ಇನ್ನು ಬೇರೆ ಕೆಲಸ ಬಿಟ್ಟಿರ್ತದೆ, ಬೇರೆ ಕೆಲಸ ಬಿಟ್ಬಿಡ್ತದೆ. ಯಾಕಂದ್ರೆ ಅವ್ರ ಕೆಲಸ, ಆ ಪ್ರಧಾನ ಕೆಲಸ, ಅವ್ರ ಪ್ರಧಾನ ಕೆಲಸ ಏನು, ಒಳ್ಳೆ ಎಂಜೈಮ್ಸು, ಒಳ್ಳೆ ಹೊರಗಡೆ ಕ್ಲೀನ್ ಮಾಡೋ, ಪೂರ್ತಿ ಸ್ವಚ್ಛಗೊಳಿಸೋದು ಎಲ್ಲ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ಅಂತರಸ್ರಾವ ಗ್ರಂಥಿಗಳು ಮಾಡೋ ಕೆಲಸನೇ ಅದು. ಪ್ರತಿದು ಪ್ರತಿ ಚರ್ಯಗಳು, ಎಷ್ಟೋ ಜೀವ ರಾಸಾಯನಿಕ ಚರ್ಯಗಳು ಚೆನ್ನಾಗಿ ಆಗಬೇಕು ದೇಹದಲ್ಲಿ ಅಲ್ವಾ. ಅದೆಲ್ಲ ನೋಡ್ಕೋಬೇಕಾಗಿರೋದು ಬಿಟ್ಬಿಟ್ಟು ಈ ಇದಕ್ಕೆ ಹೋಗತ್ತೆ. ಯಾವುದಕ್ಕೂ ಈ ಹೆಚ್ಚು ಗ್ಲೂಕೋಸ್ ಏನು ಮಾಡಬೇಕು ಅಂತ ಆ ಕೆಲಸದಲ್ಲಿ ಮುಳುಗೋಗ್ತದೆ. ಈಗ ನೋಡಿ ಆ ಕೆಲಸ ಹೆಂಗೆ ಮಾಡ್ತದೆ ಅಂದರೆ, ಈ ಥರ ಹೆಚ್ಚು ಕೊಬ್ಬಿನ ಅಂಶಗಳು, ಹೆಚ್ಚು ಕೊಲೆಸ್ಟ್ರಾಲು, ಹೆಚ್ಚು ಟ್ರೈಗ್ಲಿಸರೈಡ್ಸು, ಹೆಚ್ಚು ಗ್ಲೂಕೋಸಿನ್ ಪ್ಯಾಕೆಟ್ಸು, ಈ ನಾಲ್ಕು ತಯಾರು ಮಾಡುತ್ತೆ. ತಯಾರು ಮಾಡಿ ಏನಾಗುತ್ತೆ, ಗ್ಲೂಕೋಸಿನ್ ಪ್ಯಾಕೆಟ್ಸ್ ಬಂದು ಪ್ಯಾನ್ಕ್ರಿಯಸ್ ಹತ್ರ ಇಡ್ತಾ ಹೋಗ್ತದೆ. ಆಮೇಲೆ ಈ ಕೊಲೆಸ್ಟ್ರಾಲ್ ಬಂದು ಎಲ್ಲ ನಾಳಗಳು, ರಕ್ತ ನಾಳ ಒಳಗಡೆ ಪೂರ್ತಿ ಗೋಡೆಗಳು ಅಂಟ್ಕೊತದೆ. ಅದು ಕೊಬ್ಬಿನ ಅಂಶಗಳು, ಕೊಬ್ಬಿನ ಅಂಶ ಅಷ್ಟೇ, ಇಲ್ಲೆಲ್ಲಿ ವಿಧ ವಿಧ ಪ್ರದೇಶದಲ್ಲಿ ದೇಹದಲ್ಲಿ ಪೂರ್ತಿ ಡಿಪಾಸಿಟ್ ಮಾಡ್ತಾ ಹೋಗ್ತದೆ. ಸೊ ಇಷ್ಟೆಲ್ಲ ಆಗುವಾಗ ನಿಮ್ಮ ದೇಹ ಏನಾಗುತ್ತೆ, ಅವಾಗ ಖಂಡಿತವಾಗಿ ರಕ್ತನಾಳ ಒಳಗಡೆ ಸೇರ್ಕೊಳ್ಳುವಂಥ ಕೊಲೆಸ್ಟ್ರಾಲ್ ಇದೆಲ್ಲ, ಅದು ಮೊದಲನೇದಾಗಿ ರಕ್ತಕ್ಕೂ ಅಡ್ಡ ಆಗುತ್ತೆ. ಅದು ರಕ್ತಕ್ಕೂ, ರಕ್ತ ಪ್ರವಾಹ ಇದೆಲ್ಲ ಅದಕ್ಕೂ ಅಡ್ಡ ಆಗುತ್ತದೆ. ಯಾವಾಗ ಅಡ್ಡ ಆಗುತ್ತೋ ರಕ್ತನಾಳಗಳು ಸಣ್ಣದಾಗುತ್ತೆ, ಆವಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ಒಂದು ಪೈಪ್ ಇದೆ, ಒಂದು ಪೈಪಲ್ಲಿ ಎಷ್ಟೋ ಒಂದು ನೀರು ಹೋಗ್ಬೇಕು ಒಳಗಡೆ ಅಲ್ವಾ. ನಾವೇನು ಮಾಡ್ತೀವಿ, ಆ ಪೈಪಲ್ಲಿ ಸ್ವಲ್ಪ ಮಣ್ಣು ಸೇರಿಸ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ನೀರು ಹೋಗಕ್ಕೆ ಸಾಧ್ಯವಾಗತ್ತಾ, ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ವಾ. ಪಂಪ್ಗೆ ಪಂಪು, ಪಂಪ್ ಅಂದರೆ ಒಂದು ಕಡೆ ಮೋಟರ್ ಇದೆ ಅಂತ ಇಟ್ಕೊಳ್ಳಿ, ಆ ಮೋಟರ್ ಪಂಪ್ ಮಾಡ್ತಾ ಇರ್ತದೆ, ನೀರು ಸರಿಯಾಗಿ ಹೋಗಲ್ಲ, ನೀರು ಮತ್ತೆ ವಾಪಸ್ ಬರ್ತಾ ಇರ್ತದೆ ಅಲ್ವಾ. ವಾಪಸ್ ಯಾಕೆ ಬರ್ತಾ ಇದೆ ಅಂದರೆ ಒಳಗಡೆ ಜಾಗ ಇಲ್ಲ, ಆಲ್ರೆಡಿ ಮಣ್ಣು ಸೇರಿಕೊಂಡಿದೆ. ಅದೇ ಥರ ಒಂದು ರಕ್ತನಾಳ ಇದೆ, ಈ ಕಡೆ ಹೃದಯ ಇದೆ ಅಲ್ವಾ, ಹಾರ್ಟ್. ಹಾರ್ಟ್ ಪಂಪ್ ಮಾಡ್ತಾ ಇರುವಾಗ ಒಂಥರ ವ್ಯಾಕೋಚ ಸಂಕೋಚ ಈ ಥರ ಮಾಡ್ತಾ ಇರುವಾಗ ಆ ರಕ್ತ ಅನ್ನೋದು ಹರಿತಾ ಇರ್ತದೆ, ಎಲ್ಲಿಂದ ಎಲ್ಲಿಗೆ, ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಅಲ್ವಾ. ಸೊ ರಕ್ತ ಅಂದರೆ ಹೃದಯದಿಂದ ನೇರವಾಗಿ ಬ್ರೈನ್ಗೆ, ನೇರವಾಗಿ ಯಕೃತ್ತಿಗೆ, ನೇರ ಪ್ರತಿಯೊಂದು ಅಂಗಕ್ಕೆ ಹೋಗ್ತಾ ಇರ್ತದೆ. ಆವಾಗ ಈ ರಕ್ತ ಸಣ್ಣದಾಗಿದೆಯಲ್ಲ, ಆವಾಗ ಏನಾಗ್ತದೆ, ಅಲ್ಲಿ ರಕ್ತ ಒತ್ತಡಿ ಬರುತ್ತೆ, ಅದೇ ಹೈ ಬಿ ಪಿ ಅಂತ ಹೇಳ್ತೀವಿ ಸ್ನೇಹಿತರೆ, ಅದು ಹೈ ಬಿ ಪಿ ಅಂತ ಕರೆಯೋದು. ಈಗ ಹೈ ಬಿ ಪಿ ಬಂದಮೇಲೆ ಇನ್ನು ಸಾಲ್ವ್ ಮಾಡ್ಕೊಬಂದ್ರೆ ಏನು ಮಾಡಬೇಕು, ಇದನ್ನು ಒಳಗಡೆ ಆ ಇರೋಂಥ ಈ ಹೆಚ್ಚು ಈಗಾಗಲೇ ಅಂಟ್ಕೊಂಡಂಥ ಈ ಕೊಲೆಸ್ಟ್ರಾಲ್ನು ನಾವು ಕರಗಿಸಬೇಕು. ಅಂದರೆ ಏನು ಮಾಡಬೇಕು, ಒಳ್ಳೆ ಪರಿಶ್ರಮ ಮಾಡಬೇಕು, ಒಳ್ಳೆ ಹಾರ್ಡ್ ವರ್ಕ್ ಮಾಡಬೇಕು, ಫಿಸಿಕಲ್ ವರ್ಕ್ ಮಾಡಬೇಕು. ಅದು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ವಾ. ಆವಾಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಏನು ಮಾಡಬೇಕು, ಫಾಸ್ಟಿಂಗ್ ಮಾಡ್ತಾ ಇರಬೇಕು. ಆವಾಗ ದೇಹ ಕ್ಲೀನ್ ಮಾಡ್ಕೊತದೆ, ನೀವು ಯಾವಾಗ ಉಪವಾಸ ಇರ್ತೀರೋ ಆ ಉಪವಾಸ ಟೈಮಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊತದೆ. ಆ ಕೊಬ್ಬಿನ ಅಂಶ, ಎಷ್ಟು ಹೆಚ್ಚು ಕೊಲೆಸ್ಟ್ರಾಲ್ ಎಲ್ಲ ಕ್ಲೀನ್ ಮಾಡ್ತು. ಅದು ಅವಕಾಶ ಕೊಡ್ತೀವ ಇಲ್ಲ. ದಿನಾಲು ಮೂರು ಸರಿ ತಿನ್ನಿ ಅಂದರೆ ನಾವು 5 ಸರಿ 6 ಸರಿ ತಿಂತೀವಿ. ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೆಚ್ಚು ತಿಂದರೆ ಹೆಚ್ಚು ಬಲ ಬರ್ತದೆ, ಇಲ್ಲ ಹೆಚ್ಚು ತಿಂದರೆ ಹೆಚ್ಚು ರೋಗಗಳು ಬರೋದು. ಫಸ್ಟು ಒಂದು ಸಾ ಒಂದು ಒಂದು ಗಾದೆ ಇದೆ ಏನಂತಂದರೆ, ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಒಂದು ಸರಿ ತಿಂದರೆ ಯೋಗಿ, 2 ಸರಿ ತಿಂದರೆ ಭೋಗಿ, 3 ಸರಿ ತಿಂದರೆ ರೋಗಿ ಅಂತ ಹೇಳ್ತಾರೆ ಅಲ್ವಾ. 3 ಸರಿ ಸೇವನೆ ಮಾಡಿದರೆ ಆಹಾರ ರೋಗಿ ಅಂತ ಅರ್ಥ. ಸೊ ಈ ಥರ ಇರ್ತದೆ ಸ್ನೇಹಿತರೆ, ಇದೆಲ್ಲ ಸಾಮಾನ್ಯ ಅಲ್ಲ, ಇದೆಲ್ಲ ಆಹಾರ ವಿಜ್ಞಾನ. ಇದು ಆಹಾರ ವಿಜ್ಞಾನ, ಆರೋಗ್ಯ ವಿಜ್ಞಾನ ಜೊತೆಗೆ ನಮ್ಮ ಆಧ್ಯಾತ್ಮ ವಿಜ್ಞಾನ, ಮೂರು ವಿಜ್ಞಾನಗಳು ಇರಬೇಕು ಯಾವಾಗಲೂ. ಆಹಾರ, ಆರೋಗ್ಯ ಮತ್ತು ಆಧ್ಯಾತ್ಮಿಕ, ಮೂರು ವಿಜ್ಞಾನಗಳಿದ್ರೆ ನಮ್ಮ ಜೀವನ ಎಷ್ಟೋ ಆನಂದವಾಗಿ ನಡೆಸ್ಕೋಬೋದು, ನಾವು ಸುಖವಂತವಾಗಿ, ಆರೋಗ್ಯವಾಗಿ, ಆನಂದವಾಗಿ ನಡೆಸ್ಕೋಬೋದು. ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಕ್ಲಾಸಸ್ಸಲ್ಲಿ, ಬೆಳಗ್ಗೆ ಕ್ಲಾಸಲ್ಲಿ ಎಷ್ಟೋ ಪ್ರಾಧಾನ್ಯತೆ ಕೊಡ್ತೀವಿ ಇದಕ್ಕೆಲ್ಲ. ಎಷ್ಟಂದರೆ ಹೇಳೋಕೆ ಆಗಲ್ಲ, ಅಷ್ಟು ಕೂಲಂಕುಷವಾಗಿ ಹೇಳ್ತಾ ಇತ್ತು ಪ್ರತಿಯೊಂದು ಅಂಶ. ನೀವು ತಿಳ್ಕೊಂಡಕ್ಕೆ ನಿಮ್ಗೆ ಸಮಯ ಇರಬೇಕು, ನಿಮ್ಗೆ ಆಸಕ್ತಿ ಇರಬೇಕು, ನಿಮಗೆ ಅದ್ರ ಮೇಲೆ ನಾವು ಏನನ್ನ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಗುರಿ ಇರಬೇಕು. ನಿಮ್ಮ ಗುರಿ ಇದ್ರೆ ಗುರು ಆಲ್ರೆಡಿ ಇದ್ದಾರೆ. ಗುರುವಿದ್ರೆ ಗುರಿ ಅಂದರೆ ನಿಮ್ಮ ಗುರಿಯೇ ಗುರು, ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರು ಗುರು, ಗುರು ಅಲ್ಲ ಯಾರು, ನಾನಲ್ಲ ಇನ್ನೋರು, ಯಾರು ಗುರು ಅಲ್ಲ ನಿಮಗೆ. ನಿಮ್ಮ ಗುರು ಯಾರು ಅಂದರೆ ಗುರಿ. ನಿಮ್ಮ ಗುರಿ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್, ನಿಮ್ಮ ಅಟೆನ್ಷನ್. ಇದು ಕರೆಕ್ಟಾಗಿದ್ದರೆ, ಅದು ಕರೆಕ್ಟಾಗಿ ಪಾಲನೆ ಮಾಡಿದರೆ, ಆ ಗುರಿ ಅನ್ನೋದು ಕರೆಕ್ಟಾಗಿ ಇಟ್ಕೊಂಡ್ರೆ, ಗುರಿ ಇದ್ರೆ ಗುರುವು ಅಂದರೆ ಆ ಗುರಿಯೇ ಗುರು ಅಂದರೆ, ಆವಾಗ ಗುರಿ ತಪ್ಪದಾಗಿರ್ತದೆ, ಗುರು ತಪ್ಪಾಗದಿರ್ತಾರೆ, ಖಂಡಿತವಾಗಿ ರಿಸಲ್ಟ್ ಬರುತ್ತೆ, ಅಷ್ಟೇ ಇರೋದು ಅಲ್ವಾ. ಸೊ ಸ್ನೇಹಿತರೆ, ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಳೋದು. ಯಾಕಂದ್ರೆ ನಾನು ಯಾಕೆ ಇದು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಅಂದರೆ, ಖಂಡಿತವಾಗಿ ನೋಡಿ, ಇದೆ ಎಷ್ಟೋ ಸಬ್ಜೆಕ್ಟ್ ದೊಡ್ಡವಾಗಿರ್ತದೆ, ಅಂದರೆ ಲೆಂತಿ ಆಗಿ ಹೋಗ್ತಾ ಇರ್ತದೆ, ಆದರೂ ಸ್ವಲ್ಪ ಕಟ್ ಮಾಡೋಣ, ಯಾಕಂದರೆ ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ. ಸೊ ಇದು ಸೊ ಪ್ರಧಾನವಾಗಿ ನಾವು ನೆನಪಿಟ್ಕೋಬೇಕಾಗಿರೋದು, ಈ ಗ್ಲೂಕೋಸ್ ನಿಯಂತ್ರಣ ಮಾಡುವಂಥ ಆಹಾರ ತಗೊಳ್ಳಿ, ಅಷ್ಟೇ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ.
ಈ ಗ್ಲೂಕೋಸ ನಿಯಂತ್ರಣ ಮಾಡುವಂಥ ಆಹಾರಗಳೇ ಪ್ರಧಾನ ಆಹಾರಗಳು, ಬೇರೆ ಯಾವುದು ತಗೊಂಡು ಹೋಗ್ಬಿಡಿ. ಇನ್ನೊಂದು ಸಾವಯವ ಆಹಾರ ತಗೊಳ್ಳಿ, ಯಾವುದೇ ಕೆಮಿಕಲ್ಸ್ ಬಳಕೆ ಮಾಡಿ ವ್ಯವಸಾಯ ಮಾಡಿದರೆ ದಯವಿಟ್ಟು ಅದು ತ್ಯಜಿಸಿ. ಇದೊಂದು ಎರಡನೇದು ನಾನು ಹೇಳ್ತಾ ಇರೋದು. ಈಗ ಇದರಲ್ಲಿ ಯಾವುದಿದೆ ಮತ್ತೆ, ಗೋಧಿ ಗೋಧಿ ಅಕ್ಕಿ ಅನ್ನೋದು ಬೇಡ ಅಂತ ಹೇಳಿದ್ವಿ. ಮತ್ತೆ ಪ್ರಧಾನ ಆಹಾರಗಳು ಏನಿದೆ ಈಗಾಗಲೇ, ಸಿರಿಧಾನ್ಯಗಳು ಅಂತ ಆದರೆ ಅದನ್ನು ಚಿರುಧಾನ್ಯಗಳು ಮತ್ತೆ ಕಿರುಧಾನ್ಯಗಳು, ಅಂದರೆ ಚಿರುಧಾನ್ಯಗಳು ತೃಣಧಾನ್ಯಗಳು ಅಂತ ಹೇಳ್ತಾ ಇದ್ರು ಪೂರ್ವಕಾಲದಲ್ಲಿ. ಅಂದರೆ ಅದು ಅದು ಏನಂತ ಅನ್ಕೊಂಡಿದೆ ಅಂದರೆ, ಈ 40-50 ವರ್ಷದಲ್ಲಿ ಈ ಗೊಬ್ಬರ ಕಂಪನಿಗಳು, ಈ ಗೌರ್ಮೆಂಟ್ ಎಲ್ಲ ಸೇರಿ ನಮ್ಮನ್ನೆಲ್ಲನೂ ಏನು ಮಾಡಿದ್ದಾರೆ, ಒಂಥರ ಗೊಂದಲಕ್ಕೂ ಕಾರಣ ಮಾಡಿದ್ದಾರೆ. ಏನಂತಂದರೆ ಅವರೆಲ್ಲ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅವ್ರಿಗೆ ಒಳ್ಳೆ ಒಳ್ಳೆ ಪಾರಿತೋಷಕ ಮತ್ತು ಎಲ್ಲ ಬೆನಿಫಿಟ್ಸ್ ಎಲ್ಲ ಕೊಟ್ಟು, ಇನ್ಸೆಂಟಿವ್ಸ್ ಕೊಟ್ಟು ಏನು ಮಾಡಿದರೆ ರೈತರನ್ನೆಲ್ಲ ಈ ಕಡೆ ತೊಗೊಂಡು ಬಂದಿದ್ದಾರೆ. ನೋಡ್ಕೊಳ್ಳಿ, 80% ರೈತರು ಈಗಾಗಲೇ ಸಾವಯವ ಕೃಷಿಯಲ್ಲಿ ಇಲ್ಲ, ಪೂರ್ತಿ ಅವ್ರು ಮಾಡ್ತಾ ಇರೋದೇ ಅಸಹಜ ವ್ಯವಸಾಯ ಅನ್ನಬಹುದು. ಇಲ್ಲಾಂದ್ರೆ ಸೊ ನೈಸರ್ಗಿಕವಾಗಿರುವಂಥ ನೈಸರ್ಗಿಕವಾಗಿ ಇಲ್ಲ, ಅದೆಲ್ಲನೂ ಅನ್ಯಾಚುರಲ್ ಫಾರ್ಮಿಂಗ್, ಹೇಳಬೇಕಂದ್ರೆ ಕೆಮಿಕಲ್ ಫಾರ್ಮಿಂಗ್, ರಾಸಾಯನಿಕ ಫಾರ್ಮಿಂಗ್ ಅಂತ ಹೇಳ್ಬೋದು. ಈ ರಾಸಾಯನಿಕ ವ್ಯವಸಾಯ ಮಾಡ್ತಾ ಇದ್ರಲ್ಲ, ಸೊ ಅದೆಲ್ಲನೂ ಗೌರ್ಮೆಂಟ್ ಮತ್ತು ಇವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಈ ಥರ ಆಗಿದೆ. ಯಾಕಂದರೆ ಅವ್ರಿಗಲ್ಲಿ ಬೆನಿಫಿಟ್ಸ್ ಇದೆ, ಒಳ್ಳೆ ಬೆನಿಫಿಟ್ಸ್ ಆ ಕಂಪ್ನಿಗಳಿಂದ ಸಿಗತ್ತೆ, ಆಮೇಲೆ ಗೌರ್ಮೆಂಟ್ಗೆ ಒಳ್ಳೆ ಟ್ಯಾಕ್ಸ್ ಬರುತ್ತೆ, ಸೊ ನಮ್ಗೆ ಮಾತ್ರ ಅನಾರೋಗ್ಯ ಬರುತ್ತೆ ಅಷ್ಟೇ, ಅಷ್ಟೇ ಆಗೋದಲ್ವಾ. ಸೊ ಇದೆಲ್ಲ ಗಮನಿಸ್ಕೊಂಡ್ರೆ ಸೊ ನಾವೇನು ಮಾಡಬೇಕಂದ್ರೆ, ಖಂಡಿತವಾಗಿ ಯಾವುದೇ ಆಹಾರ ಸೊ ರಾಸಾಯನಿಕ ಸಹಿತ ಇರಬಾರ್ದು, ರಾಸಾಯನಿಕ ರಹಿತ ಇರಬೇಕು. ಓಕೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡ್ರೆ ಖಂಡಿತವಾಗಿ ಪೂರ್ವಕಾಲದಿಂದ ಬಂದಿರುವಂಥ ಆ ಧಾನ್ಯಗಳು ಒಳ್ಳೆಯದು, ಪೂರ್ವಕಾಲದಿಂದ ಬಂದಿರುವಂಥ ಧಾನ್ಯಗಳು. ಅದೆಲ್ಲ ಈ ರೀಸೆಂಟ್ ಟೈಮಲ್ಲಿ ಏನಾಗಿದೆ, ಇತ್ತೀಚಿನ ಕಾಲದಲ್ಲಿ ಇದೆಲ್ಲ ಏನು ಹೇಳ್ತಾ ಬಂದಿರೋ ಅಂದರೆ, ಅದು ಒಂದು ಈ ಯಾವುದು ಜಂತು ಆಹಾರ ಇಲ್ಲಾಂದರೆ ಹಕ್ಕಿಗೆ ಈ ಪಕ್ಷಿ ಕೊಡುವಂಥ ಆಹಾರ ಅಂತ ಹೇಳ್ತಾ ಬಂದಿದ್ದಾರೆ, ಯಾವುದು ಸಿರಿಧಾನ್ಯಗಳ ಬಗ್ಗೆ. ಆದರೆ ನಮ್ಮ ಡಾಕ್ಟರ್ ಕಾದರವಳ್ಳಿ ಸಾರು ಮೈಸೂರಿಂದ, ಅವರು ಎಷ್ಟೋ ಅವ್ರ ತಜ್ಞರು, ಅವರು ಸಂಶೋಧನೆ ಮಾಡಿ ನಿಧಾನವಾಗಿ ಒಂದೊಂದೊಂದೊಂದು ಅಂಶ ಸೊ ತಗೊಂಡು ಬಂದು ಆಚೆ ಕಡೆ ಎಲ್ಲ ಸಮಾಜಕ್ಕೆ ಕೊಡ್ತಾ ಬಂದರು, ಸಮಾಜಕ್ಕೆ ತೋರಿಸಿದ್ದಾರೆ. ಈಗಾಗಲೇ ಈ ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಇದೆ, ಸಿರಿಧಾನ್ಯಗಳು. ಸಿರಿ ಅಂದರೆ ಏನು, ಸಂಪದ. ಸಂಪದ ಏನು, ಆರೋಗ್ಯವೇ ಸಂಪದ, ಆರೋಗ್ಯವೇ ಭಾಗ್ಯವು, ಆರೋಗ್ಯವೇ ಮಹಾಭಾಗ್ಯವು ಅಲ್ವಾ. ಅವಾಗ ಸಿರಿ ಎಲ್ಲೋ ಇಲ್ಲ, ನಮ್ಮ ಹತ್ರನೇ ಇದೆ. ಆ ಸಿರಿ ಹೇಗೆ ಬರುತ್ತೆ, ನಿಮ್ಮ ಆರೋಗ್ಯ ಸರಿಯಾಗಿದ್ದರೆ ನಿಮಗೆ ಸಿರಿ ಬಂದಿದೆ ಅಂತ ಅರ್ಥ ಅಲ್ವಾ. ಅದಕ್ಕೋಸ್ಕರ ಸೊ ಖಂಡಿತವಾಗಿ ಸಿರಿಧಾನ್ಯಗಳು ತಗೊಳ್ಳಿ ಪ್ರಧಾನ ಆಹಾರವಾಗಿ. ಅವಾಗ ಏನಾಗ್ತದೆ, ಸಿರಿಧಾನ್ಯಗಳು ಅಷ್ಟೇ, ನಾನು ಅದೇ ಹೇಳ್ತೀನಿ, ಸಿರಿಧಾನ್ಯಗಳು ಸ್ವಲ್ಪ ಜನ ಏನು ಮಾಡ್ತಾರೆ, ಈ ಸಿರಿಧಾನ್ಯಗಳು ಕಂಟಿನ್ಯೂಸ್ ಆಗಿ ನಿರಂತರ ಅದೇ ತಗೊತಾ ಇರ್ತಾರೆ, ಅದು ಅದು ಒಳ್ಳೇದಲ್ಲ. ಯಾಕಂದರೆ ಅದರಲ್ಲಿ ಹೆಚ್ಚು ಪೋಷಕಾಂಶಗಳಿದೆ, ಹೆಚ್ಚು ಪೋಷಕಾಂಶಗಳು, ಹೆಚ್ಚು ವಿಟಮಿನ್ಸು, ಹೆಚ್ಚು ನಾರ ಪದಾರ್ಥ. ಅದನ್ನು ಏನಾಗ್ತದೆ, ಸೊ ಹೆಚ್ಚಾಗಿ ತಗೊತಾ ಹೋದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಈ ಅಜೀರ್ಣ ಸಮಸ್ಯೆಗಳು ಆಗ್ಬೋದು. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಒಂದು 2 ದಿನ ಒಂದು ಸಿರಿಧಾನ್ಯ, ಈಗ ನವಣೆ, ಸಾಮೆ, ಕೋರಲು ಅಲ್ವಾ, ಊದಲು, ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು 2 ದಿವಸ ಇದು 2 ದಿವಸ 2 ದಿವಸ ಅಥವಾ ತಗೊಂಡು ಆ ಥರ ತಗೊಂಡೋಗಿ, ಮಧ್ಯದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಒಂದು ಸಿರಿಧಾನ್ಯ ಮತ್ತು ಮಧ್ಯದಲ್ಲಿ ಬೇಕಂದರೆ ರಾಗಿನೋ, ಈ ಬಾಜ್ರ ಸಜ್ಜೆನೋ, ರಾಗಿ ಮುದ್ದೆನೋ, ಇಲ್ಲಾಂದರೆ ಸಜ್ಜೆದಿಂದ ರೋಟಿ ಮಾಡ್ಕೊಳೋದು, ಅದು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸಿರಿಧಾನ್ಯ ತಗೊಳ್ಳಿ. ಆ ಥರ ಒಂದು 10 ದಿವಸ ತಗೊಂಡ್ರೆ 10 ದಿವಸದಲ್ಲಿ ಪೂರ್ತಿ ಈ 5 ಸಿರಿಧಾನ್ಯಗಳು ಮತ್ತು ಅದ್ರ ಜೊತೆಗೆ ಈ ನಾವೇನಿದ ತಟಸ್ಥ ಧಾನ್ಯಗಳು ಅಂತ ಹೇಳಿದ್ವಿ, ಈ ಸಿರಿಧಾನ್ಯಗಳು ಮೊದಲನೇದಾಗಿ ಇದು ಸಕಾರಾತ್ಮಕ ಅಂದರೆ ಧನಾತ್ಮಕ ಧಾನ್ಯಗಳು ಅಂತ ಹೇಳ್ತೀವಿ ಇದಕ್ಕೆ ಅಲ್ವಾ. ಮತ್ತೆ ಈ ನಕಾರಾತ್ಮಕ ಧಾನ್ಯಗಳು ಬೇರೆ ಇದೆ. ನಕಾರಾತ್ಮಕ ಧಾನ್ಯಗಳು ಈಗಾಗಲೇ ಹೇಳ್ಕೊಂಡಿದ್ವಿ, ಯಾವುದು ಅಕ್ಕಿ ಮತ್ತು ಗೋಧಿ, ಇದು ನಕಾರಾತ್ಮಕ ಧಾನ್ಯಗಳು. ಧನಾತ್ಮಕ ಧಾನ್ಯಗಳು ತಟಸ್ಥ ಧಾನ್ಯಗಳು. ತಟಸ್ಥ ಧಾನ್ಯಗಳು ಯಾವುದು, ಒಂದು ಫಿಂಗರ್ ಮಿಲ್ಲೆಟ್ಟು, ಪೆರ್ಲ್ ಮಿಲ್ಲೆಟ್ಟು, ಮತ್ತು ಈ ಜವ ಗೋಧಿ ಅಂತ ಹೇಳ್ಬೋದು, ಜೋಳೆ ಅಂತ ಹೇಳ್ಬೋದು. ಜೋಳದ ಅಂದರೆ ಅದೇ ಸಜ್ಜೆ, ರಾಗಿ, ಜೋಳದ, ಈ ಮೂರು ತಟಸ್ಥ ಧಾನ್ಯಗಳು. ಅದು ಮಧ್ಯದಲ್ಲಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ರೆ ಕೊನೆಯದಾಗಿ ಈ ರೈಸು, ಈ ಗೋಧಿ ತೆಗೆದು ಬಿಟ್ಟಿದ್ವಿ, ಓನ್ಲಿ ನಾವು ತಿಂತಾರೋ ಧನಾತ್ಮಕ ಧಾನ್ಯಗಳು, ತಟಸ್ಥ ಧಾನ್ಯಗಳು ಇಷ್ಟು ತಿಂದರೆ ಸಾಕು. ಅದನ್ನು ಒಂದು ಒಂದ್ರ ಬದಲಾಗಿ ಒಂದು ಆಲ್ಟರ್ನೇಟ್ ಮಾಡ್ಕೊಂಡು ತಿನ್ನಿ. ಆವಾಗ ನಿಮಗೆ ಈಗ ಇದು ತಗೊಂಡ್ರೆ ಏನಾಗುತ್ತೆ ಅಂದರೆ, ಇದರಿಂದ ಪ್ರಯೋಜನಗಳು ಏನಿದೆ ನೋಡಿ. ಈಗ ರೈಸು, ಈ ಗೋಧಿ ಇದೆಲ್ಲ ಅದರಲ್ಲಿ ಪೂರ್ತಿ ಕಾರ್ಬೋಹೈಡ್ರೇಟ್ಸ್ ಇರೋದು, ಏನು ಬೇರೆದು ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದ್ರೆ ಸ್ವಲ್ಪ ವಿಟಮಿನು, ಸ್ವಲ್ಪ ಏನಾದರೂ ಬೇರೆ ಪೋಷಕಾಂಶಗಳು ಇರ್ಬೋದು, ಮಿನರಲ್ಸ್ ಇರ್ಬೋದು ಅಷ್ಟೇ ಅದ್ರ ಒಳಗಡೆ. ಅದು ಇನ್ನೊಂದು, ಇದು ನೈಸರ್ಗಿಕವಾಗಿ ಸರಿಯಿಲ್ಲ, ಅದು ಕಾರಣ ಅದು ಅದೊಂದು ಅಂಶ ಸಪರೇಟ್ ಇದೆ, ಅದು ಮತ್ತೆ ಡಿಸ್ಕಸ್ ಮಾಡೋಣ. ಆದರೆ ಈಗ ನೋಡಿ, ಅದ್ರ ಒಳಗಡೆ ಇರೋದು ಕಾರ್ಬೋಹೈಡ್ರೇಟ್, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರೋದು ಪಿಂಡಿ ಪದಾರ್ಥಗಳು. ಅದಕ್ಕೆ ಎಷ್ಟು ಬೇಕು ಗೊತ್ತಾ, ಒಂದು ಹಾಫ್ ಅನ್ ಅವರ್ ಅಂದರೆ 1/2 ಗಂಟೆಯಿಂದ 1/4 ಗಂಟೆಗೆ ಕರಗೋಗ್ತದೆ, ಪೂರ್ತಿ ಜೀರ್ಣ ಆಗುತ್ತೆ. ಯಾಕಂದರೆ ಅದು ಪಿಂಡಿ ಪದಾರ್ಥಗಳು ಅಲ್ವಾ, ಅದು ನಿಧಾನವಾಗಿ ಜೀರ್ಣ ಆಗಲ್ಲ, ವೇಗವಂತವಾಗಿ ಜೀರ್ಣ ಆಗುತ್ತೆ, ಯಾಕಂದರೆ ಪೂರ್ತಿ ಪಿಂಡಿ ಪದಾರ್ಥ. ಈಗ ನೀವು ಮಿಲ್ಲೆಟ್ಸ್ ತಗೊಂಡು ಇಟ್ಕೊಳ್ಳಿ, ಸಿರಿಧಾನ್ಯಗಳು, ಅದ್ರ ಒಳಗಡೆ ಏನಿರ್ತದೆ, ಅದ್ರ ಒಳಗಡೆ ಇರುವಂಥ ಫೈಬರ್,
ಆದರೆ ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ಹೆಚ್ಚು ನಾರು ಪದಾರ್ಥ ಹೆಚ್ಚು ಎಷ್ಟಿರುತ್ತೆ, ಎಂಟು ಪಾಯಿಂಟ್ 5, 8.5 ಇಂದ 12.5 ಗ್ರಾಮ್ಸ್. ಅದರ ಅದರಲ್ಲಿ 100 ಗ್ರಾಮ್ಸ್ ಅಲ್ಲಿ 100 ಗ್ರಾಮ್ಸ್ 100 ಗ್ರಾಮ್ಸ್ ಧಾನ್ಯ ತಗೊಂಡ್ರೆ ಅದರಲ್ಲಿ ಹೆಚ್ಚಾಗಿ 8.5 ಟು 12.5 ಇದೆ, ಅಷ್ಟಿದೆ. ಇಷ್ಟು ನಾರ ಪದಾರ್ಥ ಇರುವಾಗ ಏನಾಗ್ತದೆ, ನಾವು ಅಂಥ ಆಹಾರ ಸೇವನೆ ಮಾಡಿದರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ಎಷ್ಟು ಗಂಟೆಗಳು? 6 ಗಂಟೆಯಿಂದ 7 ಗಂಟೆಗಳು ಜೀರ್ಣ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ತಿಂದರೆ, ಸೊ 6 ಗಂಟೆ 5 ಗಂಟೆ ಅಂದರೆ ಎಷ್ಟಾಗತ್ತೆ, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 4 ಗಂಟೆವರೆಗೂ, 4 ಗಂಟೆ ಸೊ 4 ಗಂಟೆವರೆಗೂ ಏನಾಗುತ್ತೆ ನಿಮಗೆ ಜೀರ್ಣ ಆಗ್ತಾನೆ, ನಿಧಾನವಾಗಿ ಆಗ್ತಾ ಇರ್ತದೆ. ನಿಧಾನವಾಗಿ ಜೀರ್ಣ ಆಗುವಾಗ ನಿಧಾನವಾಗಿ ನಿಮ್ಮ ರಕ್ತ ಒಳಗಡೆ ಗ್ಲೂಕೋಸ್ ಸೇರ್ತಾ ಇರ್ತದೆ. ಆವಾಗ ನಿಮಗೆ ಯಾವಾಗಲೂ ನಿಮಗೆ ಎಷ್ಟು ಬೇಕೋ, ನಿಮ್ಮ ಕೆಲಸ ದೇಹ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಗ್ಲೂಕೋಸ್ ನಿಮ್ಮ ಒಳಗಡೆ ಇರ್ತದೆ ಅಲ್ವಾ, ಅವಾಗ ಏನು ತೊಂದರೆ ಆಗಲ್ಲ. ಆದರೆ ನಾವೇನು ಮಾಡ್ತೀವಿ, ದಿಢೀರ್ ಅಂತ ಹೋಗ್ಬಿಟ್ಟು ಒಂದು ಪೆಪ್ಸಿ ಕೋಕೋಲಾ ಕುಡಿದ ಅಂತ ಇಟ್ಕೊಳ್ಳಿ, ಈಗ ಸಮಸ್ಯೆ ಶುರು ಆಗುತ್ತೆ. ಏನಾಗುತ್ತೆ, ಒಂದು 45 ಗ್ರಾಮ್ 50 ಗ್ರಾಮ್ ಗ್ಲುಕೋಸ್ ಹೋಗಿ ನಮ್ಮ ರಕ್ತದೊಳಗೆ ಸೇರ್ಕೋತದೆ. ಇದೇ ಪ್ರಧಾನ ಕಾರಣ, ಇದೇ ನಮ್ಮ ಅನಾರೋಗ್ಯದ ಪ್ರಧಾನ ಕಾರಣ, ಅರ್ಥ ಮಾಡ್ಕೊಳ್ಳಿ. ಅದೇ ಅದಕ್ಕೆ ಹೇಳ್ತೀವಲ್ಲ ಅನಾರೋಗ್ಯ ಜೀವನ ಶೈಲಿ, ನಮ್ಗೆ ಗೊತ್ತಿಲ್ಲ ಏನು ಕುಡಿಬೇಕು ಏನು ಕುಡಿಬಾರ್ದು. ಆ ಅನಾರೋಗ್ಯ ಜೀವನ ಶೈಲಿ, ಅನಾರೋಗ್ಯ ಆಹಾರ ಶೈಲಿ, ಎರಡನ್ನೂ ಪ್ರಾಬ್ಲಮೇ. ಈ ಎರಡರಿಂದ ನಮ್ಗೆ ಎಷ್ಟೋ ರೋಗಗಳು ಬರೋದು. ಈಗ ಮಿಲ್ಲೆಟ್ಸ್ ತಿನ್ನೋರು ಅಷ್ಟೇ, ಮಿಲ್ಲೆಟ್ಸ್ ತಿಂತಾ ಇದ್ರು ಓಕೆ ಪರವಾಗಿಲ್ಲ, ಬಟ್ ಮಧ್ಯದಲ್ಲಿ ಏನು ಮಾಡ್ತಾರೆ, ಯಾವ ಯಾರೋ ಸ್ವೀಟ್ ಕುಂದ್ರೆ ಸ್ವೀಟ್ ತಿನ್ನೋದು, ಯಾವ್ರೇ ಒಂದು ಟೀ ಕೊಟ್ಟರೆ ಟೀ, ಕಾಫಿ ಕೊಟ್ಟರೆ ಕಾಫಿ ತಗೋ ಕುಡಿಯೋದು, ಇದೆಲ್ಲ ಏನು ಮಾಡ್ತಾರೆ, ಇದೆಲ್ಲದಿಂದ ಏನಾಗುತ್ತೆ, ಹೆಚ್ಚು ಸಕ್ಕರೆ ಇರ್ತದೆ. ಟೀ ಕಾಫಿಲಿ ಏನಿರುತ್ತೆ, ಸಕ್ಕರೆ ಇರ್ತದೆ, ಮಿಲ್ಕ್ ಹಾಲು, ಹಾಲು ಮಾಡುತ್ತೆ ನಮಗೆ, ಹಾಲು ಅನ್ನೋದೆಲ್ಲ ನಮ್ಮನ್ನು ಹಾಲು ಮಾಡುತ್ತೆ ಅಷ್ಟೇ, ನಮ್ಮ ಆರೋಗ್ಯ ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಇರುವಾಗ ಸ್ನೇಹಿತರು ಇದೆಲ್ಲ ನೀವು ಗಮನ ಕೊಟ್ಟರೆ ನಿಮ್ಗೆ ಅರ್ಥ ಆಗೋದು ಅಂಶ ಏನಂದರೆ, ನಾವು ಏನು ಪಾಲನೆ ಮಾಡ್ತೀವಿ ಆರೋಗ್ಯ ಶೈಲಿ ಆಹಾರ ಶೈಲಿ ಅದೇ ಪ್ರಧಾನ ಕಾರಣ ಎಲ್ಲ ರೋಗಗಳಿಗೆ, ಅರ್ಥ ಮಾಡ್ಕೊಳ್ಳಿ. ಈಗ ಈ ಹೆಚ್ಚು ಗ್ಲೂಕೋಸ್ ಅನ್ನೋದು ಬರ್ತಾ ಇಲ್ಲ ಯಾವುದರಿಂದ, ಹೆಚ್ಚು ನಾರ ಪದಾರ್ಥ ಇದ್ರೆ. ಸೊ ಈಗ ಈ ಪ್ರಧಾನ ಆಹಾರ ಯಾವಾಗ ಸಿರಿಧಾನ್ಯಗಳು, ಈ ತಟಸ್ಥ ಧಾನ್ಯಗಳು, ಧನಾತ್ಮಕ ಧಾನ್ಯಗಳು ಆಗತ್ತೋ ಪ್ರಧಾನ ಆಹಾರ ಆಗಿ, ಅದು ಏನು ಮಾಡ್ತದೆ ಅಂದರೆ ಈ ನಮ್ಮ ಜೀರ್ಣ ಅನ್ನೋದು ನಿಧಾನವಾಗುವುದು. ಇನ್ನೊಂದು ಅದೊಂದೇ ಅಲ್ಲ, ಇದರಲ್ಲಿ ಇನ್ನೊಂದು ಪ್ರಧಾನ ಅಂಶ ಇದೆ ಏನಂದ್ರೆ, ಇದಕ್ಕೆ ಇರುವಂಥ ಪ್ರತ್ಯೇಕ ಅಂಶ ಏನಂದ್ರೆ, ಜೀರ್ಣ 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 ಜೊತೆಗೆ ಈ ವಿಸರ್ಜನೆ ಚೆನ್ನಾಗಿ ಮಾಡ್ತಾರೆ ನೋಡ್ಕೊಳ್ಳಿ, ವಿಸರ್ಜನಕ್ಕೂ ತುಂಬ ಸಹಾಯಕಾರಿ. ಯಾವುದು, ಈ ನಮ್ಮ ಸಿರಿಧಾನ್ಯಗಳು ಏನು ವಿಸರ್ಜನೆ ಏನು ಮಾಡುತ್ತೆ, ವಿಸರ್ಜನೆಯಲ್ಲಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲ ಅಂಗಗಳನ್ನು ಶುದ್ಧಿ ಮಾಡುತ್ತೆ. ಯಾವುದು, ಈ ಸಿರಿಧಾನ್ಯಗಳ ಒಳಗಡೆ ಇರುವಂಥ ಫೈಬರ್, ಅದ್ರ ಒಳಗಡೆ ಅಂತ ನಾರ ಪದಾರ್ಥ ಚೆನ್ನಾಗಿ ಸ್ವಚ್ಛಗೊಳಿಸ್ತದೆ ನೋಡಿ. ಯಾವುದೇ ಯಕೃತ ಆಗ್ಬೋದು, ಹಾರ್ಟ್ ಆಗ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಅಂಗಗಳಿಗೆ. ಸೊ ಈ ದೇಹ ರಕ್ತ ಒಳಗಡೆ ಸೇರ್ಕೊಂಡಿರ್ತದಲ್ಲ ಈಗಾಗಲೇ ಈ ನಾರ ಪದಾರ್ಥ, ಈ ಯಾವುದೇ ನಾವು ತಿಂದಿರುವಂಥ ಆಹಾರ ಸಿರಿಧಾನ್ಯಗಳಿಂದ ಬಂದಿರುವಂಥ ನಾರ ಪದಾರ್ಥ, ಆ ನಾರ ಪದಾರ್ಥ ಏನಾಗಿರ್ತದೆ, ನಮ್ಮ ರಕ್ತ ಒಳಗಡೆ ಸೇರ್ಕೊಂಡಿರ್ತದೆ, ರಕ್ತ ಮುಖಾಂತರ ಎಲ್ಲ ಅಂಗಗಳಿಗೂ ಪ್ರವಹಿಸ್ತಾ ಇರ್ತದೆ, ಅಂದರೆ ಹರಿತಾ ಇರ್ತದೆ. ಅದರಿಂದ ಏನು ಮಾಡುತ್ತೆ, ಪ್ರತಿ ಅಂಗಗಳನ್ನು ಶುದ್ಧಿಗೊಳಿಸ್ತದೆ. ಯಾವುದು, ಈ ನಾರ ಪದಾರ್ಥ. ಆ ನಾರ ಪದಾರ್ಥ ಎರಡು ತರ ನಾರ ಪದಾರ್ಥಗಳು ಇರ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ನಾರ ಪದಾರ್ಥ ಯಾವುದೇ ಅಕ್ಕಿಯಲ್ಲಿ ಗೋಧಿಯಲ್ಲಿ ಇಲ್ಲ, ಇದು ನೀವು ಗಮನಿಸ್ಕೊಳ್ಳಿ, ಇದು ಪ್ರಧಾನವಾಗಿ ಗಮನಿಸ್ಕೋಬೇಕಂತ ಅಂಶ. ಈ ಸಿರಿಧಾನ್ಯಗಳು ಮತ್ತೆ ವಜ್ರ ಈ ರಾಗಿಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ತಟಸ್ಥ ಧಾನ್ಯದಲ್ಲಿ ಸ್ವಲ್ಪ ಕಡಿಮೆನೆ. ತಟಸ್ಥ ಧಾನ್ಯದಲ್ಲಿ ಎಷ್ಟಿರುತ್ತೆ, 3.5 ಅಷ್ಟೇ ಇರೋದು, 3.5 ಗ್ರಾಮ್ಸು ಔಟ್ ಆಫ್ 100 ಗ್ರಾಮ್ಸ್. ಓಕೆ, ಆದ್ರೂ ಸ್ವಲ್ಪ ಅದನ್ನು ಸ್ವಲ್ಪ ಸಹಾಯಕಾರಿ, ತೊಂದರೆ ಇಲ್ಲ. ಸೊ ಈಗ ಇದೇನು ಮಾಡುತ್ತೆ, ಪ್ರತಿ ಅಂಗನೂ ಸ್ವಚ್ಛಗೊಳಿಸ್ತದೆ ಮೊದಲನೇದು. ಅದರ ಎರಡನೇ ಅಂಶ ಏನಂದರೆ, ಇನ್ನೊಂದು ನಮ್ಮ ಜೀರ್ಣ ವ್ಯವಸ್ಥೆ, ಜೀರ್ಣ ಆದಮೇಲೆ ವ್ಯರ್ಥ ಪದಾರ್ಥ ಬರುತ್ತೆ ಅಲ್ವಾ, ಈ ವ್ಯರ್ಥ ಪದಾರ್ಥ ಎಲ್ಲಿಗೆ ಸಂಗ್ರಹಿಸ್ಕೊಂತದೆ, ದೊಡ್ಡ ಕಲ್ಲು ಒಳಗೆ ಸಂಗ್ರಹಿಸ್ಕೊಂತದೆ. ಆಗಾಗಲೇ ಅದರಿಂದ ಕೋಲನಿಂದ ಗುದದ್ವಾರ, ಗುದದ್ವಾರದಿಂದ ಆಚೆ ಕಡೆ ಹೋಗುತ್ತೆ ಅಲ್ವಾ, ಮಲ ರೂಪದಲ್ಲಿ ಹೋಗುತ್ತೆ. ಈ ಹೋಗುವಂಥದ್ದು ಇದು ಪೂರ್ತಿ ಚೆನ್ನಾಗಿ ವಿಸರ್ಜನೆ ಆಗಬೇಕು, ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಅಲ್ಲಿ ನಾರ ಪದಾರ್ಥ ಬೇಕು. ಆ ನಾರ ಪದಾರ್ಥ ನಿಮ್ಮ ಸಿರಿಧಾನ್ಯಗಳು ಕೊಡುತ್ತೆ, ಅದೇ ಅಕ್ಕಿ ಮತ್ತು ಗೋಧಿ ಕೊಡೋಕ್ಕಾಗಲ್ಲ. ಆವಾಗ ಅಜೀರ್ಣ ಆಗತ್ತೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಬರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಇದೆಲ್ಲ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಇಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದೆ, ಯಾಕಂದರೆ ಸ್ನೇಹಿತರೆ ಈ ಜ್ಞಾನ, ಆರೋಗ್ಯ ಜ್ಞಾನ ನಮಗೆಲ್ಲರಿಗೂ ಬೇಕು ಅಲ್ವಾ. ನಿಮಗೆ ಅಲ್ಲ, ನಿಮ್ಮ ಯಾರೇ ಸೋದರಿ ಸೋದರರು ಮತ್ತು ನಿಮ್ಮ ಪ್ರೀತಿಯವರು ಅಲ್ಲ, ಅವರೆಲ್ಲರಿಗೂ ಹೇಳ್ಕೊಡ್ತಾ ಇರಬೇಕು ಇದೆಲ್ಲ. ಸೊ ಈ ಥರ ಮಾಡ್ಕೋಬೇಕು, ಈ ಥರ ಮಾಡಿದರೆ ನಮ್ಮ ಆರೋಗ್ಯ ನಾವು ರಕ್ಷಿಸ್ಕೋಬೋದು, ಸಂರಕ್ಷಣೆ ಮಾಡ್ಕೋಬೋದು ಅಂತ ಅವ್ರಿಗೆಲ್ಲ ಹೇಳ್ಬೇಕು ನೀವು. ಸೊ ಅದಕ್ಕೋಸ್ಕರ ಎಷ್ಟು ಕೂಲಂಕುಷವಾಗಿ ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಸ್ನೇಹಿತರೆ ಇದೆಲ್ಲ ನಾವು ಗಮನಿಸ್ಕೊಂಡ್ರೆ ಖಂಡಿತವಾಗಿ ಪ್ರಧಾನ ಆಹಾರ ಆಗಿ
ಸಿರಿ ಧಾನ್ಯಗಳು ಅಂದರೆ ಸೊ ಈ ಧನಾತ್ಮಕ ಧಾನ್ಯಗಳು, ತಟಸ್ಥ ಧಾನ್ಯಗಳು ಇಷ್ಟು ಮಾತ್ರ ನೀವು ಬಳಕೆ ಮಾಡಿ ಖಂಡಿತವಾಗಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬಹುದು. ಈ ಜೊತೆಗೆ ಏನೇನು ಮಾಡ್ಕೋಬಹುದು, ಅದೇ ಬೇಳೆಕಾಳುಗಳು, ಅದು ರಸ, ಸಾಂಬಾರು, ತರಕಾರಿಗಳು, ಸೊ ಈ ಯಾವುದು ಚಟ್ನಿಗಳು ಮತ್ತೆ ಉಪ್ಪಿನಕಾಯ ಯಾವುದೇ ನೀವು ಅದ್ರ ಜೊತೆಗೆ ಅಂದರೆ ಮೊಸರು, ಮಜ್ಜಿಗೆ ಇದೆಲ್ಲ ಹಾಕ್ಕೊಂಡು ಈಗಾಗಲೇ ಎಷ್ಟೋ ತಿನ್ಕೊತಾ ಹೋಗ್ತೀವಿ. ಅಂದರೆ ಬೆಳಗ್ಗೆ ಕ್ಲಾಸಲ್ಲಿ ಇನ್ನೂ ಹೆಚ್ಚು ಅಂಶಗಳು ನಾವು ತಿನ್ಕೊತೀವಿ. ಯಾವ ಆಹಾರ ಯಾವ ಥರ ಮಾಡ್ಕೋಬೇಕು, ಆಹಾರವನ್ನು ಯಾವ ತಯಾರು ಮಾಡ್ಕೋಬೇಕಂತ, ಸೊ ಇದೆಲ್ಲ ನೀವು ಮಾಡ್ಕೊತಾ ಹೋಗಿ ಸ್ನೇಹಿತರೆ. ಸೊ ಸಿರಿಧಾನ್ಯಗಳಿಂದ ಏನು ಮಾಡ್ಕೋಬೋದು ಇನ್ನು ಅಂದರೆ ಎಲ್ಲದೂ ಮಾಡ್ಕೋಬೋದು. ಒಂದು ಇಡ್ಲಿ ಮಾಡ್ಕೋಬೋದು, ಒಂದು ದೋಸೆ ಮಾಡ್ಕೋಬೋದು, ಮತ್ತೆ ಉಪ್ಪಿಟ್ಟು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಬೇಕಂದ್ರೆ ಬಿಸಿಬೇಳೆಬಾತು, ಪುಳಿಹೋರ, ಒಂದು ಯಾವುದು ಇಂಥದ್ದೆಲ್ಲ ಪುಳಿಹೋರ ಮಾಡ್ಕೋಬಹುದು. ಸಲ್ಲೆ ಒಂದು ಇಂಥದ್ದೆಲ್ಲ ಯಾವುದೇ ನೀವು ಬೇರೆ ಬೇರೆ ನೀವು ಏನು ಮಾಡ್ಕೊಂತೀರೋ ಅಕ್ಕಿ ಗೋಧಿಯಿಂದ ಎಲ್ಲಾನು ಮಾಡ್ಕೋಬಹುದು. ಓಕೆ, ಸೊ ಇದೆಲ್ಲ ಸಾಧ್ಯವಾಗುವಾಗ ಯಾಕೆ ನಾವು ಅಕ್ಕಿ ಗೋಧಿಗೆ ಹೋಗಿ ಅದರಲ್ಲಿರುವಂಥ ಎಲ್ಲ ನಕಾರಾತ್ಮಕ ಅಂಶಗಳನ್ನ ನಾವು ತಗೊಂಡು ನಾವು ಜೀವನ ಎಲ್ಲ ಸಫರ ಆಗ್ತಾ ಇರ್ತೀವಿ ಅಲ್ವಾ? ಸೊ ಅದಕ್ಕೆ ಪ್ರಧಾನವಾಗಿ ಯಾವುದೇ ಆಹಾರ ಅದು ಕೊಡುವಂಥ ಕಾರ್ಬೋಹೈಡ್ರೇಟ್ಸು, ಮಿನರಲ್ ಅಂದರೆ ವಿಟಮಿನ್ಸು, ಮಿನರಲ್ಸು, ಎಲ್ಲ ಪೋಷಕಾಂಶಗಳು ಜೊತೆಗೆ ಫೈಬರ್ ನಾರ ಪದಾರ್ಥ ಇಸ್ ಮಸ್ಟ್, ಅದು ಕಡ್ಡಾಯವಾಗಿರಬೇಕು ಅಷ್ಟೇ. ಓಕೆ ರೈಟ್ ಸ್ನೇಹಿತರೆ, ಸೊ ಇದು ಈ ಆಹಾರದಲ್ಲಿ ಪ್ರಧಾನವಾಗಿ ನಾವು ಸೇವಿಸಬೇಕಾಗಿರುವಂಥ ಆಹಾರ, ಅದ್ರ ಬಗ್ಗೆ ಇಷ್ಟುವರೆಗೂ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈಗ ಎರಡನೇದೇನೆಂದರೆ ಇವತ್ತಿನ ಅಂಶದಲ್ಲಿ ಬೇಳೆಕಾಳುಗಳು. ಬೇಳೆಕಾಳುಗಳು ಏನು ಪಲ್ಸಸ್ ಸ್ನೇಹಿತರೆ, ಇದು ಇದು ಸ್ವಲ್ಪ ಈ ಮಾಹಿತಿ ನಮಗೆ ಚೆನ್ನಾಗಿರಬೇಕು, ಜ್ಞಾನವೂ ಚೆನ್ನಾಗಿರಬೇಕು. ಯಾಕಂದರೆ ಎಲ್ಲ ಎಷ್ಟೋ ಜನ ಏನು ಮಾಡ್ತಾರೆ, ಈ ಪಲ್ಸಸ್ ಯಾಕೆ ತಿಂತಾರಪ್ಪ ಅಂದರೆ ಪ್ರೋಟೀನ್ಗೋಸ್ಕರ. ಒಳ್ಳೆ ಪ್ರೋಟೀನ್ ಬೇಕಲ್ಲ ದೇಹಕ್ಕೆ, ಪ್ರೋಟೀನ್ ಅವಶ್ಯಕತೆ ಏನು ದೇಹಕ್ಕೆ? ನಮ್ಮ ದೇಹ ಒಳಗಡೆ ಯಾವುದೇ ಜೀವಕೋಶಗಳು, ಅಂಗಗಳು, ಸ್ನಾಯುಗಳು ಚೆನ್ನಾಗಿ ಅದು ವೃದ್ಧಿ ಆಗಬೇಕಂದ್ರೆ ನಮ್ಗೆ ಬೇಕಾಗಿರೋದು ಪ್ರೋಟೀನ್. ಓಕೆ, ಅದಕ್ಕೆ ಪ್ರೋಟೀನ್ ಅಂದರೆ ಬಾಡಿ ಬಿಲ್ಡಿಂಗ್ ಅಂತ ಅರ್ಥ. ಸ್ನೇಹಿತರೆ, ಈ ಬಾಡಿ ಬಿಲ್ಡಿಂಗ್ಗೋಸ್ಕರ ಏನೇನು ತಗೊಂತಾ ಇರ್ತಾರೆ ಅಂದರೆ, ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಅಂದರೆ, ಅವ್ರಿಗೂ ಈ ಜ್ಞಾನ ಇಲ್ಲ, ಇಲ್ಲ ಆರೋಗ್ಯ ಜ್ಞಾನ ಇಲ್ಲ ಅವ್ರಿಗೆ, ಅವರು ಓದಿರುವಂಥ ಜ್ಞಾನ ಇಲ್ಲ, ಫಾರಿನ್ ಜ್ಞಾನ ಅದು ಅಂದರೆ ಸೊ ಪಾಶ್ಚಾತ್ಯ ದೇಶದಿಂದ ಬಂದಿರುವಂಥ ಜ್ಞಾನ. ಆದರೆ ಅಲ್ಲೆಲ್ಲ ಇದೆಲ್ಲ ಹೇಳಿ ಕೊಡಲ್ಲ ಅವರು. ಏನೇ ಹೇಳ್ತಾರೆ ಅಂದರೆ, ಸೊ ನಮ್ಮ ದೇಹ ಒಳಗಡೆ ಏನೇನಿದೆ, ಎಲ್ಲಿ ಯಾವುದಿದೆ, ಯಾವ ಥರ ಏನು ಕೆಲಸ ಮಾಡುತ್ತೆ, ಇದಕ್ಕೆ ಏನೋ ತೊಂದರೆ ಆಗಿದೆ, ಏನು ರಿಪೇರ್ ಮಾಡಬೇಕು, ಇಷ್ಟು ಇಷ್ಟು ಮಾತ್ರ ಹೇಳ್ತಾರೆ. ಆರೋಗ್ಯದ ಬಗ್ಗೆ, ಆಹಾರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಅವರು ಹೇಳಕ್ಕೆ ಅವ್ರ ಹತ್ರ ಜ್ಞಾನ ಇಲ್ಲ. ಸೊ ಅದು ಯಾವ ಮೆಡಿಕಲ್ ಕಾಲೇಜಲ್ಲಿ ಸ್ಟಡಿ ಮಾಡಲ್ಲ, ಅದಕ್ಕೋಸ್ಕರ ಈ ತೊಂದರೆಗಳಾಗ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನು ಪೇಷಂಟ್ಸ್ಗೆ ಮತ್ತು ಸಾಮಾನ್ಯ ಜನಕ್ಕೆ ಯಾರು ಹೇಳೋ, ಯಾರು ಹೇಳೋರು, ಯಾರು ಯಾರು ಆ ತಜ್ಞರು, ಯಾರೋ ಸ್ವಲ್ಪ ಜನ ಈ ಥರ ಕ್ಲಾಸಸ್ಸಲ್ಲಿ ಅಲ್ಲಿ ಇಲ್ಲಿ ಹೇಳ್ಕೋಬೋದು, ಇಲ್ಲಾಂದರೆ ನೀವೇ ಸ್ವಂತವಾಗಿ ಆ ಜ್ಞಾನ ಪಡೆಯಬೇಕಾಗತ್ತೆ ಅಷ್ಟೇ. ಅಷ್ಟೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಡಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಕ್ಕೆ, ಈ ಒಳ್ಳೆಯ ಆಹಾರ ಜ್ಞಾನ ಮತ್ತು ಆರೋಗ್ಯ ಜ್ಞಾನಕ್ಕೋಸ್ಕರ ಡಾಕ್ಟರ್ ಮೇಲೆ ಡಿಪೆಂಡ್ ಮಾಡೋಕ್ಕೆ, ಆಧಾರ ಹಾಕಕ್ಕೆ ಸಾಧ್ಯವೇ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಆಯಿತು, ಈಗ ಈ ಪಲ್ಸಸ್ ಅನ್ನೋದು ಬೇಳೆಕಾಳುಗಳು ಏನು ಸ್ನೇಹಿತರೆ, ಈ ಪ್ರೋಟೀನ್ಗೋಸ್ಕರ ತಗೋತಾರೆ. ಡಾಕ್ಟರ್ಸ್ ಏನು ಹೇಳ್ತಾರೆ ಗೊತ್ತಾ, ಒಳ್ಳೆ ಮೊಟ್ಟೆ ತಗೊಳ್ಳಿ, ಒಳ್ಳೆ ಮಾಂಸದ ಸೇವನೆ ಮಾಡಿ, ಮೀನು ತಗೊಳ್ಳಿ, ಇದೆಲ್ಲ ಹೇಳ್ಕೊಡ್ತಾ ಇರ್ತಾರೆ, ಒಳ್ಳೆ ಪ್ರೋಟೀನ್ ಬರುತ್ತೆ ಅಂತ. ನಾ ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ, ಈ ಯಾವುದೇ ಈ ನಾನ್ ವೆಜಿಟೇರಿಯನ್ ಫುಡ್ ಅಂದರೆ ಮಾಂಸಾಹಾರ ತಿಂದು, ಯಾವುದೇ ನಾವು ಮಾಂಸಾಹಾರ ಇರಲಿ, ಆ ಮಾಂಸಾಹಾರ ತಿಂದರೆ ಮೊದಲನೇದಾಗೋದು ಏನು ಗೊತ್ತಾ, ಈ ಅನಿಮಲ್ ಪ್ರೋಟೀನ್, ಹೆಚ್ಚು ಅನಿಮಲ್ ಪ್ರೋಟೀನ್, ಅದು ಜೀರ್ಣ ಆಗಲ್ಲ. ಜೀರ್ಣ ಮಾಡೋಕ್ಕೆ ಅನಿಮಲ್ ಪ್ರೋಟೀನ್ ಯಾವುದೇ ಇರಲಿ, ಜೀರ್ಣ ಮಾಡೋಕ್ಕೆ ನಮ್ಮ ದೇಹ ಒಳಗಡೆ ಸರಿಯಾದ ಎನ್ಜಿಎಂ ಇಲ್ಲ. ಅರ್ಥ ಮಾಡ್ಕೊ, ಇದು ಮೊದಲನೇ ಪಾಯಿಂಟ್. ಇನ್ನೊಂದು, ಅದು ಒಂದೇ ಅಲ್ಲ, ಅದರಿಂದ ಏನಾಗ್ತದೆ, ಅದು ಜೀರ್ಣ ಆಗಿದ ಮೇಲೂ ಅಷ್ಟೇ ಹೆಚ್ಚು ಗ್ಲೂಕೋಸ್ ನಮ್ಮ ದೇಹದಲ್ಲಿ ಉತ್ಪನ್ನ ಆಗ್ಬಿಡ್ತದೆ. ಓಕೆ, ಅದು ಒಂದು ಪ್ರಾಬ್ಲಮ್. ಇನ್ನೊಂದು ಏನಂದ್ರೆ, ಅದು ಮಾಂಸಾಹಾರದ ಪಾಪಾಹಾರ, ಅದು ಆಧ್ಯಾತ್ಮಿಕವಾಗಿ ಅದಿರಲಿ ಪಕ್ಕ ಇರಲಿ. ಆದರೆ ಇನ್ನೊಂದು ಏನಂದ್ರೆ, ಅದು ಈಗಾಗಲೇ ಮೃತಾಹಾರ. ಮೃತಾಹಾರ ಅಂದ್ರೆ ಏನು, ಹೆಚ್ಚು ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಿರ್ತದೆ ಈಗಾಗಲೇ ಅದ್ರ ಒಳಗಡೆ. ಮತ್ತೆ ಆ ಬ್ಯಾಕ್ಟೀರಿಯಾ ಎಲ್ಲಿಗೆ ಹೋಗುತ್ತೆ, ನೀವು ಬಯಸಿದ್ರೆ ಅದು ಹೋಗಲ್ಲ, ಬ್ಯಾಕ್ಟೀರಿಯಾ ನೀವು ಬಯಸಿದಂತ ಮಾತ್ರ ಹೋಗಲ್ಲ, ಅದು ಹಾಗೇ ಇರ್ತದೆ. ಮತ್ತೆ ಅದೊಂದೇ ಅಲ್ಲ, ಈಗ ಮಾಂಸಾಹಾರ ಹೆಂಗಿದೆ ಗೊತ್ತಾ, ಆಚೆ ಕಡೆ ಪ್ರತಿ ಒಂದು ನೀವು ಹೋಗಿ ಆ ಅನಿಮಲ್ ಫಾರ್ಮಿಂಗ್ ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಪೋಲ್ಟ್ರಿ ಫಾರ್ಮಿಂಗ್ ಹೋಗಿ ನೋಡಿ, ಅಲ್ಲಿ ಹಾರ್ಮೋನ್ ಇಂಜೆಕ್ಷನ್ ಹಾಕ್ತಾರೆ, ಸ್ಟೆರಾಯ್ಡ್ಸ್ ಹಾಕ್ತಾರೆ. ಅರ್ಥ ಆಯ್ತಾ? ಯಾಕೆ, ಬೇಗ ಬೆಳವಣಿಗೆ ಆಗಬೇಕು ಆ ಜೀವಿ, ಅದು ಹೆಚ್ಚು ವೆಯ್ಟ್ ಕೊಡಬೇಕು, ಹೆಚ್ಚು ತೂಕ ಕೊಡಬೇಕು, ಹೆಚ್ಚು ಸಂಪಾದನೆ ಮಾಡಬೇಕಂತ ಅವ್ರ ಉದ್ದೇಶ. ನಿಮ್ಮ ಆರೋಗ್ಯ ಅವ್ರ ಉದ್ದೇಶ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆಗ ಏನಾಗ್ತದೆ, ಅಂಥ ಆಹಾರ ಬಂದು ನಾವು ಮನೆಗೆ ತೊಗೊಂಡು ಬಂದು ಏನೋ ಒಳ್ಳೆ ಸಂಪಾದನೆ ಮಾಡಿವಿ, ಒಳ್ಳೆ ಆಹಾರ ತಿಂತದೆ ಅಂತ ನೀವು ಅನ್ಕೊತಾ ಇರ್ತೀವಿ, ಅದೆಲ್ಲ ತಪ್ಪು ಕಲ್ಪನೆ. ಅರ್ಥ ಆಯ್ತಾ? ಆವಾಗ ಏನಾಗ್ತದೆ, ಆ ಸ್ಟೆರಾಯ್ಡ್ಸು, ಹಾರ್ಮೋನ್ ಇಂಜೆಕ್ಷನ್ಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ, ನಿಮ್ಮ ದೇಹ ಒಳಗಡೆ ಹೋಗುತ್ತೆ. ಮತ್ತೆ ಅದಕ್ಕೆ ಅಲ್ವಾ, ಈಗ ಇತ್ತೀಚಿನ ಕಾಲದಲ್ಲಿ ನೋಡಿದ್ರೆ
ಮಹಿಳೆಯರಿಗೆ ಆಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಎಲ್ಲರಿಗೂ ನಾನ್ ಮಾಂಸಹಾರ ಕೊಡ್ತಾರ. ಕೊಟ್ಟಿದ ಮೇಲೆ ಏನಾಗ್ತದೆ, ಪ್ರತಿಯೊಬ್ಬರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್, ಏನು ಇಂಬ್ಯಾಲೆನ್ಸು, ಹಾರ್ಮೋನ್ ನ ಅಸಮತೋಲ್ಯನ ಆಗಿದೆ, ಈಗಾಗಲೇ ಆಗಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಸಫರ್ ಆಗ್ತಾ ಇರೋದು. ನೋಡಿ ಎಷ್ಟು ಗರ್ಭಕೋಶದ ಸಮಸ್ಯೆಗಳು, ಅರ್ಥ ಆಯ್ತಾ? ಎಷ್ಟು ಯಾರಿಗೆ ನೋಡಿ, ಎಷ್ಟು ಜನಕ್ಕೂ, ಎಷ್ಟೋ ಜನಕ್ಕೆ ಅವ್ರಿಗೆ ಮಕ್ಕಳಾಗಲ್ಲ, ಯಾಕಂದ್ರೆ ಹಾರ್ಮೋನ್ ಸರಿಯಾಗಿ ವರ್ಕ್ ಮಾಡಲ್ಲ. ಹಾರ್ಮೋನ್ಸ್ ಯಾಕೆ ವರ್ಕ್ ಮಾಡತ್ತೆ? ಈಗಾಗಲೇ ನೀವು ಅನಿಮಲ್ ಪ್ರೋಟೀನ್ ಕೊಡ್ತಾ ಇದ್ರಿ, ಅದಕ್ಕೆ ಇದರಿಂದ ಇಷ್ಟು ಅಡ್ಡ ಪರಿಣಾಮಗಳು ಇದೆ. ನಾವು ತಗೋಬೇಕಾ ಅಷ್ಟು ಅಂತ ಪದಾರ್ಥಗಳು ಯಾವ್ದಾವ್ ತಗೋಬೇಕಾಗತ್ತಾ ಈ ಪ್ರೋಟೀನ್ ಕೋಸ್ಕರ? ಬೇಕಾಗಿಲ್ಲ. ಮತ್ತೆ ಏನು ನಮ್ಮ ಪರಿಷ್ಕಾರಗಳು? ತುಂಬಾ ಪರಿಷ್ಕಾರಗಳಿದೆ, ನೈಸರ್ಗಿಕವಾಗಿ ಮಾಡ್ಕೋಬಹುದು ನಾವು. ಓಕೆ, ಅದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಏನ್ ಮಾಡ್ತೀವಿ ಅಂದ್ರೆ, ಒಂದು ಮುಷ್ಟಿರುವಂತ ಕಡಲೆಕಾಯಿ ಬೀಜಗಳು ಒಂದು ನೈಟ್ ನೆನೆಸ್ಕೊಳ್ಳಿ, ಬೆಳಗ್ಗೆ ನಾವು ಆರಾಮಾಗಿ ತಿಂದ್ರೆ ನಿಮ್ಗೆ ಒಂದು ವಾರಕ್ಕೆ ಬೇಕಾಗಿರುವಂತ ಪೂರ್ತಿ ಪ್ರೋಟೀನ್ ನಿಮ್ಮ ದೇಹಕ್ಕೆ ಸಿಗತ್ತೆ. ಎಷ್ಟು ಪ್ರೋಟೀನ್ ಬೇಕು ನಮಗೆ? 25 ಗ್ರಾಮ್, 28 ಗ್ರಾಮ್ ಒಂದು ವಾರಕ್ಕೆ ಬೇಕಾಗಿರೋದು ಅಷ್ಟೇ. ಅದು ಸಾಕು ನಿಮಗೆ, ಇದು ಇಷ್ಟು 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 ತಿಂದರೆ ಸಾಕು. ಈ ಮೊಗ್ಗುಗಳಿದೆ ಅಂದರೆ ಸ್ಪ್ರೌಟ್ಸ್ ಅಂತ, ಅದು ವಾರಕ್ಕೆ ಒಂದು ಸರಿ ತಿನ್ನಿ, ಅಷ್ಟು ಸಾಕು. ಆ ಜೊತೆಗೆ ನೀವು ಈಗಾಗಲೇ ದಾಲ್ ಮಾಡ್ಕೊಂತೀರಿ, ಎಲ್ಲ ಕಡೆ ನೀವು ಈ ರೆಡ್ ಗ್ರಾಮ್ ದಾಲು, ಮತ್ತೆ ಈ ಬ್ಲ್ಯಾಕ್ ಗ್ರಾಮು, ಇದೆಲ್ಲ ನೀವು ಗ್ರೀನ್ ಗ್ರೀನ್ ದಾಲು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ, ಈ ಗ್ರೀನ್ ಗ್ರಾಮು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀರಿ, ಅದರಿಂದನೂ ಬರ್ತಾ ಇರ್ತದೆ. ಸೊ ಇಷ್ಟು ಮಾತ್ರ ಸಾಕಷ್ಟೇ, ಇನ್ನು ಏನು ಬೇಕಾಗಿಲ್ಲ. ಯಾವುದಕ್ಕೋಸ್ಕರ? ಈ ಪ್ರೋಟೀನ್ ಕೋಸ್ಕರ ಸ್ನೇಹಿತರೆ, ಇದು ಗಮನಿಸ್ಕೊಳ್ಳಿ, ಇಲ್ಲಾಂದ್ರೆ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ ಅಲ್ವಾ? ಸೊ ಆಯಿತು, ಇದು ಕಂಪ್ಲೀಟ್ ಆಯಿತು. ಈಗ ಬೆಲೆ ಕಾಲ್ ಬಗ್ಗೆ, ಪಲ್ಸಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಅಂದರೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಂತ ಅಲ್ವಾ. ಈಗ ಈ ಅಡುಗೆ ಎಣ್ಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅಡುಗೆ ಎಣ್ಣೆಗಳು ಸ್ನೇಹಿತರೆ, ಅಡುಗೆ ಎಣ್ಣೆಗಳು ನಿಮ್ಗೆ ಗೊತ್ತು, ಕುಕಿಂಗ್ ಆಯಿಲ್ಸ್. ಸೊ ಈ ಕುಕಿಂಗ್ ಆಯಿಲ್ಸು ಯಾವುದು ಬಳಕೆ ಮಾಡ್ಬೇಕು ನಾವು ಅಂದ್ರೆ, ಖಂಡಿತವಾಗಿ ಗಾನಾ ಆಯಿಲ್ಸು, ಇಲ್ಲಾಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು, ಅದು ಮಾತ್ರ ಬಳಕೆ ಮಾಡ್ಬೇಕಾಗತ್ತೆ. ಆಚೆ ಕಡೆ ಸಿಗುವಂತ ಯಾವುದೇ ಇದು ಅಂದ್ರೆ ಪ್ಯಾಕೆಟ್ ಆಯಿಲು ನಾವು ಬಳಕೆ ಮಾಡಬಾರ್ದು. ಪ್ಯಾಕೆಟ್ ಆಯಿಲಲ್ಲಿ ತೊಂದರೆ ಇದೆ. ಯಾವುದೇ ಪ್ಯಾಕೆಟ್ ರಿಫೈನ್ಡ್ ಆಯಿಲ್ ಅಂದ್ರೆ ಅದರಲ್ಲಿ ಹೊರಗಡೆ ಏನಿರ್ತದೆ ಅಂದ್ರೆ, 75% ಒಂದು ಪೆಟ್ರೋಲಿಯಂ ಆಯಿಲ್ ಇರುತ್ತೆ, ಪ್ಯಾರಾಫಿನ್ ಆಯಿಲ್, ವೈಟ್ ಆಯಿಲ್ ಅದು. ಓಕೆ, ಸೊ ಈ ಪೆಟ್ರೋಲಿಯಂ ಇಂಡಸ್ಟ್ರೀಸು ಅದರಲ್ಲಿ ಉತ್ಪನ್ನ ಆಗುತ್ತೆ ವ್ಯರ್ಥ ಆಯಿಲ್, ಅದು ವ್ಯರ್ಥ ಪದಾರ್ಥ, ಅದು ವೇಸ್ಟ್ ಆಯಿಲ್, ಅದು ಈ ಕಂಪನೀಸ್ಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಕಂಪನೀಸ್ಗೆ ಈ ಕುಕಿಂಗ್ ಆಯಿಲ್ಸ್ ಏನು ಮಾಡ್ತಾರೋ ಆ ಕಂಪನೀಸು ಅದನ್ನು ತಗೊಂಡು ಬಂದು ಬಳಕೆ ಮಾಡ್ತಾರೆ, ಅದು ಪ್ರಧಾನವಾಗಿರ್ತಾರೆ. ಆ ಜೊತೆಗೆ ಒರಿಜಿನಲ್ ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ತಾರೆ. ಒರಿಜಿನಲ್ ಆಯಿಲ್ ಯಾವುದು? ಯಾವುದೇ ಈ ಕೋಕೋನಟ್ ಅಂದರೆ ಕೋಕೋನಟ್ ಸ್ವಲ್ಪ ಹಾಕ್ತಾರೆ, ಇಲ್ಲ ಇದು ಇನ್ಯಾವುದು ಗ್ರೌಂಡ್ ನಟ್ ಆದರೆ ಗ್ರೌಂಡ್ ನಟ್ ಸ್ವಲ್ಪ ಹಾಕ್ತಾರೆ, ಆಲಿವ್ ಅಂದರೆ ಆಲಿವು, ನಮಗೆ ಯಾವುದು ಮಸ್ಟರ್ಡ್ ಅಂದರೆ ಮಸ್ಟರ್ಡು, ಅದೇ ಸಾಸಿವೆ ಆಗ್ಬೋದು, ಎಲ್ಲೋ ಆಗ್ಬೋದು, ಯಾವುದೇ ಅದೇ ಯಾವುದೇ ಇರಲಿ, ಅದು ಸ್ವಲ್ಪ ಅಂಶ ಇದು ಹಾಕಿ, ಹೆಚ್ಚು ಅಂಶ ಯಾವುದಿರುತ್ತೆ ನಿಮಗೆ, ಹೆಚ್ಚು ಅಂಶ ಇರೋದು ಈ ಪೆಟ್ರೋಲಿಯಂ ಆಯಿಲ್ ಇರುತ್ತೆ, ಪೆಟ್ರೋಲಿಯಂ ಆಯಿಲ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗ್ತದೆ, ಇದು ನಿಮ್ಮ ಆರೋಗ್ಯಕ್ಕೂ ಚೆನ್ನಾಗಿಲ್ಲ. ಏನಾಗ್ತದೆ, ಅದು ಹೋಗಿ ನಿಮ್ಮ ದೇಹ ಒಳಗಡೆ ಹೆಚ್ಚು ಈ ರಾಸಾಯನಿಕ ಚಲನೆ ಎಲ್ಲ ಪೂರ್ತಿ ಉಂಟಾಗ್ತದೆ ಅಂದರೆ ಎಲ್ಲಾನು ತೊಂದರೆ ಮಾಡ್ತದೆ. ತೊಂದರೆ ಮಾಡಿ ನಿಧಾನವಾಗಿ ಏನಾಗ್ತದೆ ಗೊತ್ತಾ, ಇದು ಜಾಸ್ತಿ ಸೇವನೆ ಮಾಡ್ತಾ ಹೋದ್ರೆ ಕ್ಯಾನ್ಸರ್ ಬರುತ್ತೆ ಸ್ನೇಹಿತರೆ. ಈ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನಂದ್ರೆ, ಎಷ್ಟು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜೀವಕೋಶಗಳು ಸತ್ತೋಗ್ತದೆ. ಜೀವಕೋಶಗಳು ಹೆಚ್ಚು ಪರಿಣಾಮದಲ್ಲಿ ಸತ್ತೋಗ ಕಾರಣ ನಾವು ಕುಡಿಯೋ ನಾವು ತಗೊಂಡಂತ ನಾವು ಸೇವನೆ ಮಾಡ್ತಿರೋಂಥ ಈ ಕುಕಿಂಗ್ ಆಯಿಲ್ಸು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದು ಪ್ರಧಾನವಾಗಿ ನಾವು ಗಮನಿಸಬೇಕಾಗಿರೋದು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಖಂಡಿತವಾಗಿ ಅದನ್ನು ನಾವು ಗಮನಿಸಿಕೊಂಡು ಅದು ಕಡಿಮೆ ಮಾಡ್ತಾ ಹೋಗಬೇಕು, ರಾಸಾಯನಿಕ ಈ ಆಯಿಲ್ಸು ಅದು ಅರ್ಥ ಮಾಡ್ಕೊಳ್ಳಿ. ಎಸ್ ಸರಿ ಸ್ನೇಹಿತರೆ, ಒನ್ ಒಂದು ಒಂದೇ ಒಂದು ನಿಮಿಷ ರೈಟ್ ಸ್ನೇಹಿತರೆ, ಈಗ ಅರ್ಥ ಆಯ್ತಲ್ಲ. ಸೊ ಈ ರಾಸಾಯನಿಕ ಆಯಿಲ್ಸು, ಈ ಕೆಮಿಕಲ್ ಆಯಿಲ್ಸ್ ಅನ್ನೋದು ಒಳ್ಳೇದಲ್ಲ, ಅದೆಲ್ಲ ಈ ರಿಫೈನ್ಡ್ ಆಯಿಲ್ಸ್ ಎಲ್ಲ ಕೆಮಿಕಲ್ ಆಯಿಲ್ಸೇ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅದೆಲ್ಲ ತ್ಯಜಿಸಿ ನೀವು ಖಂಡಿತವಾಗಿ. ಅದರಿಂದ ಆಚೆ ಕಡೆ ಬಂದು ಈಗ ಏನು ಮಾಡ್ಬೇಕಂದ್ರೆ, ಈ ನ್ಯಾಚುರಲ್ ಆಯಿಲ್ಸ್ ಇದೆಲ್ಲ, ನ್ಯಾಚುರಲ್ ಆಯಿಲ್ಸು ನಾವು ಯಾಕೆ ಕೊಡಬೇಕು, ಏನು ಆಯಿಲ್ ತಗೊಳ್ಳೋಂಥ ಉದ್ದೇಶ ಏನು? ವಿಟಮಿನ್ ಕೆ, ವಿಟಮಿನ್ ಇ, ಮತ್ತೆ ಆಂಟಿ ಆಕ್ಸಿಡೆಂಟ್ಸು, ಇದೆಲ್ಲ ಚೆನ್ನಾಗಿ ಬರಬೇಕು ದೇಹಕ್ಕೆ. ಇನ್ನೊಂದು, ನರಗಳ ದೌರ್ಬಲ್ಯ ಆಗೋದೇ ಈ ಆಯಿಲ್ ಯಾವುದು ಈ ಕೆಮಿಕಲ್ ಆಯಿಲ್ ತಗೊಂಡ್ರೆ ನರಗಳ ದೌರ್ಬಲ್ಯ ಬರುತ್ತೆ. ಇನ್ನೊಂದು, ನರ್ವಸ್ ವೀಕ್ನೆಸ್ ಬರೋದು ಇದರಿಂದನೇ. ಇನ್ನೊಂದು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಈ ಆಯಿಲು ನೈಸರ್ಗಿಕ ಆಯಿಲ್ ಕೊಡಬೇಕು. ಈ ನೈಸರ್ಗಿಕ ಆಯಿಲ್ ಕೊಟ್ಟರೆ ಏನಾಗ್ತದೆ ಗೊತ್ತಾ, ಅವರು ಮೆದುಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಮೆದುಳು ಶಕ್ತಿ, ನೆನಪಿನ ಶಕ್ತಿ, ಮೆಮರಿ ಪವರ್ ಎಲ್ಲಾನು, ಈ ಮೆದುಳು ತುಂಬ ಶಾರ್ಪ್ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಹೆಚ್ಚು ಪರಿಣಾಮದಲ್ಲಿ ಮಕ್ಕಳಿಗೆ ಕೊಡಿ. ನಿಮಗೆ ಬೇಕಾಗಿರೋದು ಒಂದು ದಿನಕ್ಕೆ ಒಂದು ಮೂರು ಮೂರು ಸ್ಪೂನ್ ಇಲ್ಲ 4 ಸ್ಪೂನ್ ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಹೆಚ್ಚು ಆಯಿಲ್ ತಿನ್ನೋದು ಅದು ಒಳ್ಳೇದಲ್ಲ.
ಆಯಿಲ್ ಒಳ್ಳೇದಂತ ಹೇಳ್ಬಿಟ್ಟು ಯಾವುದೇ ಒಂದು ನ್ಯಾಚುರಲ್ ಆಯಿಲ್ ಅಂದರೆ ಸಾವಯವ ಆಯಿಲ್ ಆದರೂ ಸಾವಯವ ಎಣ್ಣೆ ಆದ್ರೂ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಅದು ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ಹೆಚ್ಚಾಗಿ ಬಳಕೆ ಮಾಡಿದ ಏನಾಗ್ತದೆ, ಹೆಚ್ಚು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತದೆ, ಅದು ಒಳ್ಳೇದಲ್ಲ. ಆದರೆ ಮಕ್ಕಳಿಗೆ ಒಳ್ಳೇದು, ಹೆಚ್ಚು ಕೊಟ್ಟರೆ ಏನು ತೊಂದರೆ ಆಗಲ್ಲ. ಯಾಕಂದರೆ ಅವ್ರ ಬೆಳವಣಿಗೆ ಆಗ್ತಾ ಇರ್ತದೆ, ಅವ್ರ ನರಸು ಅಂದರೆ ಯಾವುದೇ ನರಗಳು ಸ್ಟ್ರಾಂಗ್ ಆಗಬೇಕು, ಚೆನ್ನಾಗಿ ಡೆವಲಪ್ ಆಗಬೇಕಂದ್ರೆ ಅವ್ರಿಗೆ ಇದು ಬೇಕಾಗಿರೋಂಥದ್ದು, ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಇರಲಿ, ಬಟ್ ನೀವು ನೈಸರ್ಗಿಕವಾಗಿ ತಯಾರು ಮಾಡಿರುವಂಥ ಆಯಿಲು, ಯಾವುದೇ ನಮ್ಮ ರೈತರಿಂದ ತಗೊಳೋದು, ಇಲ್ಲಾಂದ್ರೆ ಈಗಾಗಲೇ ಸಿಟಿಯಲ್ಲಿ ಸ್ವಲ್ಪ ಆ ಕಡೆ ಅಲ್ಲಲ್ಲಿ ಇಟ್ಟಿದ್ದಾರೆ, ಈ ಗಾನಾ ಮೆಷಿನ್ಸ್ ಇಟ್ಟಿದ್ದಾರೆ, ಅದರಿಂದ ತೆಗೆದಿರುವಂಥ ಆಯಿಲ್ಸ್ನು ಬಳಕೆ ಮಾಡಿ, ತೊಂದರೆ ಇಲ್ಲ. ಯಾವುದೇ ಕುಸುಬೆ ಎಣ್ಣೆ ಇರಲಿ, ಸಾಸಿವೆ ಎಣ್ಣೆ ಇರಲಿ, ಎಳ್ಳೆಣ್ಣೆ ಇರಲಿ, ತೆಂಗಿನ ಎಣ್ಣೆ ಇರಲಿ, ಕಡಲೆಕಾಯಿ ಎಣ್ಣೆ ಇರಲಿ, ಯಾವುದೇ ಇರಲಿ ತೊಂದರೆ ಇಲ್ಲ. ಇದೆಲ್ಲನೂ ಬಳಕೆ ಮಾಡಿಕೊಂಡು ಆರೋಗ್ಯ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ. ಓಕೆ, ಇದು ಅಡುಗೆ ಎಣ್ಣೆ ಬಗ್ಗೆ ನಾವು ತಿಳ್ಕೊಬೇಕಾದಂಥ ಆಲೋಚನೆ ಸ್ನೇಹಿತರೆ. ಸೊ ಇದರಿಂದ ನಮಗೆ ಆರೋಗ್ಯ ಚೆನ್ನಾಗಿ ಸಿಗತ್ತೆ. ಆಮೇಲೆ ಸ್ನೇಹಿತರೆ, ಈ ಸಿಹಿಗಾಗಿ ಏನು ಮಾಡಬೇಕು? ಸಿಹಿಗಾಗಿ ಅಂದರೆ ಸ್ವೀಟ್, ಸ್ವೀಟ್ ಅನ್ನೋದು ಈ ಸ್ವೀಟ್ ಅನ್ನೋದಕ್ಕೋಸ್ಕರ ನಾವೇನು ಮಾಡಬೇಕು? ಖಂಡಿತವಾಗಿ ಈ ಶುಗರ್ ಕೇನಿಂದ ಬಂದಿರುವಂಥ ಈ ಶುಗರ್, ಮೊದಲನೇದಾಗಿ ಶುಗರ್ ಅನ್ನೋದು ತೆಗೆಸಬೇಕು. ಶುಗರ್ ಅನ್ನೋದು ಒಂಥರ ಸ್ಲೋ ಪಾಯ್ಸನ್ ಸ್ನೇಹಿತರೆ, ಅದು ಖಂಡಿತವಾಗಿ ನಾವು ತ್ಯಜಿಸಬೇಕು. ನಮ್ಮ ನಮ್ಮ ಜೀವನ ಶೈಲಿಯಲ್ಲಿ ಅದು ಯಾವ ಕಾರಣಕ್ಕೂ ಇರಬಾರ್ದು. ಟೀ, ಕಾಫಿ, ಸ್ವೀಟ್ಸು, ಇನ್ನೊಂದು ಏನು ಮಾಡ್ಕೋಬಾರ್ದು, ಅದರಿಂದ ಪಕ್ಕದಲ್ಲಿ ಇಟ್ಬಿಡಿ, ಅದು ತಗೋಬಾರ್ದು. ಎರಡನೇದು, ಈ ಶುಗರ್ ಕೇನಿಂದ ಅಂದರೆ ಈ ಶುಗರ್ ಕೇನಿಂದ ತಯಾರಾಗಿರುವಂಥ ಈ ಜಾಗರಿ ಅಂತಿದೆಯಲ್ಲ ಬೆಲ್ಲ, ಆ ಬೆಲ್ಲನೂ ಅಷ್ಟೇ ಸ್ವಲ್ಪ ಸಾವಯವವಾಗಿ ಇರಬೇಕು. ಜಾಸ್ತಿ ಕೆಮಿಕಲ್ಸು ಅದರಲ್ಲಿ ಬಳಕೆ ಮಾಡಬಾರ್ದು. ಅದನ್ನು ಒಂದು ಪೂರ್ತಿ ಬ್ಲ್ಯಾಕ್ ಆಗಿರ್ತದೆ ನೋಡಿ ಬೆಲ್ಲ, ಅದು ಒಳ್ಳೆಯದು, ಅದನ್ನು ಬಳಕೆ ಮಾಡ್ಕೋಬೋದು. ಇಲ್ಲಾಂದರೆ ಈ ತಾಲಿಬೆಲ್ ಅಂದರೆ ಈ ಪಾಮ್ ಜಾಗರಿ, ಇಲ್ಲಾಂದರೆ ಡೇಟ್ ಜಾಗರಿ, ಖರ್ಜೂರ ಜಾಗರಿ, ಅದನ್ನು ಒಳ್ಳೆಯದು. ಸೊ ಇಂಥದ್ದು ನಾವು ಯಾವುದೇ ಸ್ವೀಟ್ಸ್ ಮಾಡ್ಕೊಂಡು ತಿಂದರೆ ಈ ಸಿಹಿಗಾಗಿ ಅಂಥ ಪದಾರ್ಥಗಳು ನಾವು ಭಕ್ಷ್ಯಗಳು ಅದು ಮಾಡ್ಕೊತೀವಲ್ಲ, ಅದು ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿರ್ತದೆ, ಅದು ಆರೋಗ್ಯವಂತಾಗಿರ್ತದೆ. ಅದೇ ಇನ್ನೊಂದು ನೆಕ್ಸ್ಟ್ ಅಂಶ ಏನಂದರೆ ಉಪ್ಪಿನಕಾಯಿ ಸ್ನೇಹಿತರೆ. ಉಪ್ಪಿನಕಾಯಿ ಈ ಮೊದಲನೇ ಉಪ್ಪು ಅಂಶ ನೋಡೋಣ. ಈ ಉಪ್ಪು ಅಂಶ ಏನಂದರೆ ಸ್ನೇಹಿತರೆ, ಈ ಟೇಬಲ್ ಸಾಲ್ಟು ಪೂರ್ತಿ ಸೊ ಪೌಡರ್ ಥರ ಇರ್ತದೆ ನೋಡಿ, ಟೇಬಲ್ ಸಾಲ್ಟು, ಅಯೋಡಿನ್ ಸಾಲ್ಟು, ಅದು ಟಾಟಾ ಸಾಲ್ಟು ಇಲ್ಲಿ ಬರ್ತಾ ಇರ್ತದೆ. ಸಾ ಟಾಟಾ ಒಳ್ಳೆ ಒಳ್ಳೆ ಕಂಪನೀಸ್ ಅವರು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅದನ್ನು ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಅದು ಅದರಲ್ಲಿ ಇರೋದು ಅಯೋಡಿನ್, ಈಗಾಗಲೇ ಅಯೋಡಿನ್ ಅನ್ನೇ ಆ್ಯಡ್ ಮಾಡಿರ್ತಾರೆ, ಅಯೋಡಿನ್ ಅನ್ನೋದು ಮಿಶ್ರ ಮಾಡಿರ್ತಾರೆ, ಅದು ಕೆಮಿಕಲ್, ಅದು ಟ್ರೀಟ್ಮೆಂಟ್ಗೋಸ್ಕರ. ಇನ್ನು ಹೆಚ್ಚು ಕಾಲ ಅದು ಸೆಲ್ಫ್ ಲೈಫ್ ಇರಬೇಕು, ಅದು ಏನು ನಾಶನ ಆಗಬಾರ್ದು ಅಂತ ಏನು ಮಾಡ್ತಾರೆ ಗೊತ್ತಾ, ಅದು ಒಳಗಡೆ ಹೆಚ್ಚು ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ, ಕೆಮಿಕಲ್ಸ್ ಆ್ಯಡ್ ಮಾಡಿ ಅದು ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಅದರಿಂದ ನಮಗೆ ಆರೋಗ್ಯ, ಒಳ್ಳೆ ಆರೋಗ್ಯ ಬರಲ್ಲ, ಆರೋಗ್ಯ ಖಂಡಿತವಾಗಿ ನಾಶನ ಆಗತ್ತೆ, ಅದು ಯೂಸ್ ಮಾಡಬಾರ್ದು, ಬಳಕೆ ಮಾಡಬಾರ್ದು. ಇನ್ನೇನು ಮಾಡಬೇಕಂದ್ರೆ ಹಿಮಾಲಯನ್ ಸಾಲ್ಟು, ರಾಕ್ ಸಾಲ್ಟು, ಪಿಂಕ್ ಸಾಲ್ಟು ಇದು ಸಿಗ್ತಾ ಇರ್ತದೆ, ಸೊ ಅದು ಒಳ್ಳೆಯದು. ಸೊ ಇಂಥದ್ದೆಲ್ಲ ನಾವು ಯೂಸ್ ಮಾಡಿಕೊಂಡ್ರೆ, ಅದು ಸಮುದ್ರ ಉಪ್ಪು ಅಂತ ಹೇಳ್ತೀವಿ ನಾವು, ಸಮುದ್ರ ಉಪ್ಪು ಯಾವುದೇ ಇರಲಿ ಡೈರೆಕ್ಟಾಗಿ ತಯಾರಾಗಿರುವಂಥ ಸಮುದ್ರ ಉಪ್ಪು ನಾವು ಬಳಕೆ ಮಾಡ್ಕೋಬೋದು, ಅದು ಒಳ್ಳೆಯದು. ಸ್ನೇಹಿತರೆ, ನೆಕ್ಸ್ಟ್ ಅಂಶ ಉಪ್ಪಿನಕಾಯಿ, ಉಪ್ಪಿನಕಾಯಿ ಮತ್ತು ಚಟ್ನಿಗಳು. ನೋಡಿ, ಉಪ್ಪಿನಕಾಯಿ ಚಟ್ನಿಗಳು ನಾವು ಅನ್ಕೊಂತೀವಿ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಅನ್ಕೋತಾ ಇರ್ತೀವಲ್ವಾ, ಆದರೆ ಆರೋಗ್ಯಕ್ಕೆ ಒಳ್ಳೇದೆ. ಯಾವಾಗಂದ್ರೆ ಅದು ಸರಿಯಾದ ಪರಿಣಾಮದಲ್ಲಿ ತಗೋಬೇಕು, ಹೆಚ್ಚು ಪರಿಣಾಮದಲ್ಲಿ ತಗೋಬಾರ್ದು, ಅದು ಮೊದಲನೇದು. ಎರಡನೇದು, ಈ ಈ ಉಪ್ಪಿನಕಾಯಿ ಅನ್ನೋದು ಏನಾಗ್ತದೆ ಸ್ನೇಹಿತರೆ, ಇದು ಒಂಥರ ಪರ್ಮೆಂಟ್ ಆಗತ್ತಲ್ಲ, ಪರ್ಮೆಂಟ್ ಆಗಿ ಅದರೊಳಗಡೆ ಸೊ ಏನಾಗ್ತದೆ, ಒಳ್ಳೆ ಬ್ಯಾಕ್ಟೀರಿಯಾ ಡೆವಲಪ್ ಆಗತ್ತೆ. ಅದು ಇನ್ನೊಂದು, ಈ ಪರ್ಮೆಂಟ್ ಆಗಿರುವಂಥ ಈ ಉಪ್ಪಿನಕಾಯ ನಾವು ಯಾವುದೇ ಮಾಡೋ ಪ್ರಯತ್ನ ಮಾಡಿದರೆ, ತಯಾರು ಮಾಡೋ ವಿಧಾನದಲ್ಲಿ ಹೆಂಗಿರ್ಬೇಕಂದ್ರೆ, ಈ ಎಣ್ಣೆಗಳು ಖಂಡಿತವಾಗಿ ಸಾವಯವನಲ್ಲಿ ಇರಬೇಕು, ಸಾವಯವ ಎಣ್ಣೆಗಳು ಮತ್ತು ಸಾವಯವ ಸಪೋಸ್ ಇದು ಏನು ಯಾವುದದು ಮ್ಯಾಂಗೋ ಇಂದ ಮಾವಿನ ಉಪ್ಪಿನಕಾಯಿ ಮಾಡಿದಂತ ಇಟ್ಕೊಳ್ಳಿ, ಮಾವಿನಕಾಯನ್ನು ಖಂಡಿತವಾಗಿ ಸಾವಯವ ಕೃಷಿಯಲ್ಲಿ ಮಾಡಿರಬೇಕು. ಮತ್ತು ಈ ಚಿಲ್ಲಿ ಪೌಡ್ರು ಅದನ್ನು ಅಷ್ಟೇ, ಅದು ಸಾವಯವವಾಗಿ ಮಾಡಿರಬೇಕು. ಅಂತ ಸಾವಯವ ಮಾಡಿರುವಂಥ ಪದಾರ್ಥಗಳಿರಬೇಕು, ಎಣ್ಣೆಗಳಿರಬೇಕು, ಆ ಜೊತೆಗೆ ಈ ಮಾಡುವಂಥ ವಿಧಾನ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ಇದು ಇದು ಈ ಥರ ನಾವು ತಯಾರು ಮಾಡಿಕೊಂಡ್ರೆ, ಇದು ಸ್ವಲ್ಪ ಹಾಗೆ ಸ್ವಲ್ಪ ದಿವಸ ಇಟ್ಟು ಆಮೇಲೆ ನಾವು ಬಳಕೆ ಮಾಡ್ತೀವಲ್ಲ, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ಇನ್ನೊಂದು, ಅದರಲ್ಲಿ ಏನಿರ್ತದೆ ಅಂದರೆ, ಈ ಆಂಟಿ ಕಾರ್ಸಿನೋಜೆನಿಕ್ ಅಂತ, ಅಂದರೆ ಈ ಕ್ಯಾನ್ಸರ್ನ ತಡೆಗಟ್ಟುವಂಥ ಆ ಶಕ್ತಿ, ಆ ಪೋಷಕಾಂಶ ಅದರೊಳಗಿದೆ. ಯಾವುದರೊಳಗೆ? ಉಪ್ಪಿನಕಾಯಿದಾಗ. ಆದರೆ ಹೆಚ್ಚು ಬಳಕೆ ಮಾಡಬಾರ್ದು. ಓಕೆ, ಅದು ಎಷ್ಟು ಬೇಕೋ ಅಷ್ಟೇ ನೀವು ಬಳಕೆ ಮಾಡೋಕ್ಕೆ ಸೊ ಪ್ರಯತ್ನ ಮಾಡಿ, ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಸ್ನೇಹಿತರೆ. ಇದು ನಾವು ಈ ಥರ ನೋಡ್ತಾ ಹೋದ್ರೆ ಇಷ್ಟು ಅಂಶಗಳು ಸ್ನೇಹಿತರೆ, ನಾವು ಏನು ಅಂದರೆ ಏನು ತಿನ್ನಬೋ ಅಂದರೆ ಏನು ಯಾವ ಥರ ಆಹಾರಗಳು ನಾವು ಸೇವನೆ ಮಾಡ್ಬೋದು ಅಂತ ನಾವು ಕೇಳಿದ್ವಿ. ಇನ್ನೊಂದು ಇದೆ, ಇನ್ನೊಂದು ಏನಂದರೆ,
ಈ ಹಾಲು ಹಾಲು ಕುಡಿಯೋದಂತ ಒಂದು ಅಂಶ ಇದೆಯಲ್ಲ, ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಸ್ನೇಹಿತರೆ, ಈ ಹಾಲು ಕುಡಿಯೋದನ್ನೋದು ಪ್ರಧಾನವಾಗಿ ಈಗಾಗಲೇ ನಾನು ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದೇನೆ, ಯಾವುದೇ ಇರಲಿ, ಎ ಟು ಹಾಲು, ಎ ಒನ್ ಹಾಲು, ಎರಡು ಥರ ಇದೆ. ಎ ಒನ್ ಹಾಲು ಅಂದರೆ ಏನಾಗ್ತದೆ, ನಮ್ಮ ಜೆರ್ಸಿ ಕಾವು, ಹೋಲಿಸ್ಟಿನ್ ಕಾವು, ಇಂಗ್ಲೀಷ್ ಕಾವ್ಸ್ ಇದೆಯಲ್ಲ, ಇಂಗ್ಲೀಷ್ ಹಸುಗಳಿದೆಯಲ್ಲ, ಅಲ್ಲಿಂದ ಬರ್ತಾ ಇರೋಂಥ ಹಾಲು ಎ ಒನ್ ಹಾಲು. ಈಗಾಗಲೇ ನಂದಿನಿ ಆಗ್ಬೋದು, ಹೆರಿಟೇಜ್ ಆಗ್ಬೋದು, ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ, ಇವರೆಲ್ಲ ಸೇಲ್ ಮಾಡ್ತಾ ಇರೋದು, ಮಾರ್ಕೆಟ್ ಮಾಡ್ತಾ ಇರೋದೆಲ್ಲ, ನಾವು ಖರೀದಿ ಮಾಡ್ತಾ ಇರೋದೆಲ್ಲ ಅದು ಎ ಒನ್ ಹಾಲು. ಎ ಟು ಹಾಲು ಅಂದರೆ ದೇಸಿ ಈ ಗೋಶಾಲದಿಂದ ಬರ್ತದೆ, ದೇಸಿ ಗೋಶಾಲ ಇದೆಯಲ್ಲ, ಗೋಶಾಲದಿಂದ ಬಂದಿರುವಂಥದ್ದು ಅದು ನಮ್ಮ ದೇಸಿ ತಳಿ ಹಸುಗಳಿಂದ ಬರುವಂಥದ್ದು ಎ ಟು ಹಾಲು. ಯಾವುದೇ ಇರಲಿ, ಯಾವುದೇ ಹಾಲು ಇರಲಿ, ಹಾಲನ್ನು ನಾವು ಕುಡಿಯಬಾರ್ದು ಮೊದಲನೇದಾಗಿ, ಯಾವುದೇ ಹಾಲು ಇರಲಿ. ಯಾಕಂದರೆ ನಾವು 3 ವಯಸ್ಸುವರೆಗೂ, ಸೊ ಮೂರು ಅಂದರೆ 3 ರಿಂದ 4 ವಯಸ್ಸು ಇದೆಯಲ್ಲ, 4 ವರ್ಷಗಳ ವಯಸ್ಸುವರೆಗೂ ನಮ್ಮ ಒಳಗಡೆ, ನಮ್ಮ ದೇಹ ಒಳಗಡೆ ಯಾವುದೇ ಈ ಹಾಲನ್ನು ಜೀರ್ಣ ಮಾಡ್ಕೊಳ್ಳೋ ಅಂತ ಎಂಜೈಮ್ ಸಿಗತ್ತೆ, ಅದಾದಮೇಲೆ ನಿಂತು ಹೋಗ್ತದೆ. ಯಾಕಂದರೆ ನಮ್ಮ ತಾಯಿ ಹಾಲು ಅಷ್ಟೇ, 3 ವರ್ಷವರೆಗೂ 4 ವರ್ಷವರೆಗೆ ನಾವು ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಇರೋದು, ಅದಾದಮೇಲೆ ಯಾವ ಎಂಜೈಮ್ ಬರಲ್ಲ ಜೀರ್ಣ ಮಾಡೋಕ್ಕೆ. ಅದಕ್ಕೋಸ್ಕರ ನೀವು ಯಾವಾಗ ಹಾಲು ಕುಡಿತೀರ ಏನಾಗ್ತದೆ ಗೊತ್ತಾ, ಮೊದಲನೇದಾಗೋದು ಏನ, ಮೊದಲನೇದು ಒಂದೇ ಆಗ್ತದೆ, ಅದು ಸರಿಯಾಗಿ ಜೀರ್ಣ ಆಗಲ್ಲ. ಎರಡನೇದು ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸು ಬೇಗವಂತವಾಗಿ ಬರುತ್ತೆ. ನೋಡಿ, ಈಗ ಚಿಕ್ಕ ಮಕ್ಕಳು ನೋಡ್ಕೊಳ್ಳಿ, ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು, ದೊಡ್ಡವರು ಮಹಿಳೆಯರು ಆಗಿರ್ಬೋದು, ಯಾರೇ ಇರಲಿ, ಅವರು ಎಷ್ಟು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಸಮತೋಲನ ಆಗಿದೆ ಅಂದರೆ, ಚಿಕ್ಕ ಮಕ್ಕಳು ಒಂದು 13 ರಿಂದ 15 ವರ್ಷ, 15 ವಯಸ್ಸಲ್ಲಿ ಅವ್ರು ಏನಾಗಬೇಕು, ಮೆಚ್ಯೂರ್ ಆಗಬೇಕು. ಈಗೇನಾಗ್ತಾ ಇದೆ, 8 ರಿಂದ 10 ವಯಸ್ಸು, ಅದು ಎಷ್ಟು ವಿಚಾರಕರ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನೀವು ಟೀ, ಕಾಫಿ ಮತ್ತು ಹಾಲು ಕೊಡೋದು ನಿಲ್ಲಿಸ್ಬಿಡಿ, ಯಾರಿಗೆ, ಮಕ್ಕಳಿಗೆ. ಇನ್ನೊಂದು ಅದೇ ಅಲ್ಲ, ಮಕ್ಕಳು ನೋಡಿ ಯಾವಾಗಲೂ ಕೋಲ್ಡು ಅಂದರೆ ಶೀತ, ಕೆಮ್ಮು, ಇದೆಲ್ಲ ಜ್ವರ ಬರ್ತಾನೆ ಇರ್ತದೆ, ವೈರಲ್ ಫೀವರ್ಸ್ ಬರ್ತಾನೆ ಇರ್ತದೆ. ಯಾಕೆ ಬರ್ತದೆ ಇದೆಲ್ಲ, ಅವರು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರ್ತದೆ. ಇನ್ನೊಂದು ಎ ಒನ್ ಮಿಲ್ಕ್, ಅದೇ ನಾವು ರೆಗ್ಯುಲರ್ ಸಾಮಾನ್ಯವಾಗಿ ಔಟ್ಸೈಡ್ ಸಿಗುವಂಥ ಮಿಲ್ಕ್ ಹೇಳ್ತಾ ಇದ್ದೆ ನಾನು, ಹಾಲು, ಆ ಹಾಲು ಕುಡಿಯುವಾಗ ಅದ್ರ ಒಳಗಡೆ ಒಂಥರ ಇನ್ಫ್ಲಮೇಟರಿ ಪ್ರೋಟೀನ್ ಇದೆ, ಇನ್ಫ್ಲಮೇಟರಿ ಪ್ರೋಟೀನ್ ಅದರೊಳಗಡೆ ಇದೆ ಈಗಾಗಲೇ. ಆ ಹಾಲು ಕುಡಿದ್ರೆ ಏನಾಗ್ತದೆ, ಒಳಗಡೆ ನಮ್ಗೆ ಎಷ್ಟೋ ಈ ಸಂಕ್ರಮಣ ವ್ಯಾಧಿಗಳು, ಈ ವೈರಸ್ಸಿಂದ ಈ ವ್ಯಾಧಿಗಳೆಲ್ಲ ಬರ್ತಾ ಇರ್ತದೆ ದೇಹಕ್ಕೆ, ಯಾಕಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಈಗಾಗಲೇ, ಅದೊಂದು ಕಾರಣ. ಎರಡನೇದು ಸ್ನೇಹಿತರೆ, ಈಗಾಗಲೇ ಹೇಳಿದ್ನಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತದೆ, ಹೆಚ್ಚಾಗುವಾಗ ಬೇಗವಂತವಾಗಿ ಮೆಚ್ಯೂರ್ ಆಗೋದು ಚಿಕ್ಕ ಮಕ್ಕಳು, ಹೆಣ್ಮಕ್ಕಳು, ಆಮೇಲೆ ದೊಡ್ಡವರು, ಮಹಿಳೆಯರಿಗೆ ಏನಾಗುತ್ತೆ, ಋತುಸ್ರಾವ ಸರಿಯಾಗಿ ಆಗಲ್ಲ, ಕಡಿಮೆ ಆಗೋದು, ಹೆಚ್ಚಾಗೋದು, ತುಂಬ ಜಾಸ್ತಿ ಟೈಮ್ ಆಗೋದು, ಇದೆಲ್ಲ ನಿಂತು ಹೋಗೋದು, ಇದೆಲ್ಲ ಸಮಸ್ಯೆಗಳು. ಮೆನೋಪಾಸ್ ಬೇಗ ಬರೋದು, ನೋಡಿ ಎಷ್ಟು ಸಮಸ್ಯೆಗಳು, ಇದೆಲ್ಲ ಬರೋದು ಹಾರ್ಮೋನಲ್ ಇಂಬ್ಯಾಲೆನ್ಸು. ಮೊದಲನೇದಾಗಿ ನೀವು ಹಾಲು ಕುಡಿಯೋದು ಸ್ಟಾಪ್ ಮಾಡಿದರೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪೂರ್ತಿ ಸ್ಟಾಪ್ ಆಗುತ್ತೆ. ಅದು ಎಷ್ಟು ಉತ್ತಮವೂ ಅರ್ಥ ಮಾಡ್ಕೊಳ್ಳಿ, ಆವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು ಇಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಈವನ್ ಪುರುಷರಿಗೆ ನೋಡ್ಕೊಳ್ಳಿ, ಪುರುಷರಿಗೆ ಏನಾಗ್ತದೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಸ್ಪರ್ಮ್ ಕೌಂಟು, ಶುಕ್ರಕಣಗಳು ಸರಿಯಾಗಿ ಬರಲ್ಲ, ಅದೊಂದೇ ಅಲ್ಲ, ಸೊ ಅವ್ರಿಗೆ ಈ ಏನು ಹೇಳ್ಬೇಕಂದ್ರೆ ಒಂಥರ ಚೆಸ್ಟುನು ಬಲ್ಜ್ ಆಗತ್ತೆ, ಚೆಸ್ಟುನು ಒಂಥರ ಬಲ್ಜ್ ಆಗುತ್ತೆ, ಮಹಿಳೆಯರ ಥರ ಬರ್ತಾ ಇರ್ತದೆ ಚೆಸ್ಟು. ಅದೆಲ್ಲ ಕಾರಣ ಏನಂದ್ರೆ, ಅವ್ರ ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಅವ್ರ ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಈಗಾಗಲೇ, ಯಾವುದರಿಂದ, ಮಾಂಸ ಸೇವನೆಯಿಂದ, ಈ ಹಾಲು ಕುಡಿಯೋದ್ರಿಂದ, ಈ ಎರಡರಿಂದನೇ ಕಾರಣ, ಇನ್ನು ಬೇರೆ ಕಾರಣ ಯಾವುದಿಲ್ಲ. ಓಕೆ, ಸೊ ಈ ಥರ ಸ್ನೇಹಿತರೆ, ಇನ್ನು ಇನ್ನು ಬೇರೆ ಕಾರಣ ಹೇಳ್ಬೇಕಂದ್ರೆ ಒತ್ತಡಿ, ಮಾನಸಿಕ ಒತ್ತಡಿ, ಮಾನಸಿಕ ಒತ್ತಡನೂ ಕಾರಣ ಇದೆ ಯಾವುದಕ್ಕೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ, ಈ ಇದು ಹಾಲು ಅನ್ನೋದು ನಮ್ಮ ಮಕ್ಕಳಿಗೆ ಕೊಡೋದು, ನಾವು ಕುಡಿಯೋದಕ್ಕೆ ಕಾರಣ ಒಂದಿದೆ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ, ಏನಂತಂದರೆ ಹೆಚ್ಚು ಕ್ಯಾಲ್ಸಿಯಂ ಬರುತ್ತಪ್ಪ ಅಂತ, ಯಾವುದಿಂದ, ಈ ಹಾಲಿಂದ. ಆದರೆ ಅದು ತಪ್ಪು ಕಲ್ಪನೆ, ಎಷ್ಟು ಬರುತ್ತೆ ಗೊತ್ತಾ, 1 ಲೀಟರ್ ನೀವು ಹಾಲು ಕುಡಿದ್ರೆ ನಿಮ್ಮ ದೇಹ ಒಳಗಡೆ ಹೋದ್ಮೇಲೆ ನೀವು ಸಂಗ್ರಹಿಸ್ಕೊಳುವಂಥ ಈ ಹಾಲಿಂದ ನೀವು ಕೊನೆಯದಾಗಿ ನಿಮ್ಮ ಸಣ್ಣ ಕಲ್ಲು ಹೊರಗಡೆ ಸಂಗ್ರಹಿಸ್ಕೊಳ್ತಾ ಕ್ಯಾಲ್ಸಿಯಂ ಎಷ್ಟು ಗೊತ್ತಾ, 200 ಮಿಲಿಗ್ರಾಮ್ಸ್, 200 ಮಿಲಿಗ್ರಾಮ್ಸ್. ಇದೇನು 1 ಲೀಟರ್ಗೆ 200 ಮಿಲಿಗ್ರಾಮ್ಸ್ಗೋಸ್ಕರ ನಾವು ಹಾಲು ಕುಡಿಬೇಕಾ, ಬೇಕಾಗಿಲ್ಲ. ಮತ್ತೆ ಅದಕ್ಕೇನು ಪ್ರತ್ಯಾಮ್ನಾಯ, ಚೆನ್ನಾಗಿ ಪ್ರತ್ಯಾಮ್ನಾಯ ಇದೆ, ನಾವು ಅದು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿ. ಓಕೆ ನೋಡಿ, ಈಗ ಅದು ಬದಲಾಗಿ ನೀವೇನು ಮಾಡ್ಕೋಬೋದು, ಸಸ್ಯದಿಂದ ನಾವು ಹಾಲು ಮಾಡ್ಕೋಬೋದು, ಯಾವುದು, ಕೋಕೋನಟ್ಟು, ಮತ್ತೆ ಕಡಲೆಕಾಯ, ಮತ್ತೆ ಇಂಥ ಎಲ್ಲ ಈ ಬೀಜಗಳೇನಿದೆ, ಎಲ್ಲ ಬೀಜಗಳಿಂದ ನಾವು ಹಾಲು ಮಾಡ್ಕೊಂಡು ಕುಡಿಯಬಹುದು, ಅದು ಒಳ್ಳೆಯದೆ, ಏನು ತೊಂದರೆ ಇಲ್ಲ. ಅದು ಬಿಟ್ಟರೆ A2 ಹಾಲು ಇದೆಯಲ್ಲ, ಈ ದೇಸಿ ತಳಿ ಹಸುವಿಂದ ಬರುವಂಥ ಹಾಲು, ಆ ಹಾಲು ಏನು ಮಾಡ್ತದೆ ಅಂದರೆ, ಹಾಲು ಹಾಲಾಗಿ ಡೈರೆಕ್ಟ್ ಹಾಲು ತಗೋಬಾರ್ದು,
ಟೀ ಕಾಫಿ ಡೈರೆಕ್ಟ್ ಹಾಲು ಕುಡಿದು ಬಿಟ್ಬಿಡಿ. ಅದೇನು ಮಾಡ್ತೀವಿ, ಒಳ್ಳೆ ಮೊಸರು ಮಾಡ್ಕೊಳ್ಳಿ, ಮೊಸರಿಂದ ಮಜ್ಜಿಗೆ ಮಾಡ್ಕೊಳ್ಳಿ, ಮಜ್ಜಿನಿಂದ ಮಜ್ಜಿಗೆ ಈ ಬೆನ್ನು ಬೆಣ್ಣೆ ಬರುತ್ತೆ, ಮತ್ತೆ ಅದು ಜೊತೆಗೆ ಕೊನೆಯದಾಗಿ ತುಪ್ಪ ಬರುತ್ತೆ, ಏಡು ತುಪ್ಪ, ಅದು ತುಂಬ ಒಳ್ಳೇದು ಆರೋಗ್ಯಕ್ಕೆ. ಓಕೆ, ಆ ಏಡು ತುಪ್ಪ ಹೆಂಗೆ ಅಂದರೆ ಒಂಥರ ಗ್ರೀಸ್, ಗ್ರೀಸ್ ಅಂತಿದೆ ನೋಡಿ, ನಾವು ಈ ಇಂಜಿನ್ ಆಯಿಲ್ ಥರ ಹಾಕ್ತೇವಲ್ಲ ನಮ್ಮ ಯಾವುದೇ ಗಾಡಿಗೆ ನಮ್ಮ ವೆಹಿಕಲ್ಗೆ, ಆ ಥರ ಅದು ನಮ್ಮ ದೇಹ ಒಳಗಡೆ ಯಾವಾಗಲೂ ಏನು ಮಾಡಬೇಕು, ಯಾವುದೇ ಆಹಾರ ತಿಂದರೆ ಆಹಾರ ಮೇಲೆ ಸ್ವಲ್ಪ ಏಟು, ಈ ಏಟು ತುಪ್ಪ ಹಾಕ್ಕೊಂಡು ಆಹಾರ ಸೇವನೆ ಮಾಡಿದರೆ ನಿಜವಾಗಿ ಒಳಗಡೆ ನಿಮಗೆ ಎಲ್ಲ ಈ ಈ ಏನಂತ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ ಸ್ನೇಹಿತರೆ, ತುಂಬ ಒಳ್ಳೆಯದದು. ಅದು ಆ ಥರ ಮಾಡ್ಕೊಳ್ಳಿ. ಆ ಥರ ನೀವು ಏಟು ತುಪ್ಪ ತಯಾರು ಮಾಡ್ಕೊಳ್ಳೋಕೆ ಏಟು ಹಾಲು ಯೂಸ್ ಮಾಡಿ ಅಷ್ಟೇ. ಓಕೆ, ಏಟು ತುಪ್ಪ ಮತ್ತು ಮೊಸರು ಮತ್ತು ಮಜ್ಜಿಗೆ ಇದೆಲ್ಲ ಒಳ್ಳೆಯದೇ. ಇದು ಇದು ನೋಡಿಕೊಟ್ರೆ ಸ್ನೇಹಿತರೆ ನೆಕ್ಸ್ಟ್ ಏನಾಗ್ತದೆ, ಇದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ಏವನ್ನಾದ್ರು ತೊಗೊಂಡೋಗಿ ಹೋಗ್ಬಿಡಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಗೊತ್ತಾ, ಈ ಒಳ್ಳೆಯ ಕ್ಯಾಲ್ಸಿಯಂ ಬರಬೇಕು ನಮ್ಮ ದೇಹಕ್ಕಂದರೆ ಪ್ರಧಾನವಾಗಿ ನಾವು ಏನು ಮಾಡಬೇಕಂದ್ರೆ ಒಳ್ಳೆಯ ಒಂದು ಸಿಂಪಲ್ ರೆಮೆಡಿ, ಸಿಂಪಲ್ ಪರಿಹಾರ ಏನಂದರೆ ಈ ಸೆಸೇಮ್ ಲಡ್ಡು, ಎಲ್ಲಿಂದ ಮಾಡುವಂಥ ಲಡ್ಡು, ಒಂದು ಒಂದು ಲಡ್ಡು ಮಾಡ್ಕೊಳ್ಳಿ, ಒಂದು ಲಡ್ಡು ಒಬ್ಬರು ಕೊಡಿ, ಅಂದರೆ ಮಕ್ಕಳಾದರೆ ಎರಡು ಕೊಡ್ಬೋದು, ದೊಡ್ಡವರಾದರೆ ಒಂದು ಸಾಕು. ಓಕೆ, ಯಾಕಂದರೆ ಮಕ್ಕಳು ಬೆಳೀತಾ ಇರ್ತಾರೆ, ಹೆಚ್ಚು ಪರಿಣಾಮದಲ್ಲಿ ಅವ್ರಿಗೆ ಕ್ಯಾಲ್ಸಿಯಂ ಬೇಕಾಗತ್ತೆ. ಅವು ಏನಾಗ್ತದೆ ಗೊತ್ತಾ, ಅವ್ರು ಒಂದು ಒಂದು ಲಡ್ಡು ತಿಂದರೆ ಒಂದು 100 ಗ್ರಾಮ್ಸ್ ಇಟ್ಕೊಳ್ಳಿ ಲಡ್ಡು, ಅದರೊಳಗಡೆ ಎಷ್ಟು ಇರ್ತದೆ ಗೊತ್ತಾ, ನೇರವಾಗಿ 1 ಗ್ರಾಮ್ ಬರುತ್ತೆ ದೇಹಕ್ಕೆ, ಅದನ್ನು ಪೂರ್ತಿ ಕರಗುತ್ತದೆ, ಜೀರ್ಣ ಆಗತ್ತೆ. ಅದೇ ಹಾಲು ಕುಡಿದ್ರೆ ಅದ್ರ ಸರಿಯಾಗಿ ಕರಗಲ್ಲ, ಸರಿಯಾಗಿ ಜೀರ್ಣ ಆಗಲ್ಲ, ವ್ಯರ್ಥ ಜಾಸ್ತಿ ಅಲ್ವಾ. ಮತ್ತೆ ನಾವು ಸಂಗ್ರಹಿಸ್ಕೊಳೋದು 200 ಮಿಲಿಗ್ರಾಮ್ಸ್ 1 ಲೀಟರ್ಗೆ. ಮತ್ತೆ ಇದು ಒಂದು 100 ಗ್ರಾಮ್ಸ್ ಲಡ್ಡು ತಿಂದರೆ ನಿಮಗೆ 1 ಗ್ರಾಮು ಕ್ಯಾಲ್ಸಿಯಂ ಬರ್ತಾ ಇದೆಲ್ಲ, ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಆದರ ಈ ಪ್ರತ್ಯಾಮ್ನವಾಗಿ, ಹಾಲು ಪ್ರತ್ಯಾಮ್ನವಾಗಿ ದಯವಿಟ್ಟು ಈ ಸೆಸೇಮ್ ಲಡ್ಡು ಅಂದರೆ ಎಲ್ಲಿಂದ ಮಾಡುವಂಥ, ಎಲ್ಲಿ ಬೀಜಗಳಿಂದ ಮಾಡುವಂಥ ಲಡ್ಡು ಅಷ್ಟೇ. ಆ ಲಡ್ಡು ಮಾಡೋ ವಿಧಾನ ನಿಮ್ಗೆ ಗೊತ್ತು ಈಗಾಗಲೇ. ಆದರೆ ಸಕ್ಕರೆ ಯೂಸ್ ಮಾಡಬಾರ್ದು, ಯಾವುದೇ ತಾಟಿ ಬೆಲ್ಲ, ಖರ್ಜೂರ ಬೆಲ್ಲ ಇದು ಯೂಸ್ ಮಾಡ್ಕೊಳ್ಳಿ, ಜೊತೆಗೆ ಏಟು ತುಪ್ಪ ಅದು ಇದು ನಿಮ್ಗೆ ಬೇಕಾದ ಮಿಶ್ರ ಮಾಡಿಕೊಂಡು ತಯಾರು ಮಾಡ್ಕೊಳ್ಳಿ. ಇಷ್ಟು, ಈ ಥರ ನಾವು ಸ್ನೇಹಿತರೆ ಇದೆಲ್ಲ ತಿಳ್ಕೊಬೇಕು. ಈಗ ಎರಡನೇ ಅಂಶಕ್ಕೆ ಹೋಗೋಣ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡನೇ ಅಂಶ ಏನಂತಂದರೆ ನಾವು ಏನು ತಿನ್ನಬಾರ್ದು, ಏನು ತಿನ್ಬೋದು, ಏನು ಕುಡಿಯಬೇಕು, ಏನು ಕುಡಿಯಬಾರ್ದು, ಆಮೇಲೆ ಎಂಥ ಪರಿಕರಗಳು ಈ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೋಬೇಕು, ಬಿಡಬೇಕಾಗತ್ತೆ ಅಂತದ್ದು ಸ್ವಲ್ಪ ಶಾರ್ಟ್ ಕೂಲಂಕುಷವಾಗಿ ಅಂದರೆ ಒಂಥರ ಸಂಕ್ಷಿಪ್ತವಾಗಿ ಫಾಸ್ಟ್ ಆಗಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ವೇಗವಂತವಾಗಿ. ಮೊದಲನೇದು ನಾನು ಹೇಳ್ತೆ, ನಮ್ಮ ಮೊದಲನೇದು ಹೇಳ್ತಾ ಅಂಶ ಅಂದರೆ ಯಾವ್ದು ತಿನ್ನಬಾರ್ದು, ಏನೇನು ತಿನ್ನಬಾರ್ದು ಈಗಾಗಲೇ ತಿಳ್ಕೊಂಡಿದ್ದೀವಿ, ಬಟ್ ಇನ್ನೊಂದು ಸಾರಿ ನಾನು ನೆನಪು ಮಾಡ್ತೀನಿ ನೋಡ್ಕೊಳ್ಳಿ. ಈ ಭತ್ತ, ಅದು ಬಂದಿರುವಂಥ ಅದರಿಂದ ಬಂದಿರುವಂಥ ಹಿಟ್ಟು ಅಂದರೆ ರೈಸು, ರೈಸ್ ಫ್ಲೋರು, ವೀಟು, ವೀಟ್ ಫ್ಲೋರು ಅಲ್ವಾ. ಸುಗರು, ಯಾವುದೇ ಸಕ್ಕರೆ ತಿನ್ನಬಾರ್ದು. ಮತ್ತು ಈ ಕೇನ್ ಜಾಗರಿ ಅಂದರೆ ನಮ್ಮ ಈ ಸುಗರ್ಗೂ ಸುಗರ್ ಜೊತೆಗೆ ಜಾಗರಿ ಅಂದರೆ ಬೆಲ್ಲ ತಯಾರು ಮಾಡ್ತೀವಲ್ಲ, ಅದು ಅದರಲ್ಲಿ ಜಾಸ್ತಿ ಈ ಕೆಮಿಕಲ್ಸು ಬಳಕೆ ಮಾಡಿದೆ, ಅದು ತಿನ್ನಬಾರ್ದು. ಮೈದಾ ಬಿಡಬೇಕಾಗತ್ತೆ, ಎಗ್ಸು, ಮೊಟ್ಟೆಗಳು ಬಿಡಬೇಕಾಗತ್ತೆ, ಮಾಂಸ ಬಿಡಬೇಕಾಗತ್ತೆ, ಮೀನು ಬಿಡಬೇಕಾಗತ್ತೆ, ಡ್ರೈ ಫ್ರೂಟ್ಸ್ನು ಬೇಕಾಗಿಲ್ಲ, ಹೆಚ್ಚು ಹೆಚ್ಚಾಗಿ ಬೇಕಾಗಿಲ್ಲ, ಒಳ್ಳೇದಲ್ಲ ಅದು. ಆಮೇಲೆ ಬೇಕರಿ ಪದಾರ್ಥಗಳು ಎಲ್ಲಾನು, ಕೇಕ್ಸು, ಬಿಸ್ಕೆಟ್ಸು, ಪಿಜ್ಜಾಸು, ಬರ್ಗರ್ಸು, ಮತ್ತು ನೂಡಲ್ಸು ಎಲ್ಲ ಬಿಡಬೇಕಾಗತ್ತೆ. ಆಮೇಲೆ ಚಾಕ್ಲೇಟ್ಸು ಇಲ್ಲ, ಈ ಪನೀರು ಬೇಡ, ಚೀಸು ಬೇಡ, ಐಸ್ ಕ್ರೀಮ್ಸ್ ಬೇಡ, ಮಿಲ್ಕ್ ಸ್ವೀಟ್ಸ್ ಬೇಡ, ಮಲ್ಟಿಗ್ರೇನ್ಸ್ ಬೇಡ, ಸೋಯಾಬೀನ್ಸ್ ಬೇಡ, ಸೋಯಾ ಕರ್ಡ್ ಬೇಡ, ಸೋಯಾ ಪನೀರ್ ಬೇಡ, ಹನಿ ಬೇಡ. ಹನಿ ಹನಿನೂ ಅಷ್ಟೇ ಸ್ನೇಹಿತರೆ, ಅಂದರೆ ಜೀನ್ ತುಪ್ಪ ಅಂತ ಹೇಳ್ತೀವಲ್ಲ, ಅದನ್ನು ಅದನ್ನು ಅಷ್ಟೇ ಒಳ್ಳೆಯದೇನು ಅಷ್ಟೇ ಹೆಚ್ಚು ಪರಿಣಾಮದಲ್ಲಿ ಅದು ತಗೋಬಾರ್ದು ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಅದನ್ನು ಈ ಈ ಜೀನ್ಗಳನ್ನು ಸಾಯಿಸಿ ತೆಗಿತಾ ಇರ್ತಾರೆ, ಅದೆಲ್ಲ ಒಳ್ಳೇದಲ್ಲ. ಓಕೆ, ಸೊ ಅದು ನೈಸರ್ಗಿಕ ಒಳ್ಳೇದಲ್ಲ ಹೇಳ್ಬೇಕಂದ್ರೆ. ಮತ್ತು ಟೇಬಲ್ ಸಾಲ್ಟ್ ಬೇಡ, ಐಡನ್ ಸಾಲ್ಟ್ ಬೇಡ, ಟೂತ್ ಪೇಸ್ಟ್ ಬೇಡ, ಇಷ್ಟೆಲ್ಲ ಪದಾರ್ಥಗಳು ತೆಗೆಸ್ಬೇಕು. ಆಮೇಲೆ ಏನು ಕುಡಿಯಬಾರ್ದು ನೋಡ್ಕೊಳ್ಳಿ, ಯಾವುದೇ ಹಸು, ಮತ್ತು ಯಾವುದೇ ಹಸು ಇರಲಿ, ಹಸು ಯಾವುದೇ ಹಸು ಇರಲಿ, ಯಾವುದೇ ಜೀವಿ ಇರಲಿ, ಯಾವುದೇ ಜಂತು ಇರಲಿ, ಆ ಮಿಲ್ಕ್, ಆ ಹಾಲು ಕುಡಿಯಬಾರ್ದು, ಕಾಫಿ ಕುಡಿಯಬಾರ್ದು, ಟೀ ಕುಡಿಯಬಾರ್ದು, ಸೋಯಾ ಮಿಲ್ಕ್ ಕುಡಿಯಬಾರ್ದು, ಕೂಲ್ ಡ್ರಿಂಕ್ಸ್, ಕೋಕು, ಪೆಪ್ಸಿ ಯಾವುದು ಕುಡಿಯಬಾರ್ದು. ಆಮೇಲೆ ಯಾವುದೇ ರೆಡಿಮೇಡ್ ಫ್ರೂಟ್ ಜ್ಯೂಸ್ ಕುಡಿಯಬಾರ್ದು, ಇಷ್ಟೆಲ್ಲ ಕುಡಿಯಬಾರ್ದು. ಮತ್ತು ಏನು ನಾವು ಅಡುಗೆ ಮನೆಯಲ್ಲಿ ಬಳಕೆ ಮಾಡಬಾರ್ದು ನೋಡ್ಕೊಳ್ಳಿ, ಯಾವುದೇ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಹೇಳಿದಲ್ಲ, ರಿಫೈನ್ಡ್ ಆಯಿಲ್ಸ್ ಯಾವುದು ಇರಲಿ, ಕೋಕೋನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಸನ್ಫ್ಲವರ್ ಆಯಿಲ್, ರೈಸ್ ಬ್ರೈನ್ ಆಯಿಲ್, ರೈಸ್ ಬ್ರ್ಯಾನ್ ಯಾವುದು ಯೂಸ್ ಮಾಡಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್ ಆಗಿ ಹೆಚ್ಚಾಗಿ ನಾವು ಬಾಟಲ್ಸು, ಬಾಕ್ಸಸ್ಸು, ಪ್ಲೇಟ್ಸು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ಯೂಸ್ ಮಾಡಬಾರ್ದು. ಆಮೇಲೆ ಕುಕಿಂಗ್ ಕೋಸ್ಟ್ ಅಲ್ಯೂಮಿನಿಯಂ ತೇಯಿಸ್ಬೇಕು, ಅಲ್ಯೂಮಿನಿಯಂ ಇರಲೇಬಾರ್ದು. ಓಕೆ, ನಾನ್ ಸ್ಟಿಕ್ ಪ್ಯಾನ್ಗಳು ತೆಗಿಬೇಕಾಗತ್ತೆ. ಕಾಪರ್ ವೆಸಲ್ಸು ಕುಕಿಂಗ್ ಕೋಸ್ಟ್ ಯೂಸ್ ಮಾಡಬಾರ್ದು, ಕಾಪರ್ ವೆಸಲ್ಸು ಕುಕಿಂಗ್ ಕೋಸ್ಟ್ ಯೂಸ್ ಮಾಡಬಾರ್ದು.
ಮಣ್ಣಿನ ಪಾತ್ರೆ, ಸ್ಟೀಲ್ ಪಾತ್ರೆ ಅದು ಮಾತ್ರ ಸಾಕು. ಇಷ್ಟೆಲ್ಲ ನಾವು ತಿಳ್ಕೊಂಡ್ರೆ ಸ್ನೇಹಿತರೆ, ಇದು ನಾವು ಬಳಕೆ ಮಾಡಬಾರ್ದು ಅಂತ ಅಂಶಗಳು. ಆಯ್ತಾ? ಆಮೇಲೆ ಸ್ನೇಹಿತರೆ, ಈಗ ಮೂರನೇ ಅಂಶ ಇವತ್ತಿನ ಕಾರ್ಯಕ್ರಮದಲ್ಲಿ, ಸೊ ಸರಿಯಾದ ಸಮಯದಲ್ಲಿ ಅಂದರೆ ಸಮಯೋಚಿತ ಆಹಾರ ಅಂತ ಹೇಳ್ತೀವಿ, ಅಂದರೆ ಸರಿಯಾದ ಸಮಯದಲ್ಲಿ ಆಹಾರ ತಿನ್ನೋದು, ಅದು ಮೂರನೇ ಅಂಶ. ಇದು ಕೊನೆ ಅಂಶ ಇವತ್ತು ತಿಳ್ಕೊಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮಕ್ಕಳು ಅಂದರೆ ಮಕ್ಕಳು ಏನು ಮಾಡ್ಬೋದು, ಹಸಿವಾಗಿರೋ ಟೈಮಲ್ಲೆಲ್ಲ ತಿನ್ಬೋದು. ಮಕ್ಕಳು ಯಾವಾಗ ಹಸಿವಾಗತ್ತೆ ಅವಾಗ ತಿನ್ಬೋದು, ಅವ್ರಿಗೂ ಒಳ್ಳೆ ಜೀರ್ಣಶಕ್ತಿ ಇರುತ್ತೆ, ಪಚನ ಮಾಡ್ಕೊತಾರೆ, ಅವ್ರಿಗೂ ಬೆಳವಣಿಗೆ ಆಗ್ತಾ ಇರ್ತದೆ, ದೇಹ ವೃದ್ಧಿ ಆಗ್ತಾ ಇರ್ತದೆ ಅಲ್ವಾ. ಆ ಟೈಮಲ್ಲಿ ಅವ್ರಿಗೆ ಹೆಚ್ಚು ಪೋಷಕಾಂಶ ಬೇಕಾಗತ್ತೆ. ಸೊ ಖಂಡಿತವಾಗಿ ಅದು ಅವ್ರಿಗೆ ಅನುಮತಿ ಇದೆ, ಅವ್ರಿಗೂ ಪರ್ಮಿಷನ್ ಇದೆ. ಆದರೆ ವಯಸ್ಸಿರೋರು ಏನಂದ್ರೆ, ಬೆಳಗ್ಗೆ ಒಂದ್ಸರಿ 9 ಗಂಟೆಗೆ ತಿನ್ನಬೇಕು. ಈ ಯಾವುದೇ ಈ ನಾ ಈಗಾಗಲೇ ಹೇಳಿದ್ರಲ್ಲ, ಪ್ರಧಾನ ಆಹಾರಗಳು ಜೊತೆಗೆ ಯಾವುದೇ ಸೈಡ್ ಡಿಶಸ್ ಇಟ್ಕೊಂಡು, ಸೊ ಪ್ರಧಾನ ಆಹಾರ ಸೇವನೆ ಮಾಡಿದರೆ ಅದಾದಮೇಲೆ ಮತ್ತೆ ಎಲ್ಲಿ ಯಾವಾಗಲೂ ಅವರು ಸೇವನೆ ಮಾಡಬೇಕು. ಮತ್ತೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಡಿನ್ನರ್ ಸೇವನೆ ಮಾಡ್ಬೋದು ಅಷ್ಟೇ. ಈ ಮಧ್ಯದಲ್ಲಿ ಯಾವುದೇ ಹಸಿವೆ ಆಗಿದೆ ಅಂತ ಅನಿಸಿದ್ರೆ ಅವ್ರು ಏನು ಮಾಡ್ಬೋದು, ಬಾಳೆಹಣ್ಣು, ಸೌತೆಕಾಯಿ, ಮತ್ತೆ ಈ ಗೋವಾ ಹಣ್ಣು, ಈ ಮಜ್ಜಿಗೆ ಕುಡಿಯೋದು ಇದೆಲ್ಲ ಮಾಡ್ತಾ ಇರ್ಬೋದು. ಓಕೆ, ಆ ಥರ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಯಾರಿಗೆ ದೊಡ್ಡವ್ರಿಗೆ ಅಂದರೆ ಸ್ವಲ್ಪ ಈ ವಯಸ್ಸಿರೋರಿಗೆ, ವಯಸ್ಸಿರೋರು ಈ ಮಕ್ಕಳು ಬಿಟ್ಟು ಅಂದರೆ ಒಂದು 25 ವರ್ಷ ಇಟ್ಕೊಳ್ಳಿ, 25 ವರ್ಷ ಮೇಲೆ 30 ವರ್ಷ ಅಲ್ಲಿಂದನೂ ಈ ಥರ ಆಹಾರ ಶೈಲಿ ನಾವು ಪಾಲನೆ ಮಾಡಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ಹೆಚ್ಚು ಪರಿಣಾಮದಲ್ಲಿ ಯಾವಾಗಲೂ ಆಹಾರ ಕೊಡಬಾರ್ದು ಸ್ನೇಹಿತರೆ. ಎಷ್ಟು ಬೇಕೋ ಅಷ್ಟೇ ಕೊಡಬೇಕು, ಹೆಚ್ಚು ಕೊಡ್ತಾ ಇರೋದೇ ತೊಂದರೆ, ಅಲ್ಲಿಂದನೇ ರೋಗ ಶುರು ಆಗೋದು. ಈಗಾಗಲೇ ಹೇಳಿದಲ್ಲ, ಒಂದು ವೇಳೆ ತಿಂದರೆ ನೀವು ಯೋಗಿ ಆಗ್ತೀರಿ, ಎರಡು ಸರಿ ತಿಂದರೆ ಭೋಗಿ ಆಗ್ತೀರಿ, 3 ಸರಿ ತಿಂದರೆ ರೋಗಿ ಆಗ್ತೀರಿ ಅಂತ ಅಲ್ವಾ. ಅದೇ ಕಾರಣ, ಅದಕ್ಕೆ 2 ಸರಿ ತಿಂದರೆ ಭೋಗಿ, ಆರಾಮಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರ್ಬೋದು. ಬೆಳಗ್ಗೆ ಒಂದ್ಸರಿ 9 ಗಂಟೆ, ಸಾಯಂಕಾಲ 6 ಗಂಟೆ 7 ಗಂಟೆ, ಇದು ಒಂದು ಯಾವುದೇ ಆರೋಗ್ಯವಂತರು ಮಾಡುವಂಥ ವಿಧಾನ. ಇದು ಅನಾರೋಗ್ಯ ಇದ್ರೆ ಇನ್ನೊಂದು ಥರ ಇರ್ತದೆ, ಅದು ಮುಂದಿನ ಅಂಶದಲ್ಲಿ ನೆಕ್ಸ್ಟ್ ವಾರದಲ್ಲಿ ಬರ್ತದೆ, ಅವಾಗ ನಿಮಗೆ ಅದೆಲ್ಲ ಪೂರ್ತಿ ಕೂಲಂಕುಷವಾಗಿ ಹೇಳ್ಕೊಡ್ತೀನಿ. ಅನಾರೋಗ್ಯಕ್ಕೆ ದಿನಚರ್ಯ ಅಂತ ಸ್ನೇಹಿತರೆ, ಅದು ಅವಾಗ ನೋಡೋಣ. ಈಗ ನೋಡಿ, ಸಂಜೆ 6 ಗಂಟೆಯಿಂದ 7 ಗಂಟೆಗೆ ನಮ್ಮ ಈ ಊಟ ಮುಗಿಸ್ಬೇಕಾಗತ್ತೆ. ಸೊ ಇದೆಲ್ಲ ಈ ಥರ ಪಾಲನೆ ಮಾಡ್ಕೊಳ್ಳಿ. ಮಧ್ಯರಾತ್ರಿಯಲ್ಲಿ ಯಾವಾಗಲೂ ತಿನ್ನಬಾರದು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕಾಗತ್ತೆ ಯಾವಾಗಲೂ, ಅದು ಉತ್ತಮ. ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ತುಂಬ ಉತ್ತಮ. ಯಾಕಂದರೆ ಈಗಾಗಲೇ ನೋಡಿ, ಯಾವಾಗ ನಾವು ಆಹಾರ ನೋಡ್ತೀವೋ ತಕ್ಷಣ ಏನಾಗುತ್ತೆ ಗೊತ್ತಾ, ಮೆದುಳಿಗೆ ಸಂಕೇತ ಹೋಗುತ್ತೆ. ಯಾವುದು ಆಹಾರ ನೋಡಿದ ತಕ್ಷಣ ಮೆದುಳಿಗೆ ಸಂಕೇತ, ಮೆದುಳು ಏನು ಮಾಡ್ತದೆ, ತಕ್ಷಣವೇ ಯಕೃತ್ತು ಒಂದು ಸಲಹೆ ಕೊಡುತ್ತೆ, ಒಂದು ಎಂಜೈಮ್ಸ್ ಅನ್ನೋದು ಉತ್ಪನ್ನ ಮಾಡಿ ಅಂತ. ಸೊ ಅಂದರೆ ಅದಕ್ಕೋಸ್ಕರ ನಮಗೆ ನೋಡಿ, ಯಾವುದೇ ಒಂದು ಆಹಾರ ನೋಡಿದ ತಕ್ಷಣ ಒಳಗಡೆ ನಮ್ಮ ಬಾಯಿ ಒಳಗಡೆ ಲಾಲಾಜಲ ಉತ್ಪನ್ನ ಆಗ್ತಾ ಇರ್ತದೆ ಅಲ್ವಾ. ಅದೇ ಕಾರಣ, ಇದೆಲ್ಲನೂ ಆಟೋಮೆಟಿಕ್, ತುಂಬ ಒಂಥರ ಇರಬೇಕಂದ್ರೆ ಆಟೋಮೆಟಿಕ್ ಆಗಿ ನಡೀತಾ ಇರ್ತಂಥ ವ್ಯವಹಾರ ಇದೆಲ್ಲ. ಯಾವುದೇ ನಾವು ಒಂದು ಸಲಹೆ ಕೊಡೋದು ಇನ್ನೊಂದು ಯಾವುದು ಬೇಕಾಗಿಲ್ಲ ನಮ್ಮ ದೇಹಕ್ಕೆ. ಅಷ್ಟು ಹೇಳ್ಬೇಕಂದ್ರೆ ಅಷ್ಟು ಜ್ಞಾನ ಇದೆ ಈ ದೇಹಕ್ಕೆ, ಎಂತೂ ಎಷ್ಟೋ ಇಂಟೆಲಿಜೆನ್ಸ್ ಇದೆ ನಮ್ಮ ದೇಹಕ್ಕೆ ಅಂತ ಅರ್ಥ ಅಲ್ವಾ. ಸೊ ಆ ಥರ ನಾವು ಯಾವಾಗ ಆಹಾರ ಸ್ನೇಹಿತರೆ ಯಾವಾಗ ಆಹಾರ ಸೇವನೆ ಮಾಡ್ತೀವೋ, ಇನ್ನು ಏನು ಅಂದರೆ ಇನ್ನೂ ಏನು ಹೇಳ್ತೀವಿ ಅಂದರೆ, ಸೊ ನಮ್ಮ ತೂಕ ನಷ್ಟಕ್ಕೆ ಇದಕ್ಕೆಲ್ಲನೂ ಯಾವಾಗ ಹಸು ಆಗುತ್ತೆ ಅವತ್ತು ತಿನ್ನಬೇಕು ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ನಾವು ಪಾಲನೆ ಮಾಡೋ ವಿಧಾನ ಹೆಂಗಿರ್ತದೆ ಅಂದರೆ, ಸೊ ಪ್ರತಿಯೊಂದು ಒಂದೊಂದು ಟೈಮು ಅಂದರೆ ಈ ಟೈಮ್ ಅಂತ ಇಟ್ಕೊಂಡಿರ್ತೀವಿ, ಆ ಟೈಮ್ ತಿಂತಾನೆ ಇರ್ತೀವಿ. ಆದರೆ ಆಹಾರ ತಿಂದಿದ ಮೇಲೆ 3 ಗಂಟೆ ಗ್ಯಾಪ್ ಕೊಡಬೇಕಲ್ಲ. 3 ಗಂಟೆ ಕನಿಷ್ಠ ಪಕ್ಷ 3 ಗಂಟೆ ಕೊಟ್ಟರೆ ನೀವು ತಿಂದಿರೋ ಆಹಾರ ಪಚನ ಆಗಿ ಮತ್ತೆ ವಿಸರ್ಜನೆ ವ್ಯವಸ್ಥೆಗೆ ಹೋಗಿ ಅಲ್ಲಿಂದ ಆಚೆ ಕಡೆ ಹೋಗುತ್ತೆ, ಇಲ್ಲಾಂದ್ರೆ ಕೊನೆಯದಾಗಿ ಒಂದು ಗುದಭಾಗದ ದ್ವಾರ, ಗುದಭಾಗ ಆ ಪ್ರಾಂತದಲ್ಲಿ ಇರುವಂತ ಈ ಕೊಲನ್ ಅಂತ ಇರ್ತದೆ, ಕೊಲನ್ ಅದರಲ್ಲಿ ಸಂಗ್ರಹಿಸಿಕೊಂಡು ಅಲ್ಲಿ ಇರ್ತದೆ ಹೋಗಿ. ಅಟ್ಲೀಸ್ಟ್ ಅಲ್ಲಿಗೆ ಸೇರೋವರೆಗೂ ಅಂತ ನೀವು ಇರಬೇಕು. ಈಗೇನು ಮಾಡ್ತೀವಿ ನಾವು, ತಿನ್ನೋದು ಮತ್ತೆ ಒಂದು 2 ಗಂಟೆ ಕಾಲನೂ ಇಲ್ಲ, ಮತ್ತೆ ಇನ್ನೊಂದು ತಿನ್ನೋದು. ಈಗ ಏನಾಗ್ತದೆ ಅಂದ್ರೆ, ಆ ತಿಂದಿರೋ ಮುಂಚೆ ತಿಂದಿರೋದನ್ನೇ ಇನ್ನು ಜೀರ್ಣ ಆಗಿ ಪಚನ ಆಗಿ ಮತ್ತೆ ವಿಸರ್ಜನೆ ಆಗಿ ಆಚೆ ಕಡೆ ಹೋಗಿಲ್ಲ, ಅದು ಈಗಾಗಲೇ ಇದೆ. ಇದು ಮತ್ತೆ ಹೋಗ್ತದೆ, ಇದು ಮತ್ತೆ ಹೋಗಿ ಅಲ್ಲಿ ಮತ್ತೆ ಸಂಗ್ರಹಿಸ್ಕೊತದೆ. ಈ ತರ ಹೋಗಿ ಹೋಗಿ ಏನಾಗ್ತದೆ, ಎಷ್ಟು ವ್ಯರ್ಥ ಪದಾರ್ಥ ಹೆಚ್ಚು ಹೋಗ್ತಾ ಇರ್ತದೆ, ಅದು ವಿಸರ್ಜನೆ ಆಗ್ತಾ ಇಲ್ಲ. ಅವಾಗ ಅದೇನಾಗ್ತದೆ, ಕುಲ್ಲು ಹೋಗ್ತದೆ, ಅದರಿಂದ ಕೆಟ್ಟ ಬ್ಯಾಕ್ಟೀರಿಯಾ ಶುರು ಆಗ್ತದೆ. ಕೆಟ್ಟ ಬ್ಯಾಕ್ಟೀರಿಯಾ ಶುರು ಆಗೋದು, ಗ್ಯಾಸ್ ಶುರು ಆಗೋದು, ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಕಂಪ್ಲೇಂಟ್ಗೆ ಶುರು ಆಗ್ತದೆ ಅಲ್ವಾ. ಸೊ ಈ ತರ ಆಗ್ತಾ ಇದೆ, ಅದಕ್ಕೆ ಯಾವುದೇ ಆಹಾರ ತಿಂದರೆ ಒಂದು 3 ಗಂಟೆ ಗ್ಯಾಪ್ ಕೊಡಿ ಮಿನಿಮಮ್. ಆವಾಗ ಪೂರ್ತಿ ಜೀರ್ಣ ಆಗಿ ವಿಸರ್ಜನೆ ಆಗಕ್ಕೆ ರೆಡಿ ಇರ್ತದೆ. ಅದಾದಮೇಲೆ ಮತ್ತೆ ಮತ್ತೆ ಊಟ ಸೇರಿಸ್ಕೊಳ್ಳಿ, ಮತ್ತೆ ಊಟ ತಿನ್ನಿ, ತೊಂದರೆ ಇಲ್ಲ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಕನಿಷ್ಠ ಪಕ್ಷ 3 ಗಂಟೆಯಿಂದ 6 ಗಂಟೆ ಇಟ್ಕೋಬಹುದು, ತೊಂದರೆ ಇಲ್ಲ. ಸೊ ಈ ಥರ ಪಾಲನೆ ಮಾಡಿಕೊಂಡು ನಾವು ಈ ಜೀವನವನ್ನು ನಡೆಸ್ಕೊಂಡು ಹೋದ್ರೆ ಸ್ನೇಹಿತರೆ, ಈ ಜೀವನ ಶೈಲಿಯಿಂದ ಏನೇನು ಪ್ರಯೋಜನಗಳಿರ್ತದೆ, ಕಡ್ಡಾಯವಾಗಿ ಹೆಚ್ಚು ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಹೆಚ್ಚು ಸಂತೋಷವನ್ನು ಅನುಭವಿಸ್ಬೋದು ಅಲ್ವಾ. ಸೊ ಒಳ್ಳೆ ಶಕ್ತಿ ಮಟ್ಟ ಜಾಸ್ತಿ ಆಗುತ್ತೆ ನಿಮಗೆ.
ಸೊ ಮತ್ತೆ ಈ ನಾವು ಯಾವುದೇ ಧ್ಯಾನ ಮಾಡ್ತಾ ಇದ್ದಲ್ಲ ಅದು ಹಲವಾದ ಧ್ಯಾನ ನಮಗೆ ಸಿಗತ್ತೆ. ಯಾಕಂದ್ರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಮತ್ತೆ ಅಲ್ಲೇ ಶರೀರ ಅನ್ನೋದು ಒಂದು ಮಾಧ್ಯಮ, ಇದನ್ನು ಯೂಸ್ ಮಾಡಿಕೊಂಡೇ ನಾವು ಸಾಧನ ಅನ್ನೋದು ಮಾಡಬೇಕು. ಸಾಧನ ಮಾಡಬೇಕಾಗಿರೋದೇ ನಮ್ಮ ಶರೀರದಿಂದನೇ ಅಲ್ವಾ. ಅದಕ್ಕೋಸ್ಕರ ಶರೀರ ಕರೆಕ್ಟಾಗಿ ಸರಿಯಾದ ಆರೋಗ್ಯ ಇದ್ರೆ ಶರೀರಕ್ಕೆ ಒಳ್ಳೆಯ ಧ್ಯಾನ ಆಳವಾದ ಧ್ಯಾನ ನಿಮ್ಗೆ ಸಿಗತ್ತೆ ಅಲ್ವಾ. ಆಮೇಲೆ ಈ ಮೆದುಳಿನ ಆರೋಗ್ಯ ತುಂಬ ಚೆನ್ನಾಗಾಗ್ತದೆ ಸ್ನೇಹಿತರೆ. ಮತ್ತೆ ಈ ಏಕಾಗ್ರತೆ, ಮೆಮೊರಿ ಪವರು ಇದೆಲ್ಲ ಹೆಚ್ಚಾಗ್ತದೆ. ಸಿ ಆಮೇಲೆ ಈ ಅರ್ಧಗರ್ಭಿತ ಸಾಮರ್ಥ್ಯಗಳನ್ನು ಸುಧಾರಿಸ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ತೂಕನು ಕಾಪಾಡತ್ತೆ, ತೂಕನ ಕಡಿಮೆ ಮಾಡ್ತಾ ಹೋಗ್ತದೆ. ತೂಕ ಅನ್ನೋದು ಸರಿಯಾಗಿ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಕೋಬಹುದು ತೂಕನ, ಅದೊಂದು ಸಹಾಯ ಮಾಡುತ್ತೆ. ದೇಹದಿಂದ ಹೆಚ್ಚುವರಿ ಗೊಬ್ಬುವನ್ನು ತೆಗೆದಾಗ್ತದೆ. ಈ ಗೊಬ್ಬು ಅಂಶ ಇದೆಯಲ್ಲ, ಈ ಗೊಬ್ಬು ಅನ್ನೋದು ಅಂದ್ರೆ ಖಂಡಿತವಾಗಿ ಹೆಚ್ಚು ಫ್ಯಾಟ್ ಅಂಶ ಏನಿದೆಯೋ ಅದೆಲ್ಲ ತೆಗೆದಾಗ್ತದೆ ಈ ಜೀವನಶೈಲಿ ನಾವು ಪಾಲನೆ ಮಾಡ್ಕೊತ ಹೋದ್ರೆ. ಮತ್ತೆ ಚಯಾಪಚಯ ಸೇರಿಯಲು ಚಯಾಪಚಯ ಸರಿಯಾಗಿ ಆಗ್ತಾ ಹೋಗ್ತದೆ. ಚರ್ಮದ ಹೊಳಪು ಅನ್ನೋದು ಚೆನ್ನಾಗಿ ಆಗ್ತದೆ, ಇದೊಂದು ಒಳ್ಳೆ ಪ್ರಯೋಜನ. ಮತ್ತೆ ಇನ್ನು ಪ್ರತಿರಕ್ಷಣಾ ವ್ಯವಸ್ಥೆ ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಇದೆಲ್ಲ ಅದು ಹೆಚ್ಚು ಮಾಡ್ತಾ ಹೋಗ್ತದೆ. ಇಷ್ಟೆಲ್ಲ ನಮಗೆ ಈ ಜೀವನ ಶೈಲಿಯಿಂದ, ಈ ಸಮಗ್ರ ಜೀವನ ಶೈಲಿಯಿಂದ ಇಷ್ಟು ಪ್ರಯೋಜನ ಇದೆ ಸ್ನೇಹಿತರೆ. ಓಕೆ, ಸೊ ಇದು ಅರ್ಥ ಮಾಡಿಕೊಂಡು ಸೊ ತಾವೆಲ್ಲರೂ ಪಾಲನೆ ಮಾಡ್ತೀರಂತ. ಸೊ ಮುಂದಿನ ವಾರದಲ್ಲಿ ಇನ್ನು ಹೆಚ್ಚು ಅಂಶಗಳು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ರೈಟ್ ಸ್ನೇಹಿತರೆ, ಯಾರಾದರೂ ಪ್ರಶ್ನೆ ಕೇಳಬೇಕಂದ್ರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ, ಇನ್ನೊಂದು 5 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡೋಣ ಈ ಕಾರ್ಯಕ್ರಮ. ಸರ್ ನಮಸ್ತೆ. ನಮಸ್ತೆ. ಸರ್ ನನ್ನ ಪೂಜಾರಿ ಮಾತಾಡೋದು. ಹೇಳಿ. ಸರ್ ನಮ್ದು ಏನು ಪ್ರಧಾನ ಆಹಾರ ಗೋಧಿ ಇದೆ. ಸರ್ ಗೋಧಿಯನ್ನು ನಾವು ಗದ್ದೆಯಲ್ಲಿ ಬೆಳಿತೇವೆ, ನಮ್ಮಲ್ಲಿ ಜೋಳ ಗೋಧಿ ಎರಡನ್ನು ನಾವು ನಮ್ಮಲ್ಲಿ ಬೆಳಿತೇವಲ್ಲ ಸರ್, ನಾವು ಊಟ ಮಾಡ್ಬೋದಲ್ಲ. ಮಾಡ್ಬೋದು ಆರಾಮಾಗಿ, ಅದೇ ಹೇಳಿದೆಲ್ಲ ಈ ಹಾಂ ಜೋಳ ಜೋಳ ಗೋಧಿ ಅನ್ನೋದು ಒಳ್ಳೇದು. ಓಕೆ, ನೀವು ಅಲ್ಲೇ ಜವ ಗೋಧಿ ಅಂತಾರಲ್ಲ, ಜವ ಗೋಧಿ ಅಲ್ವಾ? ಸರ್, ಜವೆಗೋದಿಲ್ಲ ಸರ್, ಇದೇ ನಾರ್ಮಲ್ ಗೋದಿನ ಬೆಳಿತಿದ್ದೇವೆ ಸರ್ ಗದ್ದೆಯಲ್ಲಿ. ಓಕೆ ಓಕೆ, ಅದು ಪರವಾಗಿಲ್ಲ, ಅಂದ್ರೆ ಕೆಮಿಕಲ್ಸ್ ಹಾಕಿಲ್ಲ ಅಂದ್ರೆ ಓಕೆ. ಸರ್ ಇಲ್ಲ ಸರ್, ಫಸ್ಟಿಗೆ ಒಂದ್ಸಲಿ ಏನ್ ಬಿತ್ತು ಟೈಮಲ್ಲಿ ಬೀಜ ಬಿತ್ತು ಟೈಮ್ದಲ್ಲಿ ಮಾತ್ರ ಗೊಬ್ಬರ ಹಾಕಿರ್ತಾರೆ ನಮ್ಮ ಬ್ರದರು, ಅದ್ರ ನಂತರ ಗೊಬ್ಬರ ಹಾಕೋದಿಲ್ಲ ಅದಕ್ಕೆ. ಅದೇ ಗೊಬ್ಬರ ಹಾಕಿಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಹಾ ಬಳಕೆ ಮಾಡಿ, ಹಾ ಅದೇನು ನಿಮಗೆ ತೊಂದರೆ ಕೊಡಲ್ಲ, ಆರಾಮಾಗಿ ಸೇವನೆ ಮಾಡಿ. ಸರಿ ಸರ್, ಸರಿ ಸರ್, ರೈಟ್, ಓಕೆ, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಬೆಳಿಗ್ಗೆ ಇಂಟರ್ನೆಟ್ ಕನೆಕ್ಷನ್ ಹೋಯ್ತು, ಲಾಸ್ಟ್ ಲಾಸ್ಟ್ ಮಟ್ಟಿಗೆ ಕೇಳಲಿಕ್ಕೆ ಆಗ್ಲಿಲ್ಲ. ಓಕೆ, ಸ್ವಾಮೀಜಿ ಏನ್ ಹೇಳಿದ್ರೆ ಅದನ್ನೆಲ್ಲ ಕೇಳಲಿಕ್ಕೆ ಆತು. ಆ ನಂತರ ತಾವ್ ಹೇಳಿದ್ದು ಮತ್ ನಾಗರಾಜ್ ಸರ್ ಹೇಳಿದ್ದು ಏನೋ ಗೊತ್ತಾಗ್ಲಿಲ್ಲ. ಓಕೆ, ಸಾಯಂಕಾಲ ಆದ್ರೂ ಏನಾತಂದ್ರೆ ಒಂದು ಬೆಂಗಳೂರ್ಲಿಂದ ಕೇಸ್ ಬಂದಿತ್ತು, ಬ್ಲ್ಯಾಡರ್ ಆಪರೇಷನ್ ಇದೆ ಅಂತ ನಾಳೆಗೆ ಅವರಿಗೆ. ಅದಕ್ಕೆ ಗಂಜಿ, ಬಿಸಿನೀರು, ಬೆಡ್ಶೀಟು ಇಂಥವೆಲ್ಲ ಕೊಡೋಂಥ ಸಂದರ್ಭ ಬಂತು. ಸ್ವಲ್ಪ ಧ್ಯಾನ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಆ ನಂತರ ಧ್ಯಾನ ಮುಗಿದ ಮೇಲೆ ಕೂತ್ಕೊಂಡು ಅವರಿಗೆಲ್ಲ ಕಳಿಸ್ಕೊಟ್ಟಿಂದ ಧ್ಯಾನ ಇನ್ನು ರಾತ್ರಿ ಮಾಡ್ತೀನಿ. ಆಮೇಲೆ ಓಕೆ. ಇವತ್ತು ಎಂತೆಲ್ಲ ಎಲ್ಲ ಚೆನ್ನಾಗಿದೆ ಗುರುಗಳೇ, ಏನೇ ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರಲ್ಲ ಅದನ್ನ ಎಲ್ಲಾನು, ರಾಗಿ ಇದೆ, ಜೋಳದ ನುಚ್ಚು, ಆ ನಂತರ ಈ ಸಜ್ಜೆ ರೊಟ್ಟಿ ಇದೆಲ್ಲಾನು ನಾ ಮಾಡ್ಕೋತೀನಿ. ಆಮೇಲೆ ತರಕಾರಿ, ಆಮೇಲೆ ಸೊಪ್ಪು, ಕಾಳು ಮೊಳಕೆ ಬಂದಂತ ಕಾಳುಗಳು ಉಪಯೋಗ ಮಾಡ್ತೀನಿ. ಆಮೇಲೆ ಸರ್ ಇನ್ನೊಂದು ನನಗೆ ಡೌಟ್ ಬಂತು, ಶೇಂಗಾ ಅಂದ್ರೆ ಯಾವುದು? ಯಾವುದು ಶೇಂಗಾ, ಶೇಂಗಾ ಶೇಂಗಾ ಅಂದ್ರೆ ಇದು ಈ ಕಡ್ಲೆಕಾಯಿ ಇರ್ಬೋದು ಮೋಸ್ಟ್ಲಿ ಅದು. ಅದೇ ಶೇಂಗಾ ಆ ಕಡೆ ಬೆಂಗಳೂರು ಸೈಡ್ ಎಲ್ಲ ಶೇಂಗಾ ಕಡಲೆ ಅಂತಾರೆ. ಕಡಲೆ ಬೀಜ, ಕಡಲೆ ಬೀಜ, ಹೇಳ್ತಾರೆ ಕಡಲೆ ಬೀಜ ಇರ್ಬೋದು. ಹೌದು, ಮೈಸೂರು ಬೆಂಗಳೂರು ಆ ಕಡೆ ಎಲ್ಲ ಕಡಲೆ ಬೀಜ ಅಂತ ಹೇಳ್ತಾರೆ. ಹೌದು, ಹೌದು. ಚೆನ್ನಾಗಾತ್ ಸರ್ ಇವತ್ತಿನ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ, ನಿನ್ನೆ ರಾತ್ರಿ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ, ಬೆಳಗಿನಕಿಂತ ರಾತ್ರಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು ಸರ್. ಓಕೆ ಓಕೆ, ಎಲ್ಲಾ ಕಡೆ 4 ಭಾಷೆಯ ಜನರೆಲ್ಲ ಬಂದಿದ್ರಲ್ಲ, ಹೌದು. ಹೀಗಾಗಿ ಎಲ್ಲರ ಸಮ್ಮಿಲನ ಕೂಡ ಆಯ್ತು, ಮತ್ತ ಒಬ್ರಿಗೊಬ್ರು ಪರಸ್ಪರ ಮಾತಾಡಿಕೊಳ್ಳುವಂತ ರೈಟ್ ರೈಟ್ ರೈಟ್. ನಾನು ತೆಲುಗು ಮಾತಾಡ್ತಿದ್ದೆ ರೀ, ಆದ್ರೆ ಇಲ್ಲಿ ಧಾರವಾಡ ಬಂದ್ಮೇಲೆ ನನಗೆ ಮಾತಾಡುವಂತವ್ರು ಯಾರೂ ಇಲ್ಲ. ಈಗ ಅವಾಗವಾಗ ಮಾತಾಡ್ತಾ ಇರ್ಬೇಕು, ಮಾತಾಡಿದ್ರೆ ಅದು ಭಾಷೆ ಅನ್ನೋದು ವೃದ್ಧಿ ಆಗುತ್ತೆ ಅಷ್ಟೇ.
ಯಾಕಂದ್ರೆ ಈಗ ಬಂದಿದಾರ್ರಿ, ನಮ್ಮ ಪಕ್ಕಕ್ಕೆ ಬಂದಿದಾರ್ರಿ ಅವರೊಬ್ರು, ಅವ್ರು ಹೌದು ಮಾತಾಡ್ತಿರ್ ತೆಲುಗುಲೇ ಮಾತಾಡ್ತಿರ್ತಾರೆ, ಅದಕ್ಕೆ ಹೇಳ್ತಾರೆ ಕರೆಕ್ಟ್. ನನ್ಗೆಲ್ಲಾರ ಗ್ರಾಮರ್ ತಪ್ಪಾಗತ್ತೆ. ಇಲ್ಲ ಉಮಾ ಆಂಟಿ, ನೀವು ತೆಲುಗು ಮಾತಾಡ್ರಿ, ತಪ್ಪಾಗಿದ್ರು ಕೂಡ ನಾನು ತಪ್ಪು ಹೇಳ್ತೀನಿ. ತಪ್ಪು ಆಗಿದ್ರು ಪರವಾಗಿಲ್ಲಮ್ಮ, ಈಗ ನಾನು ಮಾತಾಡ್ತಾ ಇದ್ದೀನಿ. ನಾನೇನು ಭಾಷೆ ಪರವಾಗಿ ನಾನು ಕನ್ನಡದವರಲ್ಲ, ಓಕೆ, ಆಂಧ್ರದಿಂದ ಬಂದಿದ್ರು. ಸೊ ನಾನು ಅದು ಪ್ರಯೋಗ ಅಂದ್ರೆ ಒಂಥರ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ. ಅಲ್ಲಿ ಕೇರಳ ಸೈಡ್ ದವರ ಈ ಕಡೆ ಬಂದಿದ್ದಾರೆ, ಎಲ್ ಐ ಸಿ ಆಫೀಸ್. ರೈಟ್. ಅವರು ನನ್ನ ಜೊತೆ ಕನ್ನಡ ಮತ್ತೆ ಬೇರೆ ಭಾಷೆ ಮಾತಾಡಂಗಿಲ್ರಿ, ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರ ಹಿಂದಿ ಸ್ವಲ್ಪ ಉಪಯೋಗ ಮಾಡ್ತಾರೆ. ರೈಟ್. ಹೀಗಾಗಿ ಮತ್ತೆ ಈಗ ಸ್ವಲ್ಪ ತೆಲುಗು ಸ್ಟಾರ್ಟ್ ಅವ್ರ ಜೊತೆಗೆ, ಮತ್ತೆ ಪ್ರತಿಯೊಂದು ಚೆನ್ನಾಗಿ. ಭಾಷೆ ನಾವು ಕಲಿಬೇಕು, ಪ್ರತಿಯೊಂದು ಭಾಷೆ ನಾವು ಮಾತಾಡಬೇಕು ಅಷ್ಟೇ. ಆಮೇಲೆ ನಾವು ಆರ್ಟ್ಸ್ ಅಲ್ರಿ, ಮ್ಯಾಥ್ಸ್ ಒಂದ್ ಬಿಟ್ಟು ಎಲ್ಲ ಸಬ್ಜೆಕ್ಟ್ ನಮ್ಗೆ ಹೇಳ್ಬೇಕಾಗ್ತಿತ್ತು, ಹೀಗಾಗಿ ಸ್ವಲ್ಪ ಎಲ್ಲ ಟಚ್ ಇದೆ. ಹೌದು. ಹೌದು, ರೈಟ್ ಮ್ಯಾಮ್. ಥ್ಯಾಂಕ್ಸ್ ಗುರುಗಳೇ, ಓಕೆ, ಇವತ್ತಿನ ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮ ತುಂಬಾ ಆಯ್ತು. ಆಮೇಲೆ ಇವತ್ತು ಬೆಳಗಿನ PDF ಇಲ್ಲೇನ್ರಿ? ಇವತ್ತು ಬೆಳಗ್ಗೆ ಬೆಳಗಿರುವಂತಹ ಕಾರ್ಯಕ್ರಮದ PDF ತಾವು ಕಳಿಸಿದಂಗೆ ಕಾಣಲ್ಲ. ಇಲ್ಲ, ಅದು PDF ಬರಲ್ಲ. ಇವತ್ತಿನ ಕಾರ್ಯಕ್ರಮ PDF ಯಾವುದಿರಲ್ಲ, ಓನ್ಲಿ ವಿಡಿಯೋಸ್ಗಳು ಮಾತ್ರ ಬರ್ತದೆ ಅಷ್ಟೇ. ವಿಡಿಯೋಸ್ ಎಲ್ಲ ಬಂದಿದೆ, ವಿಡಿಯೋಸ್ ಬಂದಿದೆ, ನೋಡ್ಕೊಳ್ಳಿ. ಆಮೇಲೆ ಈ ಹುಣ್ಣಿಮೆ ಇದು ಶಿವರಾತ್ರಿ ಧ್ಯಾನದ್ದು ವಿಡಿಯೋ ಈಗ ಪೋಸ್ಟ್ ಆಗತ್ತೆ ಅದು. ಅದು ಶಿವರಾತ್ರಿ ಇದೆ ಬಂದಿಲ್ರಿ, ಎಲ್ಲ ರೈಟ್. ಕಾರ್ಯಕ್ರಮ ಮಾತ್ರ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಇವರು ವರ್ಷ ಅವ್ರ ಬುಕ್ಸ್ ಕಳಿಸಿದ್ದಾರೆ ಗುರುಗಳೇ. ಓಕೆ, ರೈಟ್. ಓಕೆ, ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ಸ್. ಯು. ನಮಸ್ಕಾರ, ನಮಸ್ಕಾರ. ರೈಟ್ ಸ್ನೇಹಿತರೆ, ಸೊ ಇನ್ನು ಯಾರಾದರೂ ಮಾತಾಡಬೇಕಂದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಪ್ರತಿಭಾ ಅವರು ಮಾತಾಡಬೇಕು. ಪ್ರತಿಭಾ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಅನ್ಮ್ಯೂಟ್ ಆಗಿಲ್ಲ ನೋಡಿ. ಸರಸ್ವತಿ ಮಾತಾಡಿ. ಮಾಸ್ಟರ್, ಇದು ಇವಾಗ ನಾವು ರವೆ ರೊಟ್ಟಿಗೆ ಇದು ಸೊಪ್ಪುಗಳನ್ನೆಲ್ಲ ಹಾಕೊಂಡು ತಿಂತೀವಲ್ಲ, ಅದು ಸರಿನಾ ತಪ್ಪ ನಿಮ್ದು ಹಾಗಿದ್ರೆ? ವಾಯ್ಸ್ ವಾಯ್ಸ್ ತುಂಬಾ ಕಡಿಮೆ ಬರ್ತಾ ಇದೆ. ಮಾಸ್ಟರ್, ಇದು ರವೆ ರೊಟ್ಟಿ ಮತ್ತೆ ರವೆ ಇದೆ ಅಲ್ಲ ಮಾಸ್ಟರ್, ರವೆಗೆ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಅಂದ್ರೆ ಸೊಪ್ಪುಗಳನ್ನ, ಸಬ್ಬಸಿಗೆ ಸೊಪ್ಪು ಇವುಗಳನ್ನೆಲ್ಲ ಹಾಕೊಂಡು ತಿನ್ನೋದು ಸರಿನಾ ತಪ್ಪ ಹಾಗಿದ್ರೆ? ಯಾವ್ದು ಯಾವ್ದ್ರಲ್ಲಿ ರವೆ ರೊಟ್ಟಿ ರವೆಗೆ ಏನ್ ರವೆ, ರವೆಗಳು ಅದು ಅಕ್ಕಿ ರವೆ ಇಲ್ಲಾಂದ್ರೆ? ಇಲ್ಲ ಮ್ಯಾಮ್, ಚಿರೋಟಿ ರವೆ, ಉಪ್ಪಿಟ್ಟಿನ ರವೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಅದೆಲ್ಲ ಇದೆಲ್ಲಮ್ಮ, ಇದು ಸಿರಿಧಾನ್ಯ ಅಲ್ಲ ಅದೆಲ್ಲ. ಹಾ ಅಕ್ಕಿ ಅಕ್ಕಿ ಅಕ್ಕಿನ ಮಾಡ್ತಾರೆ. ಅಕ್ಕಿದು ಮತ್ತೆ ರಾಗಿ ರೊಟ್ಟಿಗೆ ಮಸಾಲೆ ಹಾಕೊಂಡು ತಿಂತೀವಿ ಹೌದು. ಅಷ್ಟೇ, ಇನ್ನು ರವೆಗೆ ಮಸಾಲೆ ಇದು ಸೊಪ್ಪುಗಳನ್ನೆಲ್ಲ ಹಾಕೊಂಡು ತಿಂತೀವಿ, ಕ್ಯಾರೆಟು ತಿನ್ಬೋದು, ಬಟ್ ಅವೆಲ್ಲ. ಆ ರವೆ ತೆಗಿಬಿಡಿ. ರವೆ ಬಿಟ್ಟು ಸ್ವಲ್ಪ ಈ ಸಿರಿಧಾನ್ಯಗಳು ಬಳಸ್ಕೊಳ್ಳಿ, ನಿಮಗೆ ಒಳ್ಳೇದಾಗತ್ತೆ. ಅದು ಮಾಸ್ಟರ್ ಅದು ಸ್ಮೆಲ್ಲೇ ಒಂಥರ ಇರುತ್ತೆ ಮಾಸ್ಟರ್, ಅದು ಒಂದ್ಸಲ ರೈಸ್ ಮಾಡೋಕೆ ಹೋದ್ರೆ ಅದು ಮಾಮೂಲಿ ರೈಸ್ ತರ ಇರೋದೇ ಇಲ್ಲ, ಒಂದ್ ಸ್ವಲ್ಪ ಹೌದು ವರ್ಕ್ ಇರುತ್ತೆ, ಹೌದು. ವರ್ಕ್ ಇರಬೇಕಲ್ಲ, ವರ್ಕ್ ಇಲ್ಲ ಅಂದ್ರೆ ಫಲಿತ ಹೆಂಗ್ ಬರತ್ತೆ? ಅದು ಹೆಂಗೋ ಅಂದ್ರೆ ಇದೆಲ್ಲ ಬೇಯಿಸಿ ಸಾಫ್ಟಿ ಸಾಫ್ಟಿ ಇರುತ್ತೆ, ಅದು ಪೂರಾ ಒರಟು ಒರಟು ತಿನ್ನೋಕೆ ಆಗಲ್ಲ ಮಾಸ್ಟರ್, ಅದು ಸಾಂಬಾರ್ಗೆ ಹಾಕಿದ್ರೆ ಅದು ಪ್ರೇಟ್ ಹೊಟ್ಟೆಗೆ ಹೋಗಿರುತ್ತೆ. ಅದೇನಿಲ್ಲಮ್ಮ, ಅದು ಅಭ್ಯಾಸ ಆಗಿದ್ರೆ ನೋಡಿ. ಓಕೆ, ರಾಗಿ ಮುದ್ದೆ ಇದೆ, ಸಜ್ಜೆ ರೊಟ್ಟಿ ಇದೆ, ಅದನ್ನು ಮಧ್ಯದಲ್ಲಿ ಬಳಸ್ಕೋಬೋದಲ್ಲ. ಆ ಜೊತೆಗೆ ಒಂದು ಬ್ರೌನ್ ರೈಸು, ಇಂಥ ಸ್ವಲ್ಪ ನಾರ ಪದಾರ್ಥ ಹೆಚ್ಚಾಗಿರುವಂಥ ರೈಸ್ಗಳಿದೆ, ನವಾರ ರೈಸ್ ಇದೆ, ಇಂಥದ್ದೆಲ್ಲ ನಾವು ಬಳಕೆ ಮಾಡ್ಕೋಬೋದಲ್ಲ. ಪೂರ್ತಿ ವೈಟ್ ರೈಸ್ ಹೋದ್ರೆ ತೊಂದರೆಗಳು ಜಾಸ್ತಿ ಆಗತ್ತೆ. ವೈಟ್ ರೈಸು ನಿಮ್ಗೆ ಒಂದು ಗೊತ್ತಿರಬೇಕಾಗಿರೋದು, ಅದು ಸಾವಯವದಲ್ಲಿ ಮಾಡಿದ್ರೆ ಇಲ್ಲ ಅದು ಬೇಕಾಗತ್ತೆ. ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನ ಟಚ್ ಮಾಡೋಕೆ ಹೋಗಬಾರ್ದು. ಮಾಸ್ಟರ್ ಅಂದ್ರೆ ಇದು ವೈಟ್ ರೈಸ್ ಅಲ್ಲಿ ಸ್ಟೀಮ್ ರೈಸ್ ಬೆಸ್ಟಾ ರಾ ರೈಸ್ ಬೆಸ್ಟಾ? ಯಾವ ರೈಸ್ ಆದರೂ ಮಾ, ಅದು ಸಾವಯವದ, ಅದು ಪ್ರಕೃತಿ ಸಹಜವಾಗಿ ಮಾಡಿದ್ರ ಇಲ್ಲಾಂದ್ರೆ ರಾಸಾಯನಿಕ ಮಾಡಿದ್ರೆ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಎರಡನೇದು, ಯಾವುದು ಪಾಲಿಶ್ ರೈಸು, ಅದು ತುಂಬ ಪಾಲಿಶ್ ರೈಸ್ ಅನ್ನೋದು ಪೂರ್ತಿ ಪಕ್ಕಿಡ್ಬೇಕು. ಪಾಲಿಶ್ ರೈಸು ಒಳ್ಳೇದಲ್ಲ. ಪಾಲಿಶ್ ರೈಸ್ ಏನಾಗುತ್ತೆ, ಅದ್ರ ಮೇಲೆ ಯಾವುದು ನಾರ ಪದಾರ್ಥ ಜೀರೋ. ಅರ್ಥ ಆಯ್ತಾ? ಸರಿ ಸರಿ ಮಾಸ್ಟರ್. ಅದಕ್ಕೋಸ್ಕರ ಪಾಲಿಶ್ ರೈಸು ಬೇಕಾಗಿಲ್ಲ. ನಾನು ಅದು ಬ್ರೌನ್ ರೈಸ್ 1/2 kg ತಂದು ಟೆಸ್ಟ್ ಮಾಡಿದೆ ಮಾಸ್ಟರ್, ಅದು
ತಿನ್ನೋಕೆ ಆಗ್ಲಿಲ್ಲ. ಅದು ಸಾಂಬಾರ್ ಹಾಕಿದ್ರೆ, ಸೊಪ್ಪಿಂದ ಸಾಂಬಾರ್ ಹಾಕಿದ್ರೆ ಅದು ನಿಲ್ಲತ್ತಾನೆ ಇಲ್ಲ, ಗಟ್ಟಿ ಗಟ್ಟಿ ಇದೆ. ನಂದೆಲ್ಲ ನಮ್ಮ ಮನೇಲಿ ಸಾಫ್ಟ್ ಸಾಫ್ಟ್ ಇದೆ ರೈಸ್ ಮಾಡಿದ್ರೆ, ಇದು ಒರಟು ಇದೆ, ತಿನ್ನೋದೇ ಏನಿಲ್ಲ ಅಂದ್ರೆ ಆಗೋದಿಲ್ಲ. ಸಾಂಬಾರ್, ಸಾಂಬಾರಲ್ಲಿ ಎಲ್ಲಾ ಈ ತರಕಾರಿಗಳು ಹಾಕೊಂಡು ನೀಟಾಗಿ ಮಾಡ್ಕೊಂಡು ಅದಕ್ಕೆ ಅದು ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಇರಲಿ, ಬ್ರೌನ್ ರೈಸ್ ಇರಲಿ, ರೆಡ್ ರೈಸು ಇದಂಥದ್ದು ಚೆನ್ನಾಗಿ ಮಿಕ್ಸ್ ಆಗತ್ತೆ. ಈ ಸಿರಿಧಾನ್ಯ ಅಂತದ್ದು ಖಂಡಿತವಾಗಿ ಮಿಕ್ಸ್ ಆಗತ್ತೆ, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ಏನಂದ್ರೆ ನೀವು ಕಂಟಿನ್ಯೂಸ್ ವೈಟ್ ರೈಸ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ವೈಟ್ ರೈಸ್ ಬೇಡ, ಈ ಚಪಾತಿ ಬೇಡ, ಎರಡೂ ಪಕ್ಕ ಇಟ್ಬಿಟ್ಟು ಈ ಮಧ್ಯದಲ್ಲಿ ರೈಸ್ ಥರ ಬ್ರೌನ್ ರೈಸು ಇನ್ನು ಸ್ವಲ್ಪ ನಿಮಗೆ ಅನುಕೂಲ ಆಗಿರೋದು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ ಮಾಸ್ಟರ್, ಓಕೆ ಮಾಸ್ಟರ್, ಥ್ಯಾಂಕ್ ಯು ಈ ಮಾಸ್ಟರ್. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಧ್ಯಾನ ಶಕ್ತಿ ಹೆಚ್ಚು ಅನಾರೋಗ್ಯಕ್ಕೆ ಹೋಗ್ತಾ ಇರ್ತದೆ. ಓಕೆ ಸರಿ ಮಾಸ್ಟರ್, ಸರಿ ಅದು ಮಾಸ್ಟರ್. ತಪ್ಪಾಗತ್ತದು. ಹಾಂ 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 ಅಂದ್ರೆ ಮುಸುಕಿನ ಜೋಳ ಬರುತ್ತಲ್ಲ, ಮುಸುಕಿನ ಜೋಳದ್ದು ಅದು ಸರಿ ಇದೆಯಾ, ಸರಿ ಹಾ, ಇರಲ್ಲ? ಜೋಳ, ಜೋಳದ ಓಕೆ, ಜೋಳದ ತೊಂದರೆ ಇಲ್ಲ, ಜೋಳದು ಮತ್ತೆ ಒಳ್ಳೇದು. ಸೋಯಾಬಿನ್ ಜೋಳ ಅಂತಾರಲ್ಲ, ಕಾರ್ನ್ 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 ಇಂದು ಕಾರ್ನು, ಹಾ ಜೋಳ. ಕಾರ್ನ್ ಅನ್ನೋದು ಅದನ್ನು ಅಷ್ಟೇ, ಅದರಲ್ಲಿ ಎಷ್ಟು ಈ ರಾಸಾಯನಿಕ ಕೀಟನಾಶಕಗಳು ಇದೆಲ್ಲ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಅದು ಜಾಸ್ತಿ ಅದು ಬಳಕೆ ಮಾಡಕ್ಕೆ ಹೋಗಲ್ಲ. ಸೊ ಅದು ಬದಲು ಓಕೆ ಇದು ಮಾಸ್ಟರ್, ಎಲ್ಲ ಅದು ಬೇಡ ಎಷ್ಟೋ ಮಾಸ್ಟರ್. ಪದಾರ್ಥಗಳಿದೆ. ಓಕೆ ಅದು ಗೊತ್ತಿಲ್ಲ ಅಂದ್ರೆ ನಾವು ಯೂಸ್ ಮಾಡಕ್ಕೆ ಹೋಗಬಾರ್ದು ಅಷ್ಟೇ. ಸರಿ 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 ಮಾಸ್ಟರ್, ರೈಟ್, ಓಕೆ ಮಾಸ್ಟರ್. ನಾನು ಓಕೆ, ಆದಷ್ಟು ಟ್ರೈ ಮಾಡ್ತೀನಿ, ಟ್ರೈ ಪ್ರಯತ್ನ ಮಾಡಿ ಅಂದ್ರೆ ಪಡ್ತೀನಿ. ಒಂದು ಒಂದು 10 ದಿವಸದಲ್ಲಿ ಸಿರಿಧಾನ್ಯಗಳು ಒಂದು ಅಟ್ಲೀಸ್ಟ್ ಒಂದು 3-4 ಸರಿ ಮಾಡಿ ಅಟ್ಲೀಸ್ಟ್, ಮಿಕ್ಕಿದ್ದು ನೀವು ನಿಮ್ಮ ಇಷ್ಟ. ಅವಾಗ ಓಕೆ ಏನಾಗ್ತದೆ, ಮಿನಿಮಮ್ ನಮಗೆ ದೇಹಕ್ಕೆ ಏನು ಬೇಕೋ, ಎಷ್ಟು ನಾರ ಪದಾರ್ಥ ಬೇಕೋ ಅಷ್ಟು ಸೇರತ್ತಲ್ಲ. ಓಕೆ ಮಾಸ್ಟರ್, ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ರೈಟ್, ಓಕೆ ಸ್ನೇಹಿತರೆ, ಈಗಾಗಲೇ 11 ಗಂಟೆ ಮೇಲೆ ಹೋಗಿದೆ. ರೈಟ್, ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ, ನಮಸ್ತೆ, ನಮಸ್ತೆ.